ब्रह्मरुद्रादिवंद्यं त्वां भजे वेंकटनायकं निवारयस्व अनिष्टानि साधयेष्टानि माधव अशेषवाग्जाड्यमलापहं त्रीनवं नवं स्पष्टसुवाक्प्रदायिनी ममेह जिह्वाग्रसुरंगनर्तकी भवप्रसन्ना वदने च मे श्रीः धर्म विज्ञान वैराग्य परमेश्वर्य शालिनः आनंदतीर्थ भगवत्पादान् वंदे निरंतरम् भवति यदनुभावात् इडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नमोस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि नौमिन्याय सुधादिकृज्जय मुनीन् श्रीपादराट् सन्मणीन् व्यासार्यान् विविधागमब्धिविहरान् श्रीवाजिराजानपि वंदे हंसवरां रघुत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान् श्रीगुरुभ्यो नमः। हरिः ओम् हरिः ओम् हरिः ओम् स्वस्त्यस्तु। ವೆಂಕಟಾಚಲಕ್ಕೆ ಪೂರ್ವ ಯುಗಗಳಲ್ಲಿ ನಾನಾ ತರಹದ ಹೆಸರುಗಳು ಬರುವುದಕ್ಕೆ ಕಾರಣಗಳನ್ನು ಭಗವಂತನ ಜ್ಞಾನದಲ್ಲಿಯೇ ಆನಂದವನ್ನು ಕಾಣತಾ ಇರೋದರಿಂದ ಶತಾನಂದ ಎಂಬ ಹೆಸರಿನಿಂದ ಕರೆಸಿಕೊಳ್ಳುವ ಋಷಿಗಳು, ಜನಕ ಮಹಾರಾಜನ ಮೂಲಕವಾಗಿ ಸಮಸ್ತವಾದ ಜಗತ್ತಿಗೆ ಈ ತತ್ವವನ್ನು ತಿಳಿಸಿಕೊಡುವ ಉದ್ದೇಶದಿಂದ ವೃಷಭಾಚಲ, ಅಂಜನಾಚಲ ಹಾಗೂ ಶೇಷಾಚಲ ಎಂಬ ಹೆಸರುಗಳು ಬರುವುದಕ್ಕೆ ಕಾರಣಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಭಕ್ತರ ಭಕ್ತಿಗೆ ಪರಮಾತ್ಮ ಒಲಿತಾನೆ, ಪರಮಾತ್ಮ ತಾನು ಸನ್ನಿಹಿತನಾಗಬೇಕಾದರೆ ಮೊದಲಿಗೆ ತನ್ನ ವಾಹನವನ್ನು ಅಲ್ಲಿ ಸಿದ್ಧಪಡಿಸ್ತಾನೆ. ಒಬ್ಬರು ಬಂದು ಕೂಡಬೇಕು ಅಂತಾದರೆ ಮೊದಲಿಗೆ ಚೇರ್ ಹಾಕಿ ಆಮೇಲೆ ಅವ್ರನ್ನ ಕೂಡಿಸ್ಬೇಕು. ಅವ್ರನ್ನ ಕೂಡಿಸಿ ಅವ್ರ ತಲೆ ಮೇಲೆ ಚೇರ್ ಇಡೋದಲ್ಲ. ವರದೋ ವಾಯುವಾಹನ ಅಂತ ಪರಮಾತ್ಮ ನಮಗೆ ವರದನಾಗಿದ್ದಾನೆ. ಶ್ರೀನಿವಾಸ ದೇವರು ವರದ ಮುದ್ರೆಯನ್ನು ಹಿಡಿದುಕೊಂಡಂಥವರು. ವರದ ಶ್ರೀನಿವಾಸ, ಕಂಚಿ ವರದನೂ ವರದನೇ, ಆದರೆ ಶ್ರೀನಿವಾಸನೂ ವರಮುದ್ರೆಯನ್ನು ಹಿಡಿದುಕೊಂಡವನಾದದ್ದರಿಂದ ಅವನೂ ವರದನೇ. ಆ ವರದನಾದ ಶ್ರೀನಿವಾಸ ವಾಯುವಾಹನ, ವಾಯುದೇವರೇ ವಾಹನನಾಗಿ ಇದ್ದವನು, ಅರ್ಥಾತ್ ವಾಯುದೇವರ ಮೇಲೆ ಕುಳಿತಂಥವನು. ಹೀಗಾಗಿ ವಾಹನರಾದ ವಾಯುದೇವರನ್ನ ಮೊದಲಿಗೆ ಕಳಿಸಿದ, ಆಮೇಲೆ ವಾಯುವಾಹನನಾದ ತಾನು ವರದನಾಗಿ ಅಲ್ಲಿ ಬಂದ. ತ್ರೇತಾಯುಗದಲ್ಲಿ ಅಂಜನಾದೇವಿ ಇದೇ ಪರ್ವತದಲ್ಲಿ ತಪಸ್ಸನ್ನ ಮಾಡಿ ವಾಯುದೇವರನ್ನ ಪಡೆದ್ಲು. ಅದರಂತೆ ನಿನ್ನೆ ದಿವಸ ಇನ್ನೊಂದು ವಿಷಯವನ್ನು ನೀವು ಕೇಳಿದ್ದೀರಿ. ಅಂಜನಾದೇವಿ ತಪಸ್ಸು ಮಾಡಿ ವಾಯುದೇವರನ್ನ ಪಡೆದದ್ದು ಮಾತ್ರ ಅಲ್ಲ, ವಾಯುದೇವರು ಇದೇ ಪರ್ವತದಲ್ಲಿ ತಪಸ್ಸು ಮಾಡಿದ್ದಾರೆ. ಎಷ್ಟೋ ವರ್ಷಗಳವರೆಗೆ ತಪಸ್ಸು ಮಾಡಿ ಭಗವಂತನನ್ನ ವಿಶೇಷವಾಗಿ ಸಂತೋಷಪಡಿಸಿ ಆ ಪರಮಾತ್ಮನ ಅನುಗ್ರಹದಿಂದ ಪ್ರಧಾನಾಂಗತ್ವವನ್ನು ಹೊಂದಿದ್ದಾರೆ. ಪರಮಾತ್ಮನ ಯಾವುದೇ ಅವತಾರಗಳಲ್ಲಿ ಪ್ರಧಾನವಾದ ಕೈಂಕರ್ಯ ಇದು ವಾಯುದೇವರದು. ಅದು ಅವರ ಜನ್ಮಸಿದ್ಧ ಹಕ್ಕು. ಹಾಗಿದ್ದರೂ ಕೂಡ ಅದನ್ನು ತಪಸ್ಸು ಮಾಡಿ ವಿಶೇಷವಾಗಿ ಪರಮಾತ್ಮನ ಮುಖದಿಂದ ಅದನ್ನು ಆಶೀರ್ವಾದ ರೂಪದಲ್ಲಿ ವಾಯುದೇವರು ಪಡೆದುಕೊಂಡದ್ದು ಈ ಪರ್ವತದಲ್ಲೇನೆ, ತಿರುಪತಿಯ ಬೆಟ್ಟದಲ್ಲೇನೆ ವಾಯುದೇವರು ಆ ವರವನ್ನು ಪಡೆದುಕೊಂಡದ್ದು. ಹೀಗಾಗಿ ವಾಯುದೇವರು ಹುಟ್ಟಿದ್ದು ಅಲ್ಲಿ, ವಾಯುದೇವರು ಶೇಷದೇವರ ಗರ್ವಭಂಗವನ್ನ ಮಾಡಿ ತಮ್ಮ ಜೀವೋತ್ತಮತ್ವವನ್ನ ಬಲಾಧಿಕ್ಯವನ್ನ ಸಮರ್ಥನ ಮಾಡಿದ್ದು ಇಲ್ಲಿ.
ವಾಯುದೇವರು ತಪಸ್ಸು ಮಾಡಿ ಪರಮಾತ್ಮನ ಅನುಗ್ರಹದಿಂದ ಎಲ್ಲ ಅವತಾರಗಳಲ್ಲಿ ಪ್ರಧಾನ ಕೈಂಕರ್ಯ ನಿನ್ನದೇ ಇರಲಿ ಎಂಬ ವರವನ್ನು ಪಡೆದದ್ದು ಈ ಪರ್ವತದಲ್ಲಿ. ಈ ರೀತಿಯಾಗಿ ವಾಯುದೇವರ ವಿಶೇಷವಾದಂತಹ ಸನ್ನಿಧಾನ ಆ ಪರ್ವತದಲ್ಲಿ ಬಂದ ಮೇಲೆ ವಾಯುವಾಹನನಾದಂತಹ ವರದ ಶ್ರೀನಿವಾಸ ಆ ಪರ್ವತದಲ್ಲಿ ತಾನು ಸನ್ನಿಹಿತನಾಗಿದ್ದಾನೆ ಅಂತನ್ನುವುದನ್ನು ನಾವು ಕಂಡಾಗ ಪರಮಾತ್ಮನಿಗೆ ವಾಯುದೇವರ ಮೇಲೆ ಇರುವ ಅಕ್ಕರೆ ಎಷ್ಟರ ಮಟ್ಟಿಗಿದೆ ಎನ್ನುವುದರ ಅರ್ಥ ನಮಗೆ ಆಗುತ್ತೆ. ಇದಾದ ಮೇಲೆ ಕಲಿಯುಗದಲ್ಲಿ ವೆಂಕಟಾಚಲ ಎಂಬ ಹೆಸರು ಬರುವುದಕ್ಕೆ ಕಾರಣವನ್ನ ಶತಾನಂದರು ತಿಳಿಸ್ತಾರೆ. ಬಹಳ ಸುಂದರವಾದ ಕಾರಣವನ್ನ, ಸುಂದರವಾದ ಅರ್ಥವನ್ನ ವೆಂಕಟ ಎಂಬ ಶಬ್ದಕ್ಕೆ ನಿರೂಪಣೆ ಮಾಡುತ್ತಾರೆ. ವೆಂಕಟ ಅನ್ನುವ ಶಬ್ದಕ್ಕೆ ಪಾಪಗಳನ್ನು ಪರಿಹಾರ ಮಾಡುವಂತಹ ಪರ್ವತ ಅಂತ ಅರ್ಥ. ವೇಮ್ ಅನ್ನುವ ಶಬ್ದಕ್ಕೆ ಪಾಪಗಳು ಅಂತ ಅರ್ಥ ಇದೆ. ತಮಸ್ಸಿಗೆ ಹೋಗಲಿಕ್ಕೆ, ನರಕಕ್ಕೆ ಹೋಗುವುದಕ್ಕೆ ವೇ ದಾರಿ ಅದು ಅನ್ನೋದಕ್ಕೆ ಅದು ವೇಮ್. ವೇಮ್ ಅಂದ್ರೆ ಪಾಪಗಳು, ನಾನಾ ತರಹವಾದ ಪಾಪಗಳ ಗುಂಪಿಗೆ ವೇಮ್ ಅಂತ. ಅಂತಹ ವೇಮ್ ಪಾಪಗಳನ್ನ ಕಟ್, ಅದು ಇಂಗ್ಲಿಷೇ ನೋಡ್ರಿ, ಕಟ್ ಅಂದ್ರೆ ನಾಶ ಮಾಡತಕ್ಕಂಥದ್ದು. ಸಂಸ್ಕೃತದಲ್ಲಿಯೂ ಅದೇ ಅರ್ಥ ಇದೆ, ಆಂಗ್ಲ ಭಾಷೆಯಲ್ಲಿಯೂ ಅದೇ ಅರ್ಥ ಇದೆ. ಸಂಸ್ಕೃತದಿಂದಲೇ ಬಂದದ್ದು ಆಂಗ್ಲ ಭಾಷೆಗೆ ಆ ಶಬ್ದ. ಕಟ್ ಅನ್ನೋ ಶಬ್ದಕ್ಕೆ ಸುಟ್ಟಾಕು, ನಾಶ ಮಾಡು ಅಂತ ಅರ್ಥ. ವೇಮ್ ಪಾಪಗಳನ್ನ ಕಟ್ ಅಂದ್ರೆ ನಾಶ ಮಾಡುತ್ತದೆ ಈ ಪರ್ವತ. ಆದ್ದರಿಂದ ವೆಂಕಟ, ವೇಂಕಟ ಎಂಬಂತಹ ಹೆಸರು ಈ ಪರ್ವತಕ್ಕೆ ಬಂದಿದೆ. ಈ ಪರ್ವತಕ್ಕೆ ಅಧೀಶನಾದದ್ದರಿಂದ ಅವನಿಗೆ ವೆಂಕಟೇಶ ಎಂಬ ಹೆಸರು ಬಂದಿದೆ ಎಂಬುದಾಗಿ ಹೇಳ್ತಾರೆ. ಹಾಗಾದರೆ ಹಿಂದಿನ ಯುಗಗಳಲ್ಲಿ ಈ ಹೆಸರು ಬಂದಿರಲಿಲ್ವೇ? ಆ ಸಂದರ್ಭದಲ್ಲಿ ಈ ಪರ್ವತದ ಸ್ಪರ್ಶದಿಂದ ಪಾಪಗಳ ಪರಿಹಾರವಾಗ್ತಾ ಇರಲಿಲ್ವೇ ಅಂತಂದ್ರೆ ಹಾಗೇನು ಅರ್ಥ ಅಲ್ಲ. ಯಾವ ಯುಗದಲ್ಲಿಯಾದರೂ ಇದು ಪಾಪ ಪರಿಹಾರಕವೇ. ಆದರೂ ಪಾಪಿಗಳ ಸಂಖ್ಯೆ ಹಿಂದಿನ ಯುಗಗಳಲ್ಲಿ ಬಹಳ ಇರಲಿಲ್ಲ. ಪಾಪಿಗಳು ಈಗ ಜಾಸ್ತಿ ಆದದ್ದರಿಂದ ಈ ಕೆಲಸನೇ ಆ ಪರ್ವತಕ್ಕೆ ಜಾಸ್ತಿ ಆಗಿದೆ. ಪಾಪಗಳನ್ನು ಕಳೆಯೋದೇ ದೊಡ್ಡ ಕೆಲಸ ಆಗಿದೆ ಅನ್ನೋದಕ್ಕೆ ಹಿಂದಿನ ಯುಗಗಳಲ್ಲಿ ಇಲ್ಲದೇ ಇರುವ ಸ್ಪೆಷಲ್ ಆದ ವೆಂಕಟೇಶ ಎಂಬ ಹೆಸರು ಈ ಯುಗದಲ್ಲಿ ಆ ಪರ್ವತಕ್ಕೆ ಬಂದಿದೆ ಎಂಬುದಾಗಿ ತಿಳಿಸ್ತಾರೆ. ಅದಕ್ಕೆ ಒಂದು ಇತಿಹಾಸವನ್ನ ನಿರೂಪಣೆ ಮಾಡುತ್ತಾರೆ ಭವಿಷ್ಯೋತ್ತರ ಪುರಾಣದಲ್ಲಿ ವೇದವ್ಯಾಸ ದೇವರು. ಮಾಧವ ಎಂಬಂತಹ ಬ್ರಾಹ್ಮಣ, ಬಹಳ ಶ್ರೇಷ್ಠನಾಗಿರತಕ್ಕಂತಹ ಸದಾಚಾರಿಯಾದ ಬ್ರಾಹ್ಮಣ, ವೇದ ವೇದಾಂಗಗಳನ್ನು ಅಧ್ಯಯನ ಮಾಡಿರತಕ್ಕಂತಹ, ಉತ್ತಮವಾದ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡಿರತಕ್ಕಂತಹ ಬ್ರಾಹ್ಮಣ. ಅಂತಹ ಬ್ರಾಹ್ಮಣನಿಗೆ ಒಂದು ಸಲ ತನ್ನ ಹೆಂಡತಿಯ ಜೊತೆಗೆ ವಿಹಾರ ಮಾಡಬೇಕು ಅಂತ ಇಚ್ಛೆ ಆಗುತ್ತೆ. ಪ್ರಾತಃಕಾಲ ಸ್ನಾನ ಸಂಧ್ಯಾ ವಂದನಾದಿಗಳನ್ನೆಲ್ಲ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಆ ಹೆಂಡತಿಗೆ ಕರೆದರೆ ಹೆಂಡತಿ ಹೇಳ್ತಾಳೆ, ಇದು ಸರಿಯಾದದ್ದಲ್ಲ, ಇದು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾದದ್ದು. ಯಾವ ಕಾಲದಲ್ಲಿ ವಿಹಾರ ಮಾಡಬೇಕೋ, ಸುಖ ಪಡಬೇಕೋ ಅದೇ ಕಾಲದಲ್ಲಿ ವಿಹಾರ ಮಾಡಬೇಕು. ಅಕಾಲದಲ್ಲಿ ನಾವು ವಿಹಾರ ಮಾಡಿದ್ದೇ ಆದರೆ ಹುಟ್ಟುವಂತಹ ಸಂತಾನದಿಂದ ನಮಗಷ್ಟೇ ಅಲ್ಲ ಸಮಾಜಕ್ಕೆ ದೊಡ್ಡ ಅನರ್ಥವಾದೀತು. ಅಷ್ಟು ಘೋರವಾದಂತಹ ನಿಷೇಧ ಶಾಸ್ತ್ರದೊಳಗಿದೆ. ವಿಹಿತವಾದ ಕಾಲದಲ್ಲಿ ಮಾತ್ರ ವಿಹಾರ ಮಾಡೋದೇ ಹೊರತು ಇಲ್ಲದೇ ಇದ್ದ ಕಾಲದಲ್ಲಿ ವಿಹಾರ ಮಾಡಬಾರದು. ಬ್ರಹ್ಮಚಾರಿಗಳು, ಸನ್ಯಾಸಿಗಳು ಯಾವ ರೀತಿಯಾಗಿ ಸರ್ವಾತ್ಮನ ವಿಹಾರವನ್ನ ಮಾಡಬಾರದೋ ಅದರಂತೆ ಗೃಹಸ್ಥರಾದವರಿಗೆ ಸ್ತ್ರೀಯ ಜೊತೆಗೆ ವಿಹಾರ ಮಾಡುವ ಅಧಿಕಾರ ಇದ್ದರೂ ಅಕಾಲದಲ್ಲಿ ವಿಹಾರ ಮಾಡಿದರೆ ಅದು ಅವರಿಗೂ ನಿಷಿದ್ಧವಾದದ್ದು, ಅದನ್ನ ಮಾಡತಕ್ಕದ್ದಲ್ಲ ಅಂತ ಹೆಂಡತಿಯೇ ಗಂಡನಿಗೆ ಉಪದೇಶ ಮಾಡ್ತಾಳೆ. ನೀವೇ ಬೇಕಾದಷ್ಟು ಸಲ ಪುರಾಣದಲ್ಲಿ ಹೇಳಿದ್ದೀರಿ, ಕಶ್ಯಪರು ದಿತಿದೇವಿಗೆ ಎಷ್ಟು ಬುದ್ಧಿವಾದ ಹೇಳಿದರೂ ಕೇಳುವುದಿಲ್ಲ. ಅಕಾಲದಲ್ಲಿ ವಿಹಾರ ಮಾಡುವ ಅಪೇಕ್ಷೆಯನ್ನ ಪಟ್ಟದ್ದಕ್ಕಾಗಿ ಅನಿವಾರ್ಯವಾದ ಅವಳ ಇಚ್ಛೆಯನ್ನ ಪೂರ್ಣ ಮಾಡುವ ಸಂದರ್ಭ ಒದಗಿ ಬಂದದ್ದರಿಂದ ಆ ದಿತಿದೇವಿಯಲ್ಲಿ ಹುಟ್ಟಿದವರೇ ಹಿರಣ್ಯಾಕ್ಷ ಹಿರಣ್ಯಕಶಪು. ಹುಟ್ಟಿದ ಮೇಲೆ ಬಹಳ ದುಃಖ ಪಡ್ತಾಳೆ. ಆಗ ಕಶ್ಯಪರು ಹೇಳಿದರು, ನಾನು ಹೇಳಿದ್ರೆ ನೀನು ಕೇಳಲಿಲ್ಲ, ಹಠ ಮಾಡಿರಿ ಅನುಭವಿಸು ಅಂತ ಹೇಳ್ತಾರೆ. ಆದ್ದರಿಂದ ಆ ರೀತಿಯಾಗಿ ಮಾಡುವುದು ಸರಿಯಲ್ಲ, ಇದು ಶಾಸ್ತ್ರಸಮ್ಮತವಲ್ಲ ಅಂತ ಎಷ್ಟು ಹೇಳಿದರೂ ಕೇಳದೇ ಇದ್ದಾಗ ಸರಿ ಅಂತ ಹೇಳಿ ಅವಳ ಜೊತೆಗೆ ವಿಹಾರಕ್ಕೆ ಅಂತ ಹೊರಗೆ ಹೋಗ್ತಾನೆ. ನೀರಿಗೆ ತರುವ ನೆಪದಿಂದ ಅವಳು ಹೋಗ್ತಾಳೆ, ಇವನು ಹೊರಗೆ ಹೋಗ್ತಾನೆ. ಆದರೆ ಹೋಗುವಾಗ ಅವಳನ್ನ ಬಿಟ್ಟು ಮಧ್ಯದಲ್ಲಿ ಯಾವುದೋ ಒಬ್ಬ ಅಂತ್ಯಜ ಸ್ತ್ರೀಯನ್ನ ನೋಡ್ತಾನೆ. ಪರಮ ಭಗವದ್ಭಕ್ತನೇ,
ಶಾಸ್ತ್ರಾದಿಗಳ ಅಧ್ಯಯನವನ್ನು ಮಾಡಿದವನೇ. ಶಾಸ್ತ್ರ ಜಲ ಪ್ರಕ್ಷಾಲನ ನಿರ್ಮಲಾಭಿ ಕಾಲುಷ್ಯ ಮುಪಯಾತಿ ಬುದ್ಧಿ. ಮನುಷ್ಯನ ಬುದ್ಧಿ ಇದು ಎಷ್ಟೇ ಶಾಸ್ತ್ರವೆಂಬ ನೀರಿನಿಂದ ತೊಳೆದರೂ ಮತ್ತು ಮತ್ತು ಕಾಲುಷ್ಯ ಅದರೊಳಗೆ ಬರ್ತದೆ. ಮನೆ ಇದು ಸ್ವಚ್ಛ ಮಾಡಬೇಕು ಅನ್ನೋದಕ್ಕೆ ಒಂದು ದಿವಸ ಕಸಗುಡಿಸಿ ತೊಳೆದು ಬಿಟ್ಟರೆ ಆಗೋಯ್ತಾ, ಮಾರನೇ ದಿವಸ ಮತ್ತೆ ಸೊಲಸಾಗಿರ್ತದೆ, ಮತ್ತು ತೊಳೆಯಲೇಬೇಕು. ಸ್ವಚ್ಛ ಮಾಡ್ತಾ ಇರಬೇಕು. ಸ್ವಚ್ಛ ಮಾಡಿ ಆಗಿದೆ ಅಂತ ಬಿಟ್ಟರೆ ಸ್ವಚ್ಛವಾಗಿ ಉಳಿಯುವುದಿಲ್ಲ, ಮತ್ತೆ ಹೊಲಸಾಗುವುದೇ. ಹಾಗೆ ನಮ್ಮ ಮನಸ್ಸು ಒಂದು ಮನೆ ಇದ್ದಂತೆ, ಶಾಸ್ತ್ರ ಇದು ನೀರಿನಂತೆ. ಶಾಸ್ತ್ರವೆಂಬ ನೀರಿನಿಂದ ನಮ್ಮ ಮನಸ್ಸನ್ನು ತೊಳೆದರೂ ಮತ್ತೆ ಅದು ಹೊಲಸಾಗುತ್ತೆ. ಅದಕ್ಕಾಗಿ ವೇದವ್ಯಾಸದೇವರು ಹೇಳಿದರು, ಒಂದು ಸಲ ಅಲ್ಲ ಶಾಸ್ತ್ರದ ಅಧ್ಯಯನ, ಆವೃತ್ತಿ ಅಸಕೃದುಪದೇಶ. ಮತ್ತೆ ಮತ್ತೆ ಮನೆಯನ್ನು ತೊಳೆಯಲು ನೀರನ್ನು ಸುರಿಯುವಂತೆ ಮನಸ್ಸನ್ನು ತೊಳೆಯುವುದಕ್ಕೆ ಮತ್ತೆ ಮತ್ತೆ ಶಾಸ್ತ್ರಗಳ ಅಧ್ಯಯನವನ್ನ ಮಾಡ್ತಾ ಇರಬೇಕು. ಆ ಶಾಸ್ತ್ರಗಳ ಅಧ್ಯಯನವನ್ನ ಮಾಡ್ತಾ ಇದ್ರೆ ಮನಸ್ಸು ಸ್ವಚ್ಛವಾಗಿರುತ್ತದೆ, ಇಲ್ಲದೇ ಇದ್ರೆ ಮನಸ್ಸಿನಲ್ಲಿ ಮತ್ತೆ ಹೊಲಸು ಬಂದು ಕೂಡುವ ಸಂದರ್ಭ ಉಂಟು ಅಂತ. ಸ್ವಲ್ಪ ಶಾಸ್ತ್ರಾಧ್ಯಯನವನ್ನ ಬಿಟ್ಟಿದ್ದೋ ಏನೋ, ಪೂರ್ವಜನ್ಮದ ಪ್ರಾರಬ್ಧ ಕರ್ಮ ಅದು ಬಹಳ ಜೋರಾಗಿ ಇವರ ಮೇಲೆ ಒತ್ತಡವನ್ನು ತಂದಿದೆ. ಹೀಗಾಗಿ ಆ ಅಂತ್ಯಜಳ ಮೇಲೆ ಮನಸ್ಸು ಮಾಡಿದ. ಆ ಅಂತ್ಯಜಳಾಗಿ ಹುಟ್ಟಿದ ಆ ವ್ಯಕ್ತಿಯಲ್ಲಿಯೂ ಅವತ್ತಿನ ಕಾಲದ ಅಂತ್ಯಜಳು, ಅವಳಿಗೆ ಯದ್ಯಪಿ ಯಾವ ಅಧಿಕಾರ ಇಲ್ಲ, ಶಾಸ್ತ್ರವನ್ನ ಓದುವ ಅಧಿಕಾರ ಇಲ್ಲ, ಆದರೂ ಕೂಡ ಹಿರಿಯರಿಂದ ದೊಡ್ಡವರಿಂದ ಕೇಳಿ ತಿಳಿದ ಮಾತುಗಳನ್ನು ಅವಳು ಹೇಳ್ತಾಳೆ. ಬ್ರಾಹ್ಮಣರು ಅಂದ್ರೆ ಹೇಗಿರ್ತಾರೆ, ನಿನ್ನ ಕೈಗಳು ಎಂಥದ್ದು, ನಿನ್ನ ಕಣ್ಣುಗಳು, ನಿನ್ನ ಮುಖ, ನಿನ್ನ ದೇಹ ಎಷ್ಟು ಪವಿತ್ರವಾದದ್ದು. ಯಾವಾಗಲೂ ಭಗವಂತನ ನೈವೇದ್ಯವನ್ನ ತಿಂದಂತಹ ಉದರ, ಯಾವಾಗಲೂ ಮದ್ಯ ಮಾಂಸಾದಿಗಳನ್ನ ತಿಂದು ತುಂಬಿಕೊಂಡದ್ದು ನನ್ನ ಉದರ, ಯಾವಾಗಲೂ ವೇದಶಾಸ್ತ್ರಗಳ ಪಠನ ಮಾಡಿ ಉತ್ತಮವಾದ ಶುದ್ಧವಾದ ನಾಲಿಗೆಯನ್ನು ಪಡೆದುಕೊಂಡವನು ನೀನು. ಬರೀ ಸುಳ್ಳು ಮಾತಾಡಿ ವಂಚನೆ ಮೋಸ ಮಾಡಿ ಹೇಗಾದರೂ ಮಾಡಿ ಜಾರರ ಮನಸ್ಸನ್ನ ಒಲಿಸುವಂತಹ ಪ್ರವೃತ್ತಿ ಇದ್ದದ್ದು ನನ್ನ ನಾಲಿಗೆಗೆ. ಇಂತಹ ನಮ್ಮಿಬ್ಬರ ಸಮಾಗಮ ಇದು ಸರ್ವಥಾ ಶಾಸ್ತ್ರಸಮ್ಮತವಲ್ಲ, ಮಹಾ ನರಕ ಸಾಧನ ಅದು, ಅದನ್ನು ಸರ್ವಥಾ ಮಾಡಬೇಡ ಅಂತ. ನಿನಗಷ್ಟೇ ಅಲ್ಲ, ನಿನ್ನ ತಂದೆ ತಾಯಿ ಇದ್ರ ಪಿತಾಮಹಾದಿಗಳನ್ನೆಲ್ಲ ನರಕಕ್ಕೆ ಹಾಕುವ ಕೆಲಸ ಮಾಡ್ತೀನಿ, ಇಂತಹ ಕೆಲಸ ಮಾಡಬೇಡ ಅಂತ ಬೇಕಾದಷ್ಟು ಬುದ್ಧಿವಾದವನ್ನು ಹೇಳಿದ್ದಾಳೆ. ಆದರೆ ಇವನಿಗೆ ಆ ಯಾವ ವಿಧವಾದಂತಹ ಬುದ್ಧಿವಾದವೂ ಮನಸ್ಸಿನಲ್ಲಿ ಹೋಗಲಿಲ್ಲ. ಅಷ್ಟು ಅವನ ಪ್ರಾರಬ್ಧ ಕರ್ಮದ ಒತ್ತಡ. ಅವನು ಇವಳನ್ನ ಮತ್ತೆ ನಾನು ವಿವಾಹವಾಗಬೇಕು, ಇವಳ ಜೊತೆಗೇನೇ ಇರಬೇಕು ಅಂತ ಸಂಕಲ್ಪ ಮಾಡಿದ. ತನ್ನ ಹೆಂಡತಿಯನ್ನ ಮನೆಗೆ ಕಳಿಸಿಬಿಟ್ಟ. ನೀನೇ ಹೇಳಿದ್ದಿ ಆ ಕಾಲದಲ್ಲಿ ವಿಹಾರ ಮಾಡಬಾರದು ಅಂತ, ಮನೆಗೆ ಹೋಗುವಂತ ಅವಳನ್ನು ಕಳಿಸಿ ಈ ಅಂತ್ಯಗಳ ಸಂಘವನ್ನು ಮಾಡ್ತಾನೆ. ಬ್ರಾಹ್ಮಣ್ಯ ನಷ್ಟವಾಗಿದೆ. ಅವಳು ಹೇಳಿದ್ಲು, ಇಲ್ಲಿಯವರೆಗೆ ನೀನು ಬ್ರಾಹ್ಮಣನಾಗಿದ್ದಿ, ನನ್ನ ಸ್ಪರ್ಶ ಆಯಿತು, ಇನ್ನು ಮೇಲೆ ನಿನ್ನ ಶಿಖ ಸೂತ್ರ ಎಲ್ಲವನ್ನೂ ತೆಗೆಯಬೇಕು, ಮದ್ಯ ಮಾಂಸಗಳ ಭಕ್ಷಣೆಯನ್ನು ಮಾಡಬೇಕು, ಎಲ್ಲ ವಿಧವಾದ ಪಾಪ ಕೃತ್ಯಗಳನ್ನು ನಾನೇನು ಹೇಳ್ತೇನೋ ಅದನ್ನು ಮಾಡಬೇಕು, ಆ ಕರಾರಿದ್ರೆ ನನ್ನ ಮದುವೆಯಾಗು ಅಂತ ಹೇಳ್ತಾನೆ. ಎಲ್ಲದಕ್ಕೂ ಒಪ್ತಾನೆ. ಒಪ್ಪಿ ಅವಳ ಜೊತೆಗೆ ಎಷ್ಟೋ ದಿವಸ ಸುಖಪಟ್ಟು ಕೊನೆಗೆ ಅವಳು ಸತ್ತೋದ ಮೇಲೆ ಬಹಳ ಪಶ್ಚಾತ್ತಾಪವಾಗುತ್ತೆ. ಆಗ ಎಲ್ಲ ನೆನಪಾಗ್ತದೆ, ತಾನು ಓದಿದ್ದು ತಾನು ಕೇಳಿದ್ದು, ಎಂತಹ ಬ್ರಾಹ್ಮಣ ಜನ್ಮ. ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರಕಾಮಾಯ ನಿಶ್ಯತೆ ಕೃಚ್ಛ್ರಾಯ ತಪಸೇ ಚೇಹ ಪ್ರೇತ್ಯಾನಂದ ಸುಖಾಯ ಚ ಅಂತ ನಮ್ಮ ತಂದೆ ಹೇಳ್ತಾ ಇದ್ರು. ಮಹಾಭಾರತದ ಮಾತುಗಳನ್ನು ನಾನು ಕೇಳ್ತಾ ಇದ್ದೆ. ಕ್ಷುದ್ರವಾದ ಕಾಮೋಪಭೋಗಗಳನ್ನು ಮಾಡುವುದಕ್ಕೆ ಬ್ರಾಹ್ಮಣನಿಗೆ ದೇಹವನ್ನು ಕೊಟ್ಟಿರುವುದಿಲ್ಲ ಭಗವಂತ. ಒಬ್ಬ ವಿಜ್ಞಾನಿ ಸಂಶೋಧನೆಗಾಗಿ ತನ್ನ ಜೀವನವನ್ನು ಮುಡುಪಾಗಿಟ್ಟಿರತಕ್ಕಂತಹ ವ್ಯಕ್ತಿಯ ಉದ್ದೇಶ ಅವನಿಗೆ ಹೆಂಡತಿ ಮಕ್ಕಳು ಸುಖ, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಆ ಸೀನ್ರಿ ನೋಡೋದು ಇದರ ಕಡೆಗೆ ಎಲ್ಲ ಬಹಳ ಗಮನ ಕೊಡ್ತಾ ಕೂತ್ರೆ ಕೆಲಸ ಆಗ್ತಿರುವುದಿಲ್ಲ. ಅವನಿಗೆ ಹಗಲು ರಾತ್ರಿಗಳು ಒಂದೇ. ತಾನು ಯಾವ ಸಂಶೋಧನೆಯನ್ನು ಮಾಡಬೇಕು ಅಂತ ಹೊರಟಿದ್ದಾನೆ ಅದನ್ನು ಸಂಶೋಧನೆ ಮಾಡುವುದರೊಳಗೆ ಅವನ ದೃಷ್ಟಿ, ಇನ್ಯಾವುದರೊಳಗೂ ಅವನಿಗೆ ಗಮನ ಇರೋದಿಲ್ಲ. ಆ ತರಹದ ವಿಚಿತ್ರವಾದ ದೃಷ್ಟಿಯ ಅಧ್ಯಯನಶೀಲರಾದ ವ್ಯಕ್ತಿಗಳು ಯಾವುದಕ್ಕಾಗಿ ತಾವು ಹುಟ್ಟಿದ್ದಾರೆ ಅನ್ನೋದನ್ನು ತಿಳಿದುಕೊಂಡು ಅದನ್ನು ಬೆನ್ನು ಹತ್ತಿ ಮಾಡತಕ್ಕಂಥವರು ಇರ್ತಾರೆ ಜಗತ್ತಿನೊಳಗೆ. ಅದರಂತೆ ಈ ಬ್ರಾಹ್ಮಣನೂ ಕೂಡ ಇವನೊಬ್ಬ ತತ್ವಜ್ಞಾನಿ. ವಿಜ್ಞಾನಿ ತನ್ನ ಸಂಶೋಧನೆಗಾಗಿ ಎಲ್ಲ ಸುಖಗಳನ್ನು ಬಿಟ್ಟು ಅದೇ ಕೆಲಸಕ್ಕಾಗಿ ತನ್ನ ಜೀವನವನ್ನು ಇಡುವಂತೆ, ಹಗಲು ರಾತ್ರಿಗಳನ್ನು ಅದಕ್ಕಾಗಿ ಸೀಮಿತ ಮಾಡಿದಂತೆ,
ಈ ತತ್ವಜ್ಞಾನದ ಕ್ಷೇತ್ರದಲ್ಲಿಯೂ ಕೂಡ ಆ ಭಗವತ್ ತತ್ವದ ಸಂಶೋಧನೆಗಾಗಿ ಹುಟ್ಟಿರತಕ್ಕಂತಹ ಈ ಬ್ರಾಹ್ಮಣ ಇವನು ಇನ್ನಿತರ ಸುಖಗಳನ್ನು ಇನ್ನಿತರ ಐಷ ಆರಾಮಗಳನ್ನು ಮಾಡುವುದಕ್ಕಾಗಿ ಹುಟ್ಟಿದ್ದಲ್ಲ, ಅದೇ ಒಂದು ಗುರಿ. ಆ ಗುರಿಗಾಗಿ ಎಲ್ಲ ವಿಧವಾದ ಕಷ್ಟಗಳನ್ನು ಸಹನೆ ಮಾಡಬೇಕು, ಎಲ್ಲ ವಿಧವಾದ ತಪಸ್ಸನ್ನು ಮಾಡಬೇಕು. ಅಂದಾಗ ಮಾತ್ರ ಆ ಭಗವತ್ ತತ್ವವನ್ನು ಇವನು ತಿಳಿಯಲಿಕ್ಕೆ ಸಾಧ್ಯ. ಆ ಭಗವತ್ ತತ್ವದ ಸಂಶೋಧನೆಯನ್ನು ತಾನು ಮಾಡಿಕೊಳ್ಳುವುದಷ್ಟೇ ಅಲ್ಲದೆ ತಾನು ಮಾಡಿಕೊಳ್ಳುವುದರ ಮುಖಾಂತರ ಸಮಗ್ರವಾದ ಸಮಾಜಕ್ಕೆ ಉಪದೇಶವನ್ನು ಮಾಡುವಂತಹ ಅಧಿಕಾರವನ್ನು ಪಡೆದುಕೊಂಡಿದ್ದಾನೆ ಈ ಬ್ರಾಹ್ಮಣ. ಇಂತಹ ಬ್ರಾಹ್ಮಣ ಜನ್ಮವನ್ನು ಹೊಂದಿದಂತಹ ನಾನು ಅದೆಷ್ಟು ಕ್ಷುದ್ರವಾದ ಕಾಮಕ್ಕಾಗಿ ಜೀವನವನ್ನು ಕಳೆದೆ. ಅತಿ ನೀಚ ಯೋನಿಯಲ್ಲಿ ಹುಟ್ಟಿದ್ದರೂ ಕೂಡ ಅವಳಿಗಿದ್ದಷ್ಟು ಬುದ್ಧಿಯೂ ನನಗೆ ಬರಲಿಲ್ಲಲ್ಲ. ಇದು ಮಹಾ ನರಕ ಸಾಧನ, ಇದನ್ನು ಮಾಡಬಾರದು ಅಂತ ಬಾಯಿಯಿಂದ ಆದರೂ ಹೇಳಿದ್ದಲ್ಲ ಅವಳು. ಅಷ್ಟೂ ವಿವೇಕವನ್ನು ನಾನು ಪಡೆದುಕೊಳ್ಳಲಿಲ್ಲ ಅಂತ ಬಹಳ ಪಶ್ಚಾತ್ತಾಪವಾಗಿದೆ. ಅದು ಮೊಟ್ಟ ಮೊದಲನೆಯ ಪ್ರಾಯಶ್ಚಿತ್ತ, ಪಶ್ಚಾತ್ತಾಪೇನ ಶುದ್ಧ್ಯತಿ. ಬಹಳ ಮನಸ್ಸಿಗೆ ನೋವಾಯಿತು, ಬಹಳ ದುಃಖವಾಯಿತು, ಪರಿತಾಪ ಆಯಿತು. ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆ ಸಂದರ್ಭದಲ್ಲಿ ಉತ್ತರ ದೇಶದ ಕೆಲವು ಮಹಾರಾಜರುಗಳು ದಕ್ಷಿಣ ದೇಶದ ಯಾತ್ರೆಗೆ ಹೊರಟಿದ್ದಾರೆ. ಉತ್ತರದಿಂದ ದಕ್ಷಿಣಕ್ಕೆ ಬರ್ತಾ ಇರುವಾಗ ಈ ವೆಂಕಟಾಚಲಕ್ಕೆ ಬರ್ತಾ ಇದ್ದಾರೆ. ಅರ್ಥಾತ್ ಇನ್ನೂ ಆವಾಗ ಅದು ಶೇಷಾಚಲ. ಶೇಷಾಚಲಕ್ಕೆ ಬರ್ತಾ ಇರುವ ಸಂದರ್ಭದೊಳಗೆ ಆ ದೊಡ್ಡದಾದ ರಾಜರು, ಚತುರಂಗ ಸೈನ್ಯ, ಬೇಕಾದಷ್ಟು ದಾಸದಾಸಿಯರು, ಬ್ರಾಹ್ಮಣರು, ಎಲ್ಲ ವಿಧರಾದಂತಹ ಜನರು ರಾಜರನ್ನು ಹಿಂಬಾಲಿಸಿ ಯಾತ್ರೆಗೆ ಹೊರಟದ್ದನ್ನು ನೋಡಿ ಇವನೂ ಹೊರಟಿದ್ದಾನೆ. ಇಷ್ಟೆಲ್ಲ ಭಗವದ್ಭಕ್ತರು ಹೊರಟಿದ್ದಾರೆ ಅಂದರೆ ಯಾವುದೋ ಒಂದು ಒಳ್ಳೆಯ ಕ್ಷೇತ್ರಕ್ಕೆ ಹೊರಟಿರುತ್ತಾರೆ, ಅಲ್ಲಿ ಹೋಗಿ ನನ್ನ ಪಾಪಗಳನ್ನು ಕಳೆದುಕೊಂಡ್ರಾಯಿತು ಅನ್ನುವಂತಹ ಭಾವನೆಯಿಂದ ಮಾಧವ ಬೆನ್ನು ಹತ್ತಿದ್ದಾನೆ. ಭಗವಂತನ ಸಂಕಲ್ಪ ಹೇಗಿರ್ತದೆ ನೋಡಿ, ಇವನಿಗೆ ಪಶ್ಚಾತ್ತಾಪವಾಗ್ತಾ ಇದೆ. ಅದೇ ಸಂದರ್ಭದಲ್ಲಿ ಶೇಷಾಚಲದ ಯಾತ್ರೆಗೆ ಆ ರಾಜರು ಇವನಿಗೆ ಕಾಣೋ ಹಾಗೆ ಹೊರಟಿದ್ದಾರೆ. ಇವುಗಳಿಗೇನೆ ವಿಚಿತ್ರವಾದ ಸಂಯೋಗ ಅನ್ನೋದು, ಕರ್ಮಧರ್ಮ ಸಂಯೋಗ ಅಂತಂತಾರೆ. ಜನ್ಮಾಂತರದಲ್ಲಿ ಮಾಡಿರತಕ್ಕಂತಹ ಪುಣ್ಯ, ಇವತ್ತಿನ ಪ್ರಯತ್ನ, ಇವತ್ತಿನ ಕರ್ಮಗಳ ಒಂದು ವಿಚಿತ್ರವಾದ ಸಮ್ಮಿಲನವಾಗುತ್ತೆ. ಇವನದೇನೋ ಒಂದು ಪುಣ್ಯ ಇದೆ, ಬೇಕಾದಷ್ಟು ಓದಿದ್ದಾನೆ, ಬರೆದಿದ್ದಾನೆ, ಕೇಳಿದ್ದಾನೆ, ಜನ್ಮಾಂತರದಲ್ಲಿಯೂ ಸಾಧನೆ ಮಾಡಿದ್ದಾನೆ, ಆ ಎಲ್ಲ ಪುಣ್ಯ ಮಡುಗೊಟ್ಟಿ ನಿಂತಿದೆ. ಆದರೆ ಅದರ ಮೇಲೆ ಸಾಕಷ್ಟು ಹೊಲಸು ತುಂಬಿದೆ. ಒಳಗೆ ಪುಣ್ಯ ಇದೆ, ಮೇಲೆ ಸಾಕಷ್ಟು ಹೊಲಸು ಬಿದ್ದಿದೆ. ಆ ಹೊಲಸು ತೆಗೆಯುವ ಕೆಲಸವಾಗಬೇಕು. ಆದರೆ ಒಳಗಿರುವ ಪುಣ್ಯವೂ ಕೆಲಸ ಮಾಡುತ್ತಿದೆ, ಸುಮ್ಮನೇನು ಕೊಡುವುದಿಲ್ಲ. ಈ ರಾಜರ ಭೇಟಿಯಾಯಿತು, ರಾಜರನ್ನು ಹಿಂಬಾಲಿಸ್ತಾ ಇದ್ದಾನೆ. ರಾಜರು ಬಂದು ಕಪಿಲತೀರ್ಥದಲ್ಲಿ ಸ್ನಾನ ಮಾಡಿದ್ದಾರೆ. ಇತ್ತೀಚೆಗೆ ಪ್ರಾಯ ಕಪಿಲತೀರ್ಥದಲ್ಲಿ ಅಷ್ಟು ನೀರಿನ ಅನುಕೂಲತೆಗಳು ಇರಲಿಕ್ಕಿಲ್ಲ, ಅಥವಾ ಜನರಿಗೆ ಅದರ ಬಗ್ಗೆ ಗೊತ್ತೂ ಇರಲಿಕ್ಕಿಲ್ಲ. ಗಯಾಕ್ಷೇತ್ರದಲ್ಲಿ ಹೋಗಿ ಶ್ರಾದ್ದಾದ ಕರ್ಮಗಳನ್ನು ಮಾಡ್ತಾರೆ. ಗಯಾಕ್ಕೆ ಹೋಗೋದೇ ಶ್ರಾದ್ದಕ್ಕೆ ಅನ್ನೋದು ಗೊತ್ತಿರ್ತದೆ. ಹೋದವ್ರಿಗೂ ಶ್ರಾದ್ದ ಆಗ್ತದೆ ಅಂತ ಇಟ್ಕೊಳ್ರಿ ಅಲ್ಲಿ ಹೋದ್ರೆ. ಆದರೆ ತಿರುಪತಿ ಕ್ಷೇತ್ರಕ್ಕೆ ಹೋದಾಗ ಕಪಿಲತೀರ್ಥದಲ್ಲಿ ಸ್ನಾನ ಮಾಡಿ ಪಿತೃಗಳ ಉದ್ದೇಶದಿಂದ ಶ್ರಾದ್ದಾದಿ ಕರ್ಮಗಳನ್ನು ಮಾಡಿದರೆ ಗಯಾದಲ್ಲಿ ಮಾಡಿದ್ದಕ್ಕಿಂತಲೂ ಎಷ್ಟೋ ಪಟ್ಟು ಹೆಚ್ಚಾದಂತಹ ಪುಣ್ಯ ಬರುತ್ತದೆ ಎಂಬುದಾಗಿ ಪುರಾಣಗಳು ಹೇಳುತ್ತದೆ. ಅದು ವೈಷ್ಣವ ಕ್ಷೇತ್ರ, ಇದು ವೈಷ್ಣವ ಕ್ಷೇತ್ರನೇ, ವಿಷ್ಣುವಿಗಿಂತಲೂ ಇನ್ಯಾರೋ ದೊಡ್ಡವರು ಅಂತ ಹೇಳಿದ್ದಲ್ಲ. ವಿಶೇಷವಾದ ಸನ್ನಿಧಾನ ಇದೆ ಭಗವಂತನ ಕ್ಷೇತ್ರ, ಶ್ರೀನಿವಾಸನ ಕ್ಷೇತ್ರ. ಅಲ್ಲಿ ಶ್ರದ್ಧಾದಿ ಕರ್ಮಗಳನ್ನು ಮಾಡಬೇಕು ಅಂತನ್ನೋದು ಶಾಸ್ತ್ರವಿಹಿತ. ಆದರೆ ಇತ್ತೀಚೆಗೆ ಅದು ಲುಪ್ತವಾಗಿದೆ. ಅನೇಕ ಜನರು ಯಾರು ಜೀವತ್ಪಿತೃಕರಾಗಿಲ್ಲ, ತಂದೆಯನ್ನು ಕಳೆದುಕೊಂಡಿದ್ದಾರೆ ಅಂಥವರು ಕನಿಷ್ಠ ಪಕ್ಷ ಒಂದು ಸಲೆಯಾದರೂ ಜೀವನದಲ್ಲಿ ಕಪಿಲತೀರ್ಥದಲ್ಲಿ ಹೋಗಿ ಸ್ನಾನಾದಿಗಳನ್ನು ಮಾಡಿ ಶ್ರಾದ್ದ ಕರ್ಮಗಳನ್ನು ಮಾಡಿ ಅಲ್ಲಿ ಪಿತೃಗಳ ಉದ್ಧಾರಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು. ಆ ಕಪಿಲತೀರ್ಥದಲ್ಲಿ ತಂದೆಗಳ ಹೆಸರಿನಲ್ಲಿ ಶ್ರಾದ್ದವನ್ನು ಮಾಡಿದಂತಹ ಈ ಮಾಧವನ ಹೆಸರಿನಿಂದಲೇನೆ ವೆಂಕಟಾಚಲ ಅನ್ನೋ ಹೆಸರು ಬಂದದ್ದದಕ್ಕೆ. ಅಂತಹ ಆ ಕಪಿಲತೀರ್ಥದಲ್ಲೇನೆ ಶ್ರಾದ್ದಾದಿ ಕರ್ಮಗಳನ್ನು ಮಾಡದೇ ಇರೋದು ಅಥವಾ ಮಾಡೋದು ಗೊತ್ತೇನೇ ಇಲ್ಲದೇ ಇರೋದು, ಇದು ನಿಜವಾಗಿಯೂ ಶೋಚನೀಯವಾದದ್ದು. ಅದನ್ನು ಪ್ರತಿ ಸಲ ಮಾಡಿದರೆ ಉತ್ತಮ. ಕನಿಷ್ಠ ಜೀವನದಲ್ಲಿ ಒಂದು ಸಲರೆ ಆದರೂ ಕೂಡ ಕಪಿಲತೀರ್ಥದಲ್ಲಿ ಶ್ರಾದ್ದವನ್ನು ಮಾಡಬೇಕು. ಇವನು ಹೋಗಿದ್ದಾನೆ ಕಪಿಲತೀರ್ಥದಲ್ಲಿ ಶ್ರಾದ್ದಾದಿ ಕರ್ಮಗಳನ್ನು, ಉಳಿದವರೆಲ್ಲರೂ ವೈಭವದಿಂದ ಮಾಡ್ತಾ ಇದ್ದಾರೆ. ಬೇಕಾದಷ್ಟು ವೈಭವದಿಂದ ಎಲ್ಲ
ಪದಾರ್ಥಗಳನ್ನ ಭಕ್ಷ್ಯ ಭೋಜ್ಯಾದಿಗಳನ್ನೆಲ್ಲ ಮಾಡಿಸಿ ಬ್ರಾಹ್ಮಣರಿಗೆ ಸಂತರ್ಪಣಾದಿಗಳನ್ನು ಮಾಡ್ತಾರೆ. ಇವನ ಹತ್ರ ಏನಿದೆ? ಏನಿಲ್ಲ, ಎಲ್ಲವನ್ನೂ ಅವಳಿಗೆ ಕೊಟ್ಟಿದ್ದಾನೆ, ಅವಳು ಸತ್ತೋಗಿದ್ದಾಳೆ, ತನ್ನ ಹತ್ರ ಏನಿಲ್ಲ. ಅಲ್ಲಿಯೇ ಇದ್ದ ಮೂರು ಮಣ್ಣಿನ ಮುದ್ದೆಗಳಿಂದ ಪಿಂಡವನ್ನು ಇಟ್ಟಿದ್ದಾನೆ. ಅದು ಶ್ರಾದ್ದ, ಅದು ಅನ್ನ ಅಲ್ಲ. ಅನ್ನದಿಂದ ಮಾಡಿದರೇನೆ ಆಗುವುದಲ್ಲ, ಅದು ಶ್ರದ್ಧೆಯಿಂದ ಮಾಡಿದರೆ ಆಗುವುದು. ಅದು ಶ್ರಾದ್ದ, ಅದರ ಹೆಸರೇ ಶ್ರಾದ್ದ. ಅನ್ನದಿಂದ ಮಾಡಿದರೆ ಮಾತ್ರ ಆಗತ್ತೆ ಅಂದ್ರೆ ಅನ್ನ ಅಂತರಬೇಕಾಗಿತ್ತು. ಅನ್ನದಿಂದ ಮಾಡಿದರೂ ಸರಿ, ಅನ್ನ ಇಲ್ಲದೇ ಇದ್ರೂ ಸರಿ, ಶ್ರದ್ಧೆಯಿಂದ ಮಾಡಿದರೆ ಅದು ಶ್ರಾದ್ದವಾಗುತ್ತೆ. ಅದಕ್ಕಾಗಿ ಅನೇಕ ತರಹದ ಶ್ರಾದ್ದಗಳನ್ನು ಹೇಳಿದ್ದಾರೆ. ಶ್ರಾದ್ದಗಳಲ್ಲಿ ಅನೇಕ ವಿಧ ಅನೇಕ ತರಹದ ಇವೆ. ಅನ್ನ ಇಟ್ಟು ಶ್ರಾದ್ದ ಮಾಡಬಹುದು, ಬರೀ ಬ್ರಹ್ಮಾರ್ಪಣ ವಿಧಿ ಅಂತ ಮಾಡ್ತಾರೆ, ತಿಲತರ್ಪಣವನ್ನು ಕೊಡಬಹುದು, ಅಥವಾ ಆಮಶ್ರಾದ್ದ ಅಂತ ಕೇವಲ ಅಕ್ಕಿ ಬೇಳೆ ಇತ್ಯಾದಿಗಳನ್ನು ಕೊಟ್ಟು ಬಿಡಬಹುದು ಬ್ರಾಹ್ಮಣರಿಗೆ, ಅಥವಾ ಹಿರಣ್ಯ ಶ್ರಾದ್ದ ಕೇವಲ ತತ್ಪ್ರತ್ಯಾಮ್ನಾಯವಾದ ದ್ರವ್ಯವನ್ನು ಹಣವನ್ನು ಕೊಟ್ಟು ಬಿಡಬಹುದು. ಏನೂ ಇಲ್ಲ ಅಂದ್ರೆ ದಕ್ಷಿಣ ದಿಕ್ಕಿಗೆ ನಿಂತು ಶಂಖವಾದ್ಯ ಮಾಡಿದರೂ ಸಾಕು ಅಂತ ಹೇಳಿದ್ದಾರೆ. ಅದೇ ಬಹಳ ಸುಲಭ ಅಂತ ತಿಳಿದುಕೊಳ್ಳಬೇಡಿ. ಏನಿಲ್ಲದೇ ಇದ್ದರೆ ಅನ್ನೋದು ಇದೆ ಹಿಂದೆ. ಹೀಗೆ ವಿಚಿತ್ರವಾದದ್ದಿದೆ. ಯಾಕೆ ಅಂದ್ರೆ ಹಿನ್ನೆಲೆಯಲ್ಲಿ ಶ್ರದ್ಧೆ ಇದ್ರೆ ಸಾಕು ಅನ್ನೋದು ಮುಖ್ಯ ಅದರೊಳಗೆ. ಹೀಗಾಗಿ ಅದಕ್ಕಾಗೇನೆ ಸಂಧ್ಯಾವಂದನವನ್ನು ಮಾಡದೇ ಇದ್ದವರಿಗೆ ಏನು ದೊಡ್ಡ ವಿಷಯ ಅಲ್ಲ, ತಪ್ಪದೇ ಸಕಾಲಕ್ಕೆ ಸಂಧ್ಯಾವಂದನ ಮಾಡತಕ್ಕಂಥವರಿಗೆ ಬಹಳ ಸಮಸ್ಯೆ. ಪ್ರಾಚೀನ ಕಾಲದಲ್ಲಿ ಮೂರು ವರ್ಣದವರು ಸಂಧ್ಯಾವಂದನ ಮಾಡಲೇಬೇಕಲ್ಲ, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು. ಎಷ್ಟೋ ಜನ ಬ್ರಾಹ್ಮಣರು ಇದ್ರು, ಕ್ಷತ್ರಿಯರಂತೂ ಬೇಕಾದಷ್ಟು ಜನ ಇದ್ರು. ಮಹಾಭಾರತದ ಯುದ್ಧದಲ್ಲಿ ಸೂರ್ಯಾಸ್ತ ಕಾಲದಲ್ಲಿ ಸೂರ್ಯಾಸ್ತ ಆಯಿತು ಅಂತ ವಾಪಸ್ ಹೋದರೆ ಯುದ್ಧದಿಂದ ಪಲಾಯನ ಮಾಡಿದ ಅಂತಂತಾರೆ. ಶತ್ರುಗಳಿಗೆ ಬೆನ್ನು ತೋರಿಸಿ ಬರೋದು ಸರಿಯಲ್ಲ. ಹಾಗಾದ್ರೆ ಅಲ್ಲೇ ನಿಲ್ಲೋಣ ಅಂದ್ರೆ ಸಂಧ್ಯಾವಂದನದ ಕಾಲ ಮೀರಿ ಹೋಗ್ತದೆ. ಅಷ್ಟು ಸ್ಟ್ರಿಕ್ಟ್ ಆಗಿ ಪರಿಪಾಲನೆ ಮಾಡ್ತಾ ಇದ್ರು. ತಿಳಿದುಕೊಳ್ಳಿ, ಯಾವ ಯುದ್ಧವೂ ಇಲ್ಲ. ಟಿವಿ ಒಳಗೆ ಯಾರೋ ಯುದ್ಧ ಆಡ್ತಾ ಇದ್ದಾರೆ ಅಂದ್ರೆ ಅದನ್ನು ನೋಡ್ತಾ ಕೂತ್ರೇನೆ ಇವನು ಸಂಧ್ಯಾವಂದನ ಬಿಡ್ತಾನೆ. ಇವನು ಯುದ್ಧ ಆಡೋದು ಬೇಕಾಗಿಲ್ಲ. ಮಹಾಭಾರತ ಕಾಲದಲ್ಲಿ ತಾವೇ ಯುದ್ಧ ಆಡ್ತಾ ಇದ್ರು, ತಾವು ಸಂಧ್ಯಾವಂದನ ಬಿಟ್ಟಿರಲಿಲ್ಲ. ಆ ಕಾಲದಲ್ಲಿ ಏನ್ ಮಾಡ್ಬೇಕಾಗಾದ್ರೆ ಅಲ್ಲೇ ಇದ್ದ ಉಸುಕನ್ನು ತೆಗೆದುಕೊಂಡು ಅರ್ಘ್ಯ ಕೊಟ್ಟಿದ್ದಾರೆ. ಮಹಾಭಾರತದಲ್ಲಿ ಯುದ್ಧದಲ್ಲಿರುವಂತಹ ಸೈನಿಕರು, ರಾಜರುಗಳು ಎಂಬ ಮಾತುಗಳನ್ನು ನಾವು ಕೇಳುತ್ತೇವೆ. ಅಂದ ಮೇಲೆ ತಾತ್ಪರ್ಯ, ನಾವು ದಿವಸ ಉಸುಕಿನಿಂದ ಅರ್ಘ್ಯ ಕೊಟ್ಟರೆ ಪುಣ್ಯ ಬರುವುದಿಲ್ಲ, ಅನಿವಾರ್ಯ ಸಂದರ್ಭದಲ್ಲಿ ದೇವರು ಕ್ಷಮ ಮಾಡ್ತಾನೆ. ಅದರಂತೆ ಇವನೂ ಕೂಡ ಅನಿವಾರ್ಯ ಕಾರಣಗಳಿಂದ ಆ ರೀತಿಯಾಗಿ ಮಾಡಿದ್ದಕ್ಕೆ ಅವನಿಗೆ ಅಂತಹ, ಇದಕ್ಕೆ ಒಂದು ಕಥೆ ಹೇಳ್ತಾರೆ. ಒಬ್ಬ ಮನುಷ್ಯ ಬಹಳ ಬಡವನಾಗಿದ್ದ, ಅವನ ಹತ್ರ ಏನಿರಲಿಲ್ಲ, ಮನೆಯಲ್ಲಿ ಸಾಸಿವೆ ಕಾಳದಿತ್ತು, ಬೇರೆ ಏನಿರಲಿಲ್ಲ. ಸಾಸಿವೆಯಿಂದಲೇ ಪಿಂಡ ಮಾಡಿದ ಇಟ್ಟ. ಪಿತೃಗಳು ಬಹಳ ಸಂತೋಷಪಟ್ಟರು, ಎಲ್ಲಾ ಐಶ್ವರ್ಯ ಕೊಟ್ಟರು. ಪಿತೃಶ್ರಾದ್ದಾದಿಗಳನ್ನು ಮಾಡಿದರೆ ಐಶ್ವರ್ಯ ಪ್ರಾಪ್ತಿಯೂ ಇದೆ, ಬೇಕಾದಷ್ಟು ಐಶ್ವರ್ಯ ಬಂತು. ಪಿತೃದೇವತೆಗಳ ಅನುಗ್ರಹದಿಂದ ಭಾರಿ ಶ್ರೀಮಂತನಾದ ಎಲ್ಲಾ ಬಂತು. ಆಮೇಲೆ ಮತ್ತೆ ಶ್ರಾದ್ದ ದಿವಸ ಬಂತು, ಮತ್ತು ನಾನು ಸಾಸಿವೆಯಿಂದ ಪಿಂಡ ಮಾಡಿ ಇಟ್ಟಿದ್ದಕ್ಕೇನೆ ನನಗಿಷ್ಟು ಐಶ್ವರ್ಯ ಬಂದಿದೆ ಅಂದ್ರೆ ಈಗೂ ಅದನ್ನೇ ಇರೋಣ ಅಂತ ಇಟ್ಟ. ಐಶ್ವರ್ಯ ಭ್ರಷ್ಟನಾಗಿ ಹೋದ. ಯಾಕೆ ಅಂದ್ರೆ ದೇವರು ಏನಿಲ್ಲ ಪಾಪ, ಮನೆಯಲ್ಲಿ ಏನಿರದೆಯೋ ಅದರಿಂದೇ ಮಾಡ್ತಾನೆ, ಮಾಡಲಿ ಅಂತ ಕ್ಷಮ ಮಾಡಿದ್ದ. ಎಲ್ಲಾ ಬಂದ ಮೇಲೂ ಮತ್ತು ಅದನ್ನೇ ಮಾಡಿದರೆ ದೇವರು ಕ್ಷಮ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಆ ರೀತಿಯಾಗಿ ಅವನು ಪಿಂಡ ಪ್ರದಾನ ಮಾಡಿದ. ಉತ್ತಮವಾಗಿರತಕ್ಕಂತಹ ಗತಿ ಪಿತೃಗಳಿಗೆ ಆಯಿತು. ಅದನ್ನ ಮಾಡಿ ಬೆಟ್ಟ ಹತ್ತಬೇಕು ಅಂತ ಆ ರಾಜರುಗಳ ಜೊತೆಗೆ ಹೋದರೆ ಅವರೆಲ್ಲ ಭಗವದ್ಭಕ್ತರು. ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ಅಂತಹ ಭಗವದ್ಭಕ್ತರ ಜೊತೆಗೆ ಯಾತ್ರೆ ಮಾಡ್ತಾ ಪಾದಸ್ಪರ್ಶ ಮಾಡಿದ್ದಾನಷ್ಟೆ, ಇನ್ನೂ ಹತ್ತಿಲ್ಲ. ಕೇವಲ ಆ ಭೂಧರದ ಸ್ಪರ್ಶ, ಪಾದಗಳ ಸ್ಪರ್ಶವಾದದ್ದೇ ತಡ. ಸಮಗ್ರವಾಗಿರತಕ್ಕಂತಹ ಪಾಪ ಒಂದು ರೂಪದಲ್ಲಿ ವಾಂತಿಯಾದ ಹಾಗೆ ಆಗಿ ವಮನವಾಗಿ ಸಂಪೂರ್ಣವಾಗಿ ಹೊರಗೆ ಬಿದ್ದು ಹೋಗಿದೆ. ಕೇವಲ ಸ್ಪರ್ಶ ಮಾಡಿದರೆ ಪಾಪಗಳು ಹೋಗುವುದಿಲ್ಲ, ಹೋಗ್ತದೆ, ಸ್ವಲ್ಪ ಹೋಗ್ತದೆ. ಆದರೆ ಅಷ್ಟು ಭಕ್ತಿ, ಅಷ್ಟು ಪಶ್ಚಾತ್ತಾಪ ಬೇಕು. ನಾವೇನೇನೋ ಪಾಪಗಳನ್ನು ಮಾಡಿರ್ತೇವೆ, ಅದು ನೆನಪು ಇರೋದಿಲ್ಲ ನಮಗೆ. ಏನೋ ಅವಸರದಲ್ಲಿ ಹತ್ತೆಂಟು ಕೆಲಸಗಳಲ್ಲಿ ತಿರುಪತಿ ಯಾತ್ರೆಯೂ ಒಂದು ಕೆಲಸ ಅಂತ ಹೋಗಿರುತ್ತೇವೆ ಅಷ್ಟೇ ಹೊರತು, ನಾವು ಮಾಡಿದ ಪಾಪಗಳನ್ನೆಲ್ಲ ನೆನಪಿಸಿಕೊಂಡು ಬಹಳ ಪಶ್ಚಾತ್ತಾಪ ಆಗಿ ಪರಿತಾಪ ಆಗಿ ಮಾಧವನಿಗೆ ಉದ್ಧಾರ ಆದಾಗ ನಮ್ಮ ಉದ್ಧಾರವೂ ಈ ಪರ್ವತದಿಂದ ಆಗತ್ತೆ ಎನ್ನುವ ವಿಶ್ವಾಸ ಇಟ್ಟುಕೊಂಡು ನಾವು ಹೆಜ್ಜೆ ಇಡುವುದಿಲ್ಲ.
ಅಲ್ಲಿದ್ದ ಜನರ ಮೇಲೆ ಅನುಗ್ರಹ ಮಾಡೋದಕ್ಕೆ ನಾವು ಹೊರಟಿದ್ದೇವೆ ಅಂತ ತಿಳ್ಕೊಂಡಿರ್ತೇವೆ. ನಾವು ನಮ್ಮ ಪಾಪ ಕಳೆದುಕೊಳ್ಳೋದಕ್ಕೆ ಹೊಂಟಿರ್ತೇವೆ ಎನ್ನುವ ಶ್ರದ್ಧೆಯೂ ಇರೋದಿಲ್ಲ, ಪಶ್ಚಾತ್ತಾಪವೂ ಆಗಿರೋದಿಲ್ಲ. ಆದ್ದರಿಂದ ಅಷ್ಟು ಸುಲಭವಾಗಿ ಬೇರೆಯವರ ಪಾಪಗಳು ಹೋಗುವುದು ಕಷ್ಟ. ಆದರೆ ಮಾಧವನಿಗೆ ಮಾತ್ರ ಪೂರ್ಣ ಪಶ್ಚಾತ್ತಾಪ ಆಗಿದೆ. ಆ ಪರ್ವತದ ಸ್ಪರ್ಶದಿಂದ ಪರ್ವತದಲ್ಲಿ ಸನ್ನಿಹಿತನಾದಂತಹ ಶೇಷದೇವರ, ವಾಯುದೇವರ, ಭಗವಂತನ ಪೂರ್ಣವಾದ ಅನುಗ್ರಹದಿಂದ ನನ್ನ ಪಾಪಗಳೆಲ್ಲ ದೂರ ಹೋಗುತ್ತೆ ಎನ್ನುವ ವಿಶ್ವಾಸ. ಆದ್ದರಿಂದ ಆ ವಿಧವಾದ ಶ್ರದ್ಧೆಯಿಂದ ಶೇಷದೇವರ ಅಂತ ನಾನು ಹೇಳುವುದಕ್ಕೆ ಕಾರಣ ಮುಂದೆ ಬರ್ತದೆ. ಶೇಷದೇವರು, ವಾಯುದೇವರು ಹೇಗೆ ತಪಸ್ಸು ಮಾಡಿದ್ದಾರೋ ಹಾಗೆ ಶೇಷದೇವರು ಕೂಡ ಪರಮಾತ್ಮನಿಗಾಗಿ ತಪಸ್ಸು ಮಾಡುತ್ತಾರೆ. ತಮ್ಮ ಗರ್ಭಭಂಗ ಆಗತ್ತೆ ವಾಯುದೇವರಿಂದ, ಆಮೇಲೆ ಶೇಷದೇವರು ಪ್ರಾರ್ಥನೆ ಮಾಡ್ತಾರೆ ಪರಮಾತ್ಮನಿಗೆ, ಪರಮಾತ್ಮನ್ ವೈಕುಂಠದಲ್ಲಿ ಯಾವಾಗಲೂ ನನ್ನ ಮೇಲೆ ನೀನು ಪವಡಿಸಿ ಇರ್ತೀಯ, ವೈಕುಂಠದಲ್ಲಿ ನನ್ನ ಮೇಲೆ ಹೇಗೆ ನೀನು ಶಯನವನ್ನ ಮಾಡ್ತೀಯೋ, ಇದು ಭೂವೈಕುಂಠ ತಾನೆ ತಿರುಪತಿ, ಭೂವೈಕುಂಠ ಅಂದಮೇಲೆ ಇಲ್ಲಿಯೂ ಕೂಡ ನೀನು ನನ್ನ ಮೇಲೇನೆ ಇರಬೇಕು ಹೊರತು ಆ ಒಂದು ಸೌಭಾಗ್ಯವನ್ನ ಬೇರೆಯವರಿಗೆ ನೀನು ಕೊಡಬಾರದು. ಅದಕ್ಕಾಗಿ ನಾನೇನು ಮಾಡ್ತೇನೆ ಅಂದ್ರೆ, ಈ ಪರ್ವತದಲ್ಲಿ ನಾನೇ ಅಭಿಮಾನಿಯಾಗಿ ಒಳಗೆ ಸಂಪೂರ್ಣ ಪ್ರವೇಶ ಮಾಡಿ ತುಂಬಿಕೊಂಡು ಇರುತ್ತೇನೆ. ಅಂದ್ರೆ ಈ ಪರ್ವತವೇ ನನ್ನ ಒಂದು ಶರೀರ, ನಾವು ಹತ್ತುವ ಬೆಟ್ಟ ಅಂದ್ರೆ ಅದು ಶೇಷದೇವರ ಮೈ, ಶೇಷದೇವರ ದೇಹ. ಅಂತಹ ಶೇಷದೇವರ ದೇಹದಂತೆ, ಶೇಷದೇವರ ಅಂಗದಂತೆ ಇರುವಂತಹ ಆ ಬೆಟ್ಟದ ಮೇಲೆ ಪರಮಾತ್ಮನಿದ್ದಾನೆ ಅಂದ್ರೆ ಶೇಷದೇವರ ಮೇಲೇನೆ ಭಗವಂತ ಇದ್ದಾನೆ ಅಂತ ಅರ್ಥ. ಆ ಒಂದು ಭಾಗ್ಯವನ್ನು ನನಗೆ ಕೊಡುವಂತ ಶೇಷದೇವರು ಕೇಳಿಕೊಂಡು ವಿಶೇಷವಾಗಿ ಆ ಪರ್ವತದಲ್ಲಿ ಶೇಷದೇವರು ಸನ್ನಿಹಿತರಾಗಿದ್ದಾರೆ. ವಾಯುದೇವರಂತೂ ಪರಮಾತ್ಮನ ಆಜ್ಞೆಯ ಪ್ರಕಾರ ಸನ್ನಿಹಿತರಾಗಿದ್ದಾರೆ ಅಂತ ನಿನ್ನೆ ದಿವಸ ತಿಳಿದಿದ್ದೀರಿ. ಅಂತಹ ಶೇಷದೇವರ, ವಾಯುದೇವರ ಹಾಗೂ ಮಹಾಲಕ್ಷ್ಮಿ ಸಮೇತನಾದಂತಹ ಸಾಕ್ಷಾತ್ ಭಗವಂತನ ಸನ್ನಿಧಾನ ಇವನ್ನ ಚಿಂತನೆ ಮಾಡ್ತಾ ಅವನು ಸ್ಪರ್ಶ ಮಾಡಿದ್ದಾನೆ, ಮಾಡಿದ್ದೇ ತಡ ಅವನ ಎಲ್ಲ ವಿಧವಾಗಿರತಕ್ಕಂತಹ ಪಾಪಗಳು ಪರಿಹೃತವಾಗಿ ಹೋಗಿದೆ. ಯಾಕೆ ಅಂದ್ರೆ ಇದಕ್ಕೆ ಶ್ರೀಮದಾಚಾರ್ಯರ ನಿರ್ಣಯ. ಅದಕ್ಕಾಗೇನೆ ಶ್ರೀಮದಾಚಾರ್ಯರು ಬರದದ್ದು ಭಾಗವತಕ್ಕೆ ಮಾತ್ರ, ಆದರೆ ಶ್ರೀಮದಾಚಾರ್ಯರು ಬರದ ಭಾಗವತದ ತಾತ್ಪರ್ಯ ಇದು ಎಲ್ಲ ಪುರಾಣಗಳಿಗೂ ನಿರ್ಣಯ ಮಾಡಲಿಕ್ಕೆ ಬರದದ್ದು. ಪುರಾಣಸ್ಥಾನ ಪಾಂಥಾನಂ ಅಭಾಷಾತ್ರಯ ವೇದಿನಾಂ ಭವತಾ ಸಸಖಾ ಚಕ್ರೆ ಶ್ರೀ ಭಾಗವತ ನಿರ್ಣಯ ಅಂತ ನಾರಾಯಣ ಪಂಡಿತಾಚಾರ್ಯರು ಹೇಳಿದಂತೆ ಎಲ್ಲಾ ಪುರಾಣಗಳ ನಿರ್ಣಯಕ್ಕಾಗಿಯೂ ಬರದದ್ದು. ಸ್ಪರ್ಶ ಮಾತ್ರದಿಂದ ಉದ್ಧಾರ ಅಂತ ಹೇಳುತ್ತೆ ಭವಿಷ್ಯೋತ್ತರ ಪುರಾಣ. ಆದರೆ ಆಚಾರ್ಯರು ಹೇಳಿದ ತಾತ್ಪರ್ಯಕ್ಕನುಗುಣವಾಗಿ ಪರಮಾತ್ಮನ ನಾಮಸ್ಮರಣವನ್ನು ಕೂಡ ನಾವು ಭಕ್ತಿಯಿಂದ ಮಾಡದೇ ಇದ್ರೆ ನಮಗೆ ಫಲ ಇಲ್ಲ ಅಂತಾರೆ. ಅಭಕ್ತ್ಯೋದಾಹೃತಂ ನೈವ ಫಲದಾತೃ ಭವಿಷ್ಯತಿ. ಹಾಗೆ ಅಭಕ್ತ್ಯಾ ಸ್ಪೃಷ್ಟಂ ನೈವ ಫಲದಾತೃ ಭವಿಷ್ಯತಿ. ಭಕ್ತಿ ಇಲ್ಲದೆ ನಾವು ಸ್ಪರ್ಶ ಮಾಡಿದರೆ ಅದರಿಂದ ನಮಗೆ ಫಲ ಸಿಗೋದಿಲ್ಲ. ಭಕ್ತಿಪೂರ್ವಕವಾಗಿಯೇ ಸ್ಪರ್ಶ ಮಾಡಬೇಕು ಅನ್ನೋದನ್ನ ನಾವು ತಿಳಿಯಬೇಕು. ಆ ರೀತಿಯಾಗಿ ಸ್ಪರ್ಶ ಮಾಡಿ ತನ್ನ ಪೂರ್ಣ ಪಾಪಗಳನ್ನು ಕಳೆದುಕೊಂಡು ದೇವತೆಗಳೆಲ್ಲ ಬಂದು ಪುಷ್ಪವೃಷ್ಟಿ ಮಾಡಿದ್ದಾರೆ, ಅನುಗ್ರಹ ಮಾಡಿದ್ದಾರೆ. ಆ ಮಾಧವನ ವೇಂ ಪಾಪಗಳನ್ನ ಕಟ ನಾಶ ಮಾಡಿದೆ ಈ ಪರ್ವತ. ವೇಂ ಕಟತೆ ಇತಿ ವೆಂಕಟಃ ಎಂಬ ಹೆಸರು ಈ ಪರ್ವತಕ್ಕೆ ಕಲಿಯುಗದಲ್ಲಿ ಬಂತು. ಆದ್ದರಿಂದ ವೆಂಕಟಾಚಲ ಎಂಬುದಾಗಿ ಇದಕ್ಕೆ ಕರೀತಾರೆ ಅಂತ ಹೇಳ್ತಾರೆ. ಕೆಲವರು ವೆಂಕಟಾಚಲ ಪರ್ವತ ಅಂತಂತಾರೆ. ಅಚಲ ಅಂದ್ರೂ ಒಂದೇ, ಪರ್ವತ ಅಂದ್ರೂ ಒಂದೇ. ವೆಂಕಟಾಚಲ ಪರ್ವತ ಅಂತನಬಾರದು. ವೆಂಕಟಾಚಲ ಅಥವಾ ವೆಂಕಟಗಿರಿ, ವೆಂಕಟ ಪರ್ವತ, ಯಾವುದಾದ್ರೂ ಒಂದು ಶಬ್ದವನ್ನ ಆಡಬೇಕು. ಈ ವಿಧವಾದ ವೆಂಕಟಾಚಲದ ಮಹಾತ್ಮ್ಯವನ್ನ ಆ ವೆಂಕಟಾಚಲದಲ್ಲಿರುವ ಸ್ವಾಮಿ ಪುಷ್ಕರಣಿಯ ಮಹಾತ್ಮ್ಯವನ್ನ ವರಾಹದೇವರ ದೇವಸ್ಥಾನದ ಇತಿವೃತ್ತವನ್ನ ಬ್ರಹ್ಮಪುರಾಣದಲ್ಲಿ ಇನ್ನೂ ವಿಸ್ತಾರವಾಗಿ ಬೇರೆ ಬೇರೆ ಮಾತುಗಳನ್ನು ಹೇಳ್ತಾರೆ. ಇದೀಗ ನಾವು ತಿಳಿದದ್ದು ಭವಿಷ್ಯೋತ್ತರ ಪುರಾಣದಲ್ಲಿ ಬಂದದ್ದು. ಬ್ರಹ್ಮಪುರಾಣದಲ್ಲಿ ಇನ್ನು ಕೆಲವು ಮಾತುಗಳನ್ನು ಹೇಳ್ತಾರೆ. ವಾಯುದೇವರ ಜೀವೋತ್ತಮತ್ವದ ಸ್ಥಾಪನೆಯಾದ ಮೇಲೆ ವಾಯುದೇವರು ತಪಸ್ಸು ಮಾಡುವುದರ ಜೊತೆಗೆ ಬ್ರಹ್ಮದೇವರು ಇದು ಬಹಳ ಶ್ರೇಷ್ಠವಾದ ಸ್ಥಾನ, ಇದನ್ನು ಬಿಟ್ಟು ನಾವು ಹೋಗೋದು ಬೇಡ ಅಂತ ಹೇಳಿ ಎಲ್ಲಾ ದೇವತೆಗಳನ್ನ, ಸನಕ ಸನಂದನಾದಿ ಎಲ್ಲ ಋಷಿಗಳನ್ನ, ಗಂಧರ್ವರನ್ನ, ಪಿತೃಗಳನ್ನ ಎಲ್ಲರನ್ನೂ ಕರೆದುಕೊಂಡು ಬರ್ತಾರೆ ಈ ಪರ್ವತದಲ್ಲಿ ಕೂಡಿ. ನಿಮ್ಮ ನಿಮ್ಮ ಉದ್ದೇಶಗಳಿಗಾಗಿ, ಭಗವಂತನ ಪ್ರೀತಿಗಾಗಿ ಸಾಧನೆಯನ್ನ ಮಾಡಿ, ತಪಸ್ಸು ಮಾಡಿ, ಇಲ್ಲಿ ಕುಳಿತು
ನೀವು ಸಿದ್ಧಿಯನ್ನು ಹೊಂದಿ ಅಂತ ಆಜ್ಞೆ ಮಾಡ್ತಾರೆ ಬ್ರಹ್ಮದೇವರು ಎಲ್ಲ ದೇವತೆಗಳಿಗೆ ಮಾಡಿ ತಾವೂ ತಪಸ್ಸು ಮಾಡ್ತಾರೆ ತಮ್ಮ ಜೊತೆಗೆ ಎಲ್ಲಾ ದೇವತೆಗಳನ್ನ ಋಷಿಗಳನ್ನ ಗಂಧರ್ವರನ್ನು ಕರೆದುಕೊಂಡು ಹೋಗಿ ಅವರಿಂದಲೂ ತಪಸ್ಸನ್ನ ಮಾಡಿಸ್ತಾರೆ ಬ್ರಹ್ಮದೇವರು ಅನುಶಾಸನ ಪರ್ವದಲ್ಲಿ ಮಹಾಭಾರತದಲ್ಲಿ ಒಂದು ಮಾತನ್ನ ನಾವು ಕಾಣುತ್ತೇವೆ ತೀರ್ಥ ಅಂದ್ರೆ ಏನು ಕ್ಷೇತ್ರ ಅಂದ್ರೆ ಏನು ಅಂತ ಪಾರ್ವತಿ ಕೇಳ್ತಾಳೆ ರುದ್ರದೇವರಿಗೆ ರುದ್ರದೇವರು ಒಂದೇ ಮಾತು ಹೇಳ್ತಾರೆ ತೀರ್ಥಕ್ಷೇತ್ರಗಳು ಅಂದ್ರೆ ಕೆಲವು ಪ್ರಸಿದ್ಧವಾದ ತೀರ್ಥಕ್ಷೇತ್ರಗಳು ಭಗವಂತನ ಅವತಾರ ಸ್ಥಾನಗಳು ಇವುಗಳೆಲ್ಲ ಇದ್ದೇ ಇದೆ ಇನ್ನೊಂದು ತೀರ್ಥಕ್ಷೇತ್ರಗಳ ಪರಿಕಲ್ಪನೆ ಯಾವುದು ಅಂದ್ರೆ ಮಹಾತ್ಮರು ಎಲ್ಲಿ ಕುಳಿತು ತಪಸ್ಸು ಮಾಡುತ್ತಾರೆ ಯಾವ ಕ್ಷೇತ್ರದಲ್ಲಿ ಸಿದ್ಧಿಯನ್ನು ಹೊಂದುತ್ತಾರೆ ಯಾವ ಕ್ಷೇತ್ರದಲ್ಲಿ ಭಗವಂತ ಅವರಿಗೆ ಅನುಗ್ರಹ ಮಾಡ್ತಾನೆ ಅದೊಂದು ಕ್ಷೇತ್ರವಾಗ್ತದೆ ಅದು ಬಾವಿಯಾಗಿರಬಹುದು ಅದೊಂದು ಕಲ್ಲಾಗಿರಬಹುದು ಅದೊಂದು ಕಂಬ ಆಗಿರಬಹುದು ಕೆಲವು ಜನರಿಗೆ ಅಡ್ಡವಾದವನ್ನ ಹಾಕುವ ಜನರಿಗೆ ಹೀಗೆಲ್ಲ ಅಂತಾರೆ ಇದೇನ್ರಿ ಪುರಂದ್ರದಾಸರ ಕಂಬ ಅಂತ ಅದಕ್ಕೆ ನಮಸ್ಕಾರ ಮಾಡ್ತೀರಿ ಪಂಡರಪುರದಲ್ಲಿ ಇದ್ಯಾವುದೋ ಸ್ವಾಮಿಗಳು ಅಥವಾ ಯಾವುದೋ ಜ್ಞಾನಿಗಳು ಋಷಿಗಳು ಕೂತದ್ದು ಕಲ್ಲು ಅಂತ ಕಲ್ಲಿಗೆ ತಲೆ ಬಡದ್ರೆ ಏನು ನೀವೆಲ್ಲ ವಿಚಾರವಂತರು ಒಳ್ಳೆ ರ್ಯಾಷನಲಿಸ್ಟ್ ಅವರ ವಿಚಾರಧಾರೆಗಳೇನಿವೆ ತಿಳಿದುಕೊಳ್ಳಿ ಅವರ ಜೊತೆಗೆ ಚರ್ಚೆ ಮಾಡಿ ವಿಮರ್ಶೆ ಮಾಡಿ ಪರವಾಗಿಲ್ಲ ಕಲ್ಲಿಗೆ ತಲೆ ಬಡದ್ರೆ ಏನ್ ಬಂತು ನಿಮಗೆ ಅಂತ ಕಲ್ಲಿಗೆ ತಲೆ ಬಡದ್ರೆ ಏನು ಅಂತ ಯಾರು ಕೇಳ್ತಾರೋ ಅವರ ತಲೆಗೆ ಕಲ್ಲು ಬಿಡಿತಾರೆ ರುದ್ರದೇವರು ಕಲ್ಲಿಗೆ ತಲೆ ಬಡದ್ರೆ ಏನು ಅಂತ ಅನ್ನಬೇಡಿ ಕಲ್ಲಿನಲ್ಲಿ ಭಗವಂತನ ಸನ್ನಿಧಾನ ಇದೆ ನೀವು ಪುಸ್ತಕದಲ್ಲಿ ಓದೋದೇನನ್ನ ದೇವರ ಪೂಜೆ ಮಾಡಿ ಅಂತನ್ನೋದನ್ನು ಓದ್ತಿರ್ತಾನೆ ದೇವರ ಪ್ರತಿಮೆಯನ್ನ ಕಲ್ಲಿನ ಪ್ರತಿಮೆಯನ್ನ ಪೂಜೆ ಮಾಡಲಿಕ್ಕೆ ಪುಸ್ತಕ ಹೇಳುವುದು ಬರೀ ಪುಸ್ತಕ ಓದಿದ್ರೆ ಪ್ರಯೋಜನ ಏನು ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಎನ್ನುವ ತತ್ವವನ್ನ ತಾನೇ ನೀವು ತಿಳಿತೀರಿ ಗ್ರಂಥದಲ್ಲಿ ಹಾಗಾದ್ರೆ ಭಗವಂತ ಸರ್ವತ್ರ ವ್ಯಾಪ್ತನಾದವನು ಕಲ್ಲಿನಲ್ಲಿ ತನ್ನ ಪ್ರತಿಮೆಯಲ್ಲಿ ತಾನು ಹೇಗೆ ವ್ಯಾಪ್ತನೋ ಹಾಗೆ ತನ್ನ ಭಕ್ತರು ಎಲ್ಲಿ ಕೂಡುತ್ತಾರೆ ಎಲ್ಲಿ ಕುಳಿತು ಸಿದ್ಧಿಯನ್ನು ಹೊಂದುತ್ತಾರೆ ಅದೂ ಒಂದು ದೊಡ್ಡದಾದ ಸ್ಥಾನ ಅನ್ನೋದಕ್ಕಾಗಿ ಇಂತಹ ಸರೋವರದಲ್ಲಿ ಇಂತಹ ದೊಡ್ಡ ದೊಡ್ಡ ಬ್ರಹ್ಮದೇವರು ತಪಸ್ಸು ಮಾಡಿದ ಸ್ಥಳ ಬ್ರಹ್ಮದೇವರು ಯಜ್ಞ ಮಾಡಿದ ಸ್ಥಳ ಅನ್ನೋದಕ್ಕಾಗಿ ಪುಷ್ಕರ ಬಹಳ ದೊಡ್ಡದಾದ ಕ್ಷೇತ್ರ ಪುಷ್ಕರದಲ್ಲಿ ಸ್ನಾನವನ್ನು ಮಾಡುವುದು ಅಲ್ಲಿ ವಿಶೇಷವಾಗಿರತಕ್ಕಂತಹ ತಪಸ್ಸನ್ನ ಮಾಡಿದ್ರೆ ಬಹಳ ಬೇಗನೆ ಸಿದ್ಧಿ ಬರುತ್ತದೆ ಯಾಕೆ ಬರುತ್ತದೆ ಬ್ರಹ್ಮದೇವರು ಅಲ್ಲಿ ತಪಸ್ಸು ಮಾಡಿದ ಸ್ಥಳ ಬ್ರಹ್ಮದೇವರು ಯಜ್ಞ ಮಾಡಿದ ಸ್ಥಳ ಅನ್ನೋದಕ್ಕಾಗಿ ತಾನೆ ಇದರಂತೆ ಬೇರೆ ಬೇರೆ ದೇವತೆಗಳು ಋಷಿಗಳು ಮುನಿಗಳು ಮಾಡಿರತಕ್ಕಂತಹ ಸ್ಥಳದಲ್ಲಿ ಅವರು ಮುಟ್ಟಿದ್ರೆ ಸಾಕು ಅದು ಪವಿತ್ರ ಈ ರೀತಿಯಾದಂತಹ ಅದಕ್ಕಾಗಿ ಶ್ರೀಮದಾಚಾರ್ಯರ ಪ್ರತೀಕ ಇಲ್ಲ ಕೇವಲ ಶ್ರೀಮದಾಚಾರ್ಯರು ಕುಳಿತಂತಹ ಒಂದು ಶಿಲಾ ಮಾತ್ರ ನಾವು ಕಾಣುತ್ತೇವೆ ಅನಂತೇಶ್ವರನ ದೇವಸ್ಥಾನದಲ್ಲಿ ಉಡುಪಿಯಲ್ಲಿ ಆ ಕಲ್ಲಿನಲ್ಲೇ ಶ್ರೀಮದಾಚಾರ್ಯರ ಸನ್ನಿಧಾನ ಇದೆ ಅಂತ ನಾವು ಅಲ್ಲಿಯೇ ಪೂಜೆ ಅಲ್ಲಿಯೇ ನಮಸ್ಕಾರ ಪ್ರದಕ್ಷಿಣೆ ಎಲ್ಲವನ್ನೂ ಮಾಡುವುದು ಇದು ಕಲ್ಲಲ್ಲ ಅಂದ್ರೆ ಕಲ್ಲು ಕಲ್ಲೇ ನಿಜ ಆದ್ರೆ ಆ ಕಲ್ಲಿನಲ್ಲಿ ವಾಯುದೇವರ ಭಗವಂತನ ಸನ್ನಿಧಾನ ಇದೆ ಕಾರಣ ಶ್ರೀಮದಾಚಾರ್ಯರು ಅದೇ ಶಿಲೆಯ ಮೇಲೆ ಕುಳಿತು ಐತರೆಯೋಪನಿಷತ್ತಿನ ಪಾಠ ಹೇಳಿದ್ದು ಅದೇ ಶಿಲೆಯ ಮೇಲೆ ಕುಳಿತು ಜಪ ಮಾಡಿದ್ದು ತಪಸ್ಸು ಮಾಡಿದ್ದು ಅನ್ನೋದಕ್ಕಾಗಿ ಆ ಶಿಲೆಯೇ ಒಂದು ಪವಿತ್ರವಾದ ಅಧಿಷ್ಠಾನವಾಯಿತು ಎಂಬುದಾಗಿ ನಾವು ಕೇಳುತ್ತೇವೆ ಒಬ್ಬ ಬ್ರಾಹ್ಮಣನಿಗೆ ಬಹಳ ಸಾಲ ಆಗಿತ್ತು ಸಾಲ ಬಹಳ ಆಗಿದೆ ಅಂತ ಅನ್ನೋದಕ್ಕೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಹತ್ರ ಕೇಳಲಿಕ್ಕೆ ಬಂದ ವೀರಚೋಳಪುರದಲ್ಲಿ ಅವರ ಬೃಂದಾವನ ಇದೆ ನಿಮಗೆ ಗೊತ್ತು ಸತ್ಯನಾಥ ತೀರ್ಥರಂದ್ರು ಸತ್ಯನಾಥ ತೀರ್ಥರು ಮಹಾರಾಷ್ಟ್ರ ಸಂಚಾರದಲ್ಲಿದ್ದರು ಮಿರಜ್ ಮತ್ತು ಸಾಂಗ್ಲಿ ಈ ಎರಡೂ ಊರುಗಳ ಮಧ್ಯದ ಒಂದು ಪ್ರದೇಶ ಬಹಳ ಒದ್ದಾಡ್ತಾ ಇದ್ದ ಎಷ್ಟು ದಿವಸಗಳಿಂದಲೂ ಅವನಿಗೇನು ಆಗಲಿಲ್ಲ ಸತ್ಯನಾಥ ತೀರ್ಥರು ಹೇಳಿದರು ಅವರು ಸ್ನಾನ ಮಾಡುತ್ತಾ ಇದ್ರು ಒಂದು ಬಾವಿಯಲ್ಲಿ ತಾವು ಸ್ನಾನ ಮಾಡಿ ಅನ್ನಿಕ ಎಲ್ಲ ಮುಗಿಸಿಕೊಂಡು ಮೇಲೆ ಇರು ಅಂತ ಹೇಳಿದ್ರು ಅನ್ನಿಕ ಎಲ್ಲ ಮುಗಿಸಿಕೊಂಡು ತಾವು ಮೇಲೆ ಬಂದು ಈ ಬಾವಿಯಲ್ಲಿ ಸ್ನಾನ ಮಾಡು ನಿನ್ನ ಸಾಲ ತೀರ್ತದೆ ಅಂತ ಹೇಳಿದ್ರು ಇವತ್ತಿನವರಾಗಿದ್ರೆ ಏನ್ರಿ ಇಲ್ಲಿ ಸ್ನಾನ ಮಾಡೋದಕ್ಕೂ ಸಾಲ ತೀರೋದಕ್ಕೂ ಏನ್ ಸಂಬಂಧ ಅಂತ ಚರ್ಚೆಯನ್ನ ಮಾಡ್ತಾ ಇದ್ರು ಅಷ್ಟೇ ಅವರು ಚರ್ಚೆ ಮಾಡಿದ್ರೆ ಅವರಿಗೇನ್ ಸಿಗ್ತಾ ಇರಲಿಲ್ಲ ಆದ್ರೆ ಅದು ಅವತ್ತಿನ ಶ್ರದ್ಧೆಯ ಯುಗ ಶ್ರದ್ಧೆಯಿಂದ ಅವನು ಸ್ನಾನ ಮಾಡಿದ್ರು ಮಾಡಿಬಿಟ್ಟ ಅಷ್ಟೆ ಸ್ನಾನ ಮಾಡಿ ಮನೆಗೆ ಹೋಗೋದೇ ತಡ ಯಾವುದೋ ಕಾರಣಕ್ಕಾಗಿ ಅವರ ಸ್ವತಃ ಪ್ರಾಯ ತಮ್ಮನೇ ಅವನು ಎಲ್ಲಿಯೋ ನನಗೆ ದೊರಕಿದೆ ಅಂತ ಹೇಳಿ ಒಂದು 100 ಬಂಗಾರದ ನಾಣ್ಯಗಳನ್ನು ತಂದುಕೊಡ್ತಾನೆ ಇವನದು ಎಲ್ಲಾ ಸಾಲ ತೀರಿ ಇಡೀ ಜೀವನ ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟು ಸಂಪತ್ತಾಗಿ ಹೋಗ್ತದೆ ಅವತ್ತಿನಿಂದ ಆ ಬಾವಿಗೆ ಋಣ ವಿಮೋಚನ ತೀರ್ಥ ಅನ್ನುವ ಹೆಸರು ಬರ್ತದೆ ಅಂತ
ಸತ್ಯನಾಥರ ಕಾವ್ಯದಲ್ಲಿ ಈ ಮಾತನ್ನ ದಾಖಲೆ ಮಾಡಿದ್ದಾರೆ. ಅಂದರೆ ಒಬ್ಬ ಜ್ಞಾನಿಗಳು ಕುಳಿತು ತಪಸ್ಸು ಮಾಡಿದರೆ, ಜಪ ಮಾಡಿದರೇನೆ ಅದು ಪವಿತ್ರವಾಗುತ್ತೆ ಅಂದರೆ, ಇನ್ನು ಸಾಕ್ಷಾತ್ ಭಗವಂತ, ಸಾಕ್ಷಾತ್ ಜೀವೋತ್ತಮರಾದ ವಾಯುದೇವರು, ಜಗತ್ತಿಗೆ ಸೃಷ್ಟಿಯನ್ನು ಮಾಡುವ ಜಗದ್ವಿಧಾತೃವಾದ ಬ್ರಹ್ಮದೇವರು ಕುಳಿತು ತಪಸ್ಸು ಮಾಡುತ್ತಾರೆ, 33 ಕೋಟಿ ದೇವತೆಗಳು ಎಲ್ಲರೂ ತಪಸ್ಸು ಮಾಡುತ್ತಾರೆ, ಎಲ್ಲಾ ಋಷಿಗಳು ತಪಸ್ಸು ಮಾಡುತ್ತಾರೆ ಅಂದರೆ ಆ ತಿರುಪತಿಯ ಕ್ಷೇತ್ರದ ಮಹಿಮೆ ಎಷ್ಟಿದೆ ಇದನ್ನು ತಿಳಿದುಕೊಳ್ಳಿ. ಒಂದಲ್ಲ ಎರಡಲ್ಲ, ಇದು ಒಂದು. ಎರಡನೇದಾಗಿ, ಬ್ರಹ್ಮದೇವರು ತಾವು ಮಾಡೋದಷ್ಟೇ ಅಲ್ಲದೆ ಅಗಸ್ತ್ಯ ಋಷಿಗಳಿಗೆ ಹೇಳ್ತಾರೆ, ನೀನು ಈ ಬೆಟ್ಟದ ಪ್ರದಕ್ಷಿಣೆಯನ್ನ ಮಾಡಿ, ದೇವಸ್ಥಾನದ ಪ್ರದಕ್ಷಿಣೆಯನ್ನ ಮಾಡಿ, ನಮಸ್ಕಾರವನ್ನು ಹಾಕಿ ಇಲ್ಲಿ ಸೇವೆಯನ್ನ ಮಾಡು, ತಪಸ್ಸನ್ನ ಮಾಡಿ ಸಿದ್ಧಿಯನ್ನು ಹೊಂದು ಅಂತ. ಸರಿ, ಆಗಲಿ, ಇಂತ ಈ ರೀತಿಯಾಗಿ ಸಿದ್ಧಿಯನ್ನ ಹೊಂದಬೇಕು ಅಂತ ಅಗಸ್ತ್ಯ ಋಷಿಗಳು ಪ್ರದಕ್ಷಿಣೆ ನಮಸ್ಕಾರ ಹಾಕ್ತಾ ಇದ್ರೆ ಒಂದು ಮಾತನ್ನು ಬ್ರಹ್ಮದೇವರು ಹೇಳ್ತಾರೆ, ಬಹಳ ಗಮನ ಕೊಟ್ಟು ಕೇಳಿದ್ರು. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಯಾವ ಸಿದ್ಧಾಂತವನ್ನ ಬಹಳ ಗಟ್ಟಿಯಾಗಿ ಒತ್ತಿ ಒತ್ತಿ ಹೇಳ್ತಾರೆ, ಆ ಮಾತುಗಳೆಲ್ಲ ನಮಗೆ ಪುರಾಣದಲ್ಲಿ ಸಿಗುತ್ತೆ. ಕೆಲವು ಸಿದ್ಧಾಂತಗಳನ್ನ ಇದು ಕೇವಲ ಮಾಧ್ವರಿಗೆ ಸಂಬಂಧಪಟ್ಟ ಸಿದ್ಧಾಂತಗಳು, ಮಾಧ್ವರಿಗೆ ಸಂಬಂಧಪಟ್ಟ ಮಾತುಗಳು, ಹೇಳಿಕೆಗಳು ಅಂತ ಕೆಲವುದನ್ನ ಜನ ತಿಳಿದಿದ್ದಾರೆ. ಅಂಥದ್ದು ಯಾವುದೂ ಇಲ್ಲ. ಶ್ರೀಮದಾಚಾರ್ಯರು ಏನು ಹೇಳ್ತಾರೋ ಅದೆಲ್ಲದಕ್ಕೂ ಆಧಾರ ಇದ್ದೇ ಇದೆ. ವೇದವ್ಯಾಸ ದೇವರ ವಚನಗಳು, ಉಪನಿಷತ್ತುಗಳು, ಶ್ರುತಿಗಳು ಆಧಾರ ಇಲ್ಲವೇ ಶ್ರೀಮದಾಚಾರ್ಯರು ಮಾತನಾಡೋದಿಲ್ಲ. ಆದರೆ ನಮ್ಮ ನಮ್ಮ ಯೋಗ್ಯತೆಗೆ ಇದ್ದಷ್ಟು ನಮಗೆ ಹುಡುಕ್ಲಿಕ್ಕೆ ಆಗತ್ತೆ, ಆಗೋದಿಲ್ಲ ಆ ಮಾತು ಬೇರೆ. ಆದರೆ ನಮ್ಮ ಯೋಗ್ಯತೆ ಇದ್ದಷ್ಟು ನಾವು ಪ್ರಯತ್ನ ಮಾಡಿದರೆ ಆ ಮಾತುಗಳು ನಮಗೆ ಕಾಣಿಸ್ತದೆ. ಒಂದು ಮಾತು ಹೇಳ್ತಾರೆ, ನೀನು ಸುಮ್ಮನೆ ಪ್ರದಕ್ಷಿಣೆ ಆಗ್ಬೇಡ. ಯಾಕೆ ಅಂದ್ರೆ ನಿಜವಾದ ತಪಸ್ಸು ಅಂದ್ರೆ ಯಾವುದು ಗೊತ್ತೇನು? ಶಾಸ್ತ್ರದ ಉಪದೇಶ ಮಾಡುವುದೇ, ಪಾಠ ಪ್ರವಚನ ಮಾಡೋದೇ ದೊಡ್ಡದಾದ ತಪಸ್ಸು. ಸ್ವಾಧ್ಯಾಯ ಪ್ರವಚನೆ ಏವೇತಿ ನಾಕೋ ಮೌದ್ಗಲ್ಯ ತದ್ಧಿ ತಪಸ್ ತದ್ಧಿ ತಪ. ಅದಕ್ಕಂತಾರೆ, ನಾಣ್ಯತ್ತಪೋ ದ್ವಿಜಾತೀನಾಂ ಋತೇ ಶಾಸ್ತ್ರೋಪದೇಶತಃ. ಶಾಸ್ತ್ರದ ಉಪದೇಶ ಮಾಡೋದಕ್ಕಿಂತಲೂ, ಪಾಠ ಪ್ರವಚನ ಮಾಡೋದಕ್ಕಿಂತಲೂ ದೊಡ್ಡದಾದ ತಪಸ್ಸು ಪ್ರಪಂಚಗಳಿಗೆ ಇನ್ನೊಂದು ಇಲ್ಲ, ಇಲ್ಲ, ಇಲ್ಲ. ಹಾಗಾದರೆ ಏನ್ ಮಾಡಬೇಕು? ಪ್ರದಕ್ಷಿಣೆ ಹಾಕು ಬೇಡ ಅನ್ನೋದಿಲ್ಲ, ಪ್ರದಕ್ಷಿಣೆ ಹಾಕ್ತಾ ಇರುವಾಗ ಪಾಠ ಹೇಳ್ತಾ ಪ್ರದಕ್ಷಿಣೆ ಹಾಕು ಅಂತಂತಾರೆ. ಅಂದ್ರೆ ನಮ್ಮ ಮಾಧ್ವರ ಪರಂಪರೆಯಲ್ಲಿ ಪಾಠ ಪ್ರವಚನಕ್ಕೇನು ಒಂದು ವಿಶಿಷ್ಟವಾದ ಪ್ರಾಶಸ್ತ್ಯ ಇದೆ. ಇನ್ನುಳಿದದ್ದೆಲ್ಲ ಸೆಕೆಂಡ್ರಿ. ಯಜ್ಞ, ದಾನ, ತಪಸ್ಸು ಎಲ್ಲ ಬೇಕು, ಬೇಡ ಅಂತ ಯಾವುದೂ ಹೇಳೋದಿಲ್ಲ ಶ್ರೀಮದಾಚಾರ್ಯರು. ಆದರೆ ಪ್ರಧಾನವಾದದ್ದು ಪಾಠ ಪ್ರವಚನ ಅಂತ. ಆ ಮಾತನ್ನ ಅನೇಕ ಬಾರಿ ಬಂದಿದೆ ಪುರಾಣಗಳಲ್ಲಿ, ಇಲ್ಲಿಯೂ ಒಂದು ಕಡೆಗೆ ನೋಡಿದ್ರೆ. ಇಲ್ಲೇನು ಸಂದರ್ಭ ಇಲ್ಲ, ಏನೋ ಅಗಸ್ತ್ಯರು ಪ್ರದಕ್ಷಿಣೆ ನಮಸ್ಕಾರ ಮಾಡಿದ್ರು ಅಂತ ಹೇಳೋ ಸಂದರ್ಭ. ಆದರೆ ಅಗಸ್ತ್ಯರೇ, ನೀವು ಬರೀ ಪ್ರದಕ್ಷಿಣೆಯನ್ನು ಹಾಕಬೇಡಿ, ಅದು ವ್ಯರ್ಥವಾದೀತು. ನಾಣ್ಯತ್ತಪೋ ದ್ವಿಜಾತೀನಾಂ ಮೃತೆ ಶಾಸ್ತ್ರೋಪದೇಶತಃ. ಏನು ಶಾಸ್ತ್ರ ನಾನು ಹೇಳಿ? ಏನಾದರೂ ಹೇಳು, ಈ ಪುರಾಣಗಳನ್ನೇ ಪ್ರವಚನ ಮಾಡು. ವೆಂಕಟೇಶ ದೇವರ ಮಹಿಮೆಯನ್ನು ಕೊಂಡಾಡುವ ಪುರಾಣಗಳನ್ನೇ ನೀನು ಹೇಳ್ತಾ ಪ್ರವಚನ ಮಾಡ್ತಾ ಪ್ರದಕ್ಷಿಣೆ ಹಾಕು. ಆದರೆ ಪ್ರವಚನ ಮಾಡ್ತಾ ಪಾಠ ಹೇಳ್ತಾ ಪ್ರದಕ್ಷಿಣೆ ಹಾಕು. ನಿನ್ನ ಶಿಷ್ಯನಿಗೆ ಖಾಲಿ ಪ್ರದಕ್ಷಿಣೆಯನ್ನು ಹಾಕಬೇಡ ಅಂತ ಹೇಳ್ತಾರೆ. ಆ ರೀತಿಯಾಗಿ ಅಗಸ್ತ್ಯರು ಅಲ್ಲಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕಿ ಭಗವಂತನ ಸಾಕ್ಷಾತ್ಕಾರವನ್ನ ಮಾಡಿಕೊಂಡದ್ದು ಇದೇ ಪರ್ವತದಲ್ಲಿ ಅನ್ನೋದಕ್ಕಾಗಿಯೂ ಈ ಪರ್ವತ ಬಹಳ ದೊಡ್ಡದಾಗಿರತಕ್ಕಂತಹ ಕ್ಷೇತ್ರ ಎಂಬುದಾಗಿ ಹೇಳ್ತಾರೆ. ಒಂದು ಸಲ ಸರಸ್ವತೀ ದೇವಿ ವಾಯುದೇವರ ನಂತರ ಜೀವೋತ್ತಮಳಾದವಳು, ಅದರೊಳಗೆ ಪ್ರಶ್ನೆಯೇ ಇಲ್ಲ. ಹೇಗೆ ವಾಯುದೇವರು ತಪಸ್ಸು ಮಾಡಿ ಹೊಸದಾಗಿ ಪ್ರಧಾನ ಅಂಗತ್ವ ಪಡೆದುಕೊಳ್ಳಬೇಕಾದದ್ದಿಲ್ಲ, ಸ್ವಾಭಾವಿಕವಾಗಿ ಇದ್ದದ್ದೇ. ಅದರಂತೆ ಸರಸ್ವತಿ ಎಲ್ಲರಿಗಿಂತಲೂ ಉತ್ತಮಳೇ ಅವಳು. ಆದರೂ ಭಗವಂತನ ಅನುಗ್ರಹದಿಂದಲೇ ನನಗೆ ಈ ಉತ್ತಮತ್ವ ಬಂದಿದೆ ಅಂತ ಜನರಿಗೆ ತಿಳಿಸಿಕೊಡೋದಕ್ಕಾಗಿಯೂ, ಭಗವಂತನ ವಿಶೇಷ ಅನುಗ್ರಹವನ್ನು ಪಡೆದುಕೊಳ್ಳೋದಕ್ಕಾಗಿಯೂ ಸರಸ್ವತಿ ತಪಶ್ಚರ್ಯವನ್ನ ಮಾಡ್ತಾಳೆ. ಏನು ಅಂದ್ರೆ, ನಾನು ಎಲ್ಲ ತೀರ್ಥಗಳಲ್ಲಿ ಶ್ರೇಷ್ಠವಾದ ತೀರ್ಥ ಆಗಬೇಕು ಅಂತ. ಸರಸ್ವತಿ ನದಿ ಎಲ್ಲ ನದಿಗಳಲ್ಲಿ ನನ್ನ ನದಿ ಇದು ಬಹಳ ಶ್ರೇಷ್ಠವಾಗಬೇಕು ಅಂತ ಸರಸ್ವತಿ ತಪಸ್ಸು ಮಾಡ್ತಾಳೆ. ಅವಳು ಮಾಡ್ತಾ ಇರುವಾಗ ಪುಲಸ್ತ್ಯ ಋಷಿಗಳು ಬರ್ತಾರೆ. ಸರಸ್ವತಿ ಏನ್ ಗಮನ ಕೊಡುವುದಿಲ್ಲ, ಯಾಕೆ ಕೊಡಬೇಕು? ಬ್ರಹ್ಮಪುತ್ರರವರು, ಸರಸ್ವತಿಯ ಮಗ, ಮಗ ಬಂದ್ರೆ ತಾಯಿ ಗೌರವ ಕೊಡಬೇಕೆ? ತಾಯಿಗೆ ಮಗ ಗೌರವ ಕೊಡಬೇಕೆ? ಕಾರಣ ಇಲ್ಲ. ಬರೀ ಮಗ ತಾಯಿ ಅನ್ನೋದು ಅಷ್ಟೇ ಅಲ್ಲ, ಇವಳು ಜಗಜ್ಜನನಿ ಸರಸ್ವತಿ. ಇವಳು ಯಾರಿಗೂ ಮಹತ್ವ ಕೊಡಬೇಕಾಗಿಲ್ಲ, ವಾಯುದೇವರಿಗೆ ಕೊಡಬೇಕು, ಲಕ್ಷ್ಮೀದೇವಿಗೆ ಕೊಡಬೇಕಷ್ಟೇ. ಇನ್ ಬೇರೆ ಕೆಳಗಿನವರಿಗೆ ಯಾರಿಗೂ ಅವಳು
ನಮಸ್ಕಾರ ಮಾಡೋದಾಗಲಿ ಎದ್ನೆಲ್ಲೋದಾಗಲಿ ಪ್ರಸಕ್ತಿಯೇ ಇಲ್ಲ, ತನ್ನಷ್ಟಕ್ಕೆ ತಾನು ತಪಸ್ಸು ಮಾಡ್ತಾ ಇದ್ದಾಳೆ. ಆದರೆ ಪುಲಸ್ತರಿಗೆ ಅಜ್ಞಾನದ ಆವೇಶ, ನನ್ನಂತಹ ಮಹಾಋಷಿ ಬಂದರೂ ನೀನು ನನಗೆ ಗೌರವ ಕೊಡಲಿಲ್ಲವೆ, ನೀನು ಯಾವ ಉದ್ದೇಶಕ್ಕಾಗಿ ತಪಸ್ಸು ಮಾಡ್ತಾ ಇದ್ದೀಯೋ ಅದು ನಿನಗೆ ಸಿದ್ಧಿಸೋದಿಲ್ಲ, ಹೋಗು ಅಂತ ಶಾಪ ಕೊಡ್ತಾನೆ. ಇವರು ಶಾಪ ಕೊಟ್ಟರೆ ಸರಸ್ವತಿ ಏನು ಹತ್ತಬೇಕದು? ಏನು ಹತ್ತಬೇಕಾಗಿಲ್ಲ. ಆದರೂ ಪರಮಾತ್ಮನ ಆಜ್ಞೆಯಂತೆ, ಭಗವಂತನ ಸಂಕಲ್ಪದಂತೆ, ಅಧಮರು ಶಾಪ ಕೊಟ್ಟಾಗಲೂ ನೀವು ಸ್ವೀಕಾರ ಮಾಡಿ ಅವರಿಗೆ ಒಂದು ಗೌರವವನ್ನ ಕೊಡಿ ಅಂತ ದೇವರು ಆಜ್ಞೆ ಮಾಡಿದ್ದಾನೆ ಅನ್ನೋದಕ್ಕಾಗಿ ಸೌಭರ್ಯ ಋಷಿಗಳ ಶಾಪವನ್ನು ಗರುಡ ದೇವರು ತೆಗೆದುಕೊಂಡ. ನೀನು ಈ ಮಡುವಿಗೆ ಬರಬಾರದು ಅಂತ ಸೌಭರ್ಯ ಋಷಿಗಳು ಶಾಪ ಕೊಟ್ಟದ್ದಕ್ಕೆ ಅವನು ಆ ಮಡುವಿಗೆ ಬರ್ತಾನೆ ಇರಲಿಲ್ಲ ಗರುಡ ಅಂತ ಭಾಗವತದಲ್ಲಿ ನೀವು ಕಥೆ ಕೇಳ್ತೀರಿ. ಹಾಗೆ ಅಧಮರಾದಂತಹ ಕುಲಸ್ಥ ಋಷಿಗಳ ಶಾಪವನ್ನು ಸರಸ್ವತಿ ದೇವಿ ಸ್ವೀಕಾರ ಮಾಡ್ತಾಳೆ. ಅವನೇನು ಏನ್ ಹೇಳ್ತಾರೆ ಪುಲಸ್ಥರು ಅಂದ್ರೆ, ಸರ್ವಥಾ ನೀನು ನದಿಗಳಲ್ಲಿ ಶ್ರೇಷ್ಠವಾಗೋದಿಲ್ಲ, ಗಂಗಾ ನದಿಯೇ ನದಿಗಳಲ್ಲಿ ಶ್ರೇಷ್ಠವಾಗೋದು. ನೀನೇನಿದ್ರು ನೀನು ಬಹಳ ಉತ್ತಮಳು, ಗಂಗೆಗಿಂತಲೂ ಸರಸ್ವತಿ ಕೋಟಿ ಪಟ್ಟು ಅನಂತ ಪಟ್ಟು ಉತ್ತಮಳು, ಅದರೊಳಗೆ ವಿಚಾರವೇ ಇಲ್ಲ. ಆದರೆ ನದಿಗಳ ದೃಷ್ಟಿಯಲ್ಲಿ ವಿಚಾರ ಮಾಡಿದರೆ ಸರಸ್ವತಿ ನದಿಗಿಂತಲೂ ಗಂಗಾ ನದಿಯೇ ಶ್ರೇಷ್ಠವಾಗತ್ತೆ, ಯಾಕೆ ಅಂದ್ರೆ ನೀನು ತಪಸ್ಸು ಮಾಡುವಾಗ ನನಗೆ ಗೌರವ ಕೊಡಲಿಲ್ಲ ಅಂತ. ಆದರೆ ಸರಸ್ವತಿಗೆ ಗೊತ್ತು, ಭಗವಂತನ ಸಂಕಲ್ಪ ಇದೆ, ಗಂಗಾ ನದಿ ಎಲ್ಲ ನದಿಗಳಲ್ಲಿ ಶ್ರೇಷ್ಠವಾಗಬೇಕು ಅನ್ನೋದು ಭಗವತ್ ಸಂಕಲ್ಪಕ್ಕೆ ಅನುಗುಣವಾಗಿ ಇವನು ಮಾತಾಡಿದ್ದಾನೆ ಅಂತ ಸಹನೆ ಮಾಡಿ ಸುಮ್ಮನೆ ಬಿಟ್ಟಿದ್ದಾಳೆ. ಆದರೂ ಮತ್ತೆ ತಪಸ್ಸು ಮಾಡಿದ್ಲು. ತಪಸ್ಸು ಮಾಡಿದಾಗ ಭಗವಂತ ಒಲಿತಾನೆ, ಇವಳು ತನ್ನ ಅಭಿಪ್ರಾಯವನ್ನ ಅಭಿವ್ಯಕ್ತಪಡಿಸ್ತಾಳೆ. ದೇವರಂತಾನೆ, ನೋಡು ಪುಲಸ್ಥರು ಮಹಾಜ್ಞಾನಿಗಳು, ಅವರ ಮಾತನ್ನು ನಾನು ವ್ಯರ್ಥ ಮಾಡೋ ಹಾಗಿಲ್ಲ, ಅವರಿಗೂ ಒಂದು ಗೌರವ ಕಿಮ್ಮತ್ ಕೊಡಬೇಕು, ನಿನ್ನ ತಪಸ್ಸನ್ನು ಸಾರ್ಥಕ ಮಾಡಬೇಕು. ಹಾಗಾದ್ರೆ ಏನ್ ಮಾಡಬೇಕು? ಅವನೇನ್ ಶಾಪ ಕೊಟ್ಟಿದ್ದಾನೆ ಪುಲಸ್ತ್ಯ? ನಿನ್ನ ನದಿ ಇದು ಶ್ರೇಷ್ಠವಾಗುವುದು ಬೇಡ, ಗಂಗಾ ನದಿಯೇ ಶ್ರೇಷ್ಠವಾಗಲಿ ಅಂತ ಕೊಟ್ಟಿದ್ದಾನಲ್ಲ ಆಗ್ಲಿ, ಆದರೆ ನಿನ್ನ ಸರೋವರ ಶ್ರೇಷ್ಠ ಆಗಬಾರದು ಅಂತೇನು ಕೊಟ್ಟಿಲ್ಲಲ್ಲ. ಹಾಗಾದರೆ ನಿನ್ನ ನದಿ ಸಣ್ಣದಾಗಲಿ, ನಿನ್ನ ಒಂದು ಸರೋವರವನ್ನು ನಾನು ನಿರ್ಮಾಣ ಮಾಡ್ತೇನೆ. ನದಿಗೆ ಅಭಿಮಾನಿಯಾಗುವಂತೆ ಸರೋವರಕ್ಕೂ ನೀನು ಅಭಿಮಾನಿನಿಯಾಗು. ಆ ನಿನ್ನ ಸರೋವರ ಮಾತ್ರ ಎಲ್ಲ ತೀರ್ಥಗಳಲ್ಲಿ ಶ್ರೇಷ್ಠವಾಗ್ತದೆ, ಅದೇ ಸರೋವರ ಸ್ವಾಮಿ ಪುಷ್ಕರಣಿ ಎಂಬುದಾಗಿ ಬ್ರಹ್ಮಪುರಾಣದಲ್ಲಿ ಈ ಮಾತನ್ನು ತಿಳಿಸ್ತಾರೆ. ಆಗ ಸ್ವಾಮಿ ಪುಷ್ಕರಣಿ ಎಂಬಂತಹ ಸರೋವರವನ್ನ ತನ್ನ ಸೊಸೆಯಾದ ಸರಸ್ವತಿಗಾಗಿ ನಿರ್ಮಾಣ ಮಾಡಿ, ಇದಕ್ಕೆ ನೀನು ಅಭಿಮಾನಿನಿಯಾಗಿರು, ಇಲ್ಲಿ ಎಲ್ಲ ವಿಧವಾಗಿರತಕ್ಕಂತಹ ತೀರ್ಥಗಳಿಗಿಂತಲೂ ಶ್ರೇಷ್ಠವಾದ ಗುಣಗಳು ಈ ತೀರ್ಥದಲ್ಲಿದೆ, ಇಲ್ಲಿ ಸ್ನಾನ ಮಾಡಿದರೆ ಸಾಕು ಎಲ್ಲಾ ವಿಧವಾದ ಪಾಪಗಳ ಪರಿಹಾರವಾಗುತ್ತೆ ಅಂತ ಪರಮಾತ್ಮ ವರ ಕೊಡ್ತಾನೆ. ಅಂತಹ ಸರಸ್ವತಿಯ ವಿಶೇಷವಾದ ಸನ್ನಿಧಾನ. ಈ ಕಡೆಗೆ ವಾಯುದೇವರು, ವಾಯುದೇವರ ಮಡದಿಯಾದ ಸರಸ್ವತಿ ಅರ್ಥಾತ್ ಭಾರತಿ, ಇವರಿಬ್ಬರ ಸನ್ನಿಧಾನ. ಪರ್ವತದಲ್ಲಿ ವಾಯುದೇವರು, ಆ ಪರ್ವತವು ಯಾವ ಸರೋವರವನ್ನು ಹೊತ್ತಿದೆ ಆ ಸರೋವರದಲ್ಲಿ ಸರಸ್ವತಿ. ಪರ್ವತವನ್ನ ಸರೋವರ ಹೊತ್ತರೆ ಪರ್ವತದೊಳಗಿರುವ ವಾಯುದೇವರು ಸರಸ್ವತಿಯನ್ನು ಹೊತ್ತಿದ್ದಾರೆ ಎಂಬುದಾಗಿ ನಾವು ತಿಳಿಯಬೇಕು. ಅಂತಹ ಶ್ರೇಷ್ಠವಾದ ಸರೋವರ ಇದು ಸ್ವಾಮಿ ಪುಷ್ಕರಣಿ ಎಂಬುದಾಗಿ ತಿಳಿಸ್ತಾರೆ. ಇದಲ್ಲದೆ ಈ ದೇವಸ್ಥಾನಗಳ ಇತಿಹಾಸವನ್ನ ಬ್ರಹ್ಮಪುರಾಣದಲ್ಲಿ ಹೇಳ್ತಾರೆ. ಮೊಟ್ಟ ಮೊದಲನೆಯದಾಗಿ ಪೂರ್ವಯುಗದಲ್ಲಿ ಶಂಖ ಎಂಬಂತಹ ಒಬ್ಬ ರಾಜ, ಶಂಖ ಎಂಬ ರಾಜನು ಇಲ್ಲಿ ತಪಸ್ಸು ಮಾಡಿ ಭಗವಂತನನ್ನ ಒಲಿಸಿಕೊಂಡಾಗ ಪರಮಾತ್ಮ ಪ್ರತ್ಯಕ್ಷನಾಗಿ ಅನುಗ್ರಹ ಮಾಡಿ ಅವನ ಎಲ್ಲ ಪಾಪಗಳನ್ನು ಕಳೆದು ಒಂದು ಆಜ್ಞೆಯನ್ನು ಮಾಡ್ತಾನೆ. ಶಂಖ, ನಾನು ಸಾಕ್ಷಾತ್ತಾಗಿ ಸಚ್ಚಿದಾನಂದ ಮೂರ್ತಿಯಾಗಿ ವೈಕುಂಠದಿಂದ ಕೆಳಗೆ ಬಂದು ಇಳಿದಿದ್ದೇನೆ. ಇದು ಕಲ್ಲಿನ ಮೂರ್ತಿಯಲ್ಲ, ಸಚ್ಚಿದಾನಂದ ಮೂರ್ತಿ. ಇದು ಜ್ಞಾನಾನಂದಾತ್ಮಕನಾಗಿರತಕ್ಕಂತಹ ಸಚ್ಚಿದಾನಂದ ವಿಗ್ರಹನಾದ ನಾನೇ ವೈಕುಂಠದಿಂದ ಧರೆಗೆ ಇಳಿದು ಬಂದು ನಿಂತದ್ದು. ಇದು ವಸ್ತುಸ್ಥಿತಿ. ಆದರೆ ಈಗ ಕೃತಯುಗ ಮುಗಿದು ದ್ವಾಪರ ಕಲಿಯುಗ ಬರೋ ಹೊತ್ತಿಗೆ ಜನಗಳು ಬಹಳ ಪಾಪಿಗಳಾಗ್ತಾರೆ. ಮುಂದೆ ಮುಂದೆ ಬಂದಂತೆ ಜನರಲ್ಲಿ ಪಾಪ ಹೆಚ್ಚಾದದ್ದರಿಂದ ಈ ಸಚ್ಚಿದಾನಂದ ವಿಗ್ರಹವನ್ನು ನೋಡುವ ಯೋಗ್ಯತೆ ಎಲ್ಲರಿಗೂ ಬರುವುದಿಲ್ಲ. ನಾನು ಈ ವಿಗ್ರಹವನ್ನು ಸರಿಸೋದಿಲ್ಲ, ಇಲ್ಲೇ ನಿಂತಿರ್ತೇನೆ. ನಾನು ಸಚ್ಚಿದಾನಂದ ಮೂರ್ತಿಯಾಗಿ ನಿಂತವನು ನಿಂತೇ ನಿಂತಿರ್ತೇನೆ, ಆದರೆ ಇದು ಎಲ್ಲರಿಗೂ ಕಾಣಿಸೋದಿಲ್ಲ, ಏನ್ ಮಾಡ್ಬೇಕು ಅದಕ್ಕೆ? ದೇವಸ್ಥಾನದೊಳಗೆ ಯಾರು ಇಲ್ಲೇ ಇಲ್ಲ, ಖಾಲಿ ಇದೆ ಅಂತ ವಾಪಸ್ ಹೋಗ್ತಾರೆ. ಆಮೇಲೆ ಅವರಿಗೆ ಕಾಣಿಸ್ಬೇಕು,
ಉತ್ತಮರಿಗೆ ಈ ಸಚ್ಚಿದಾನಂದ ವಿಗ್ರಹ ಕಾಣಿಸ್ತದೆ, ಅವರಿಗಾಗಿ ನಾನಂತೂ ಇದ್ದೇ ಬಿಟ್ಟಿದ್ದೇನೆ. ಸಾಮಾನ್ಯರಿಗೆ, ಕುಯೋಗಿಗಳಿಗೆ, ಅಜ್ಞರಿಗೂ ಕೂಡ ದರ್ಶನ ಭಾಗ್ಯ ಸಿಗಬೇಕು ಅನ್ನೋದಕ್ಕಾಗಿ ಒಂದು ಶಿಲಾಪ್ರತಿಮೆಯನ್ನೂ ಮಾಡಿಡು. ಆ ಪ್ರತಿಮೆಯಲ್ಲಿಯೂ ನನ್ನ ಸನ್ನಿಧಾನ ಇರುತ್ತದೆ. ಆ ಪ್ರತಿಮೆಯನ್ನು ನೋಡಿ ಸಾಮಾನ್ಯರು ಉದ್ಧಾರ ಮಾಡಿಕೊಳ್ಳಲಿ. ಈ ಸಚ್ಚಿದಾನಂದ ವಿಗ್ರಹವನ್ನೇ ಕಂಡು ಜ್ಞಾನಿಗಳು ದರ್ಶನ ಮಾಡಿಕೊಂಡು ಉದ್ಧಾರ ಮಾಡಿಕೊಳ್ಳಲಿ ಎಂಬುದಾಗಿ ಶ್ರೀಮದಾಚಾರ್ಯರು ಭಗವಂತ ಆ ಶಂಖನಿಗೆ ಹೇಳುತ್ತಾನೆ. ಶ್ರೀಮದಾಚಾರ್ಯರು ಅಂತನೋ ಶಬ್ದ ಬರುವುದಕ್ಕೆ ಕಾರಣ, ಶ್ರೀಮದಾಚಾರ್ಯರಂಥವರು ತಿರುಪತಿಗೆ ಹೋದಾಗ ಸಾಕ್ಷಾತ್ ಸಚ್ಚಿದಾನಂದ ವಿಗ್ರಹ ಅವರಿಗೆ ಕಾಣಿಸ್ತದೆ, ಸಾಮಾನ್ಯರು ಹೋದಾಗ, ಅಜ್ಞಾನಿಗಳು ಹೋದಾಗ ಕಾಣಿಸುವುದಿಲ್ಲ ಎಂಬುದಾಗಿ ಭಗವಂತನ ಅಭಿಪ್ರಾಯ. ಅವನ ಆಜ್ಞೆ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಪ್ರತಿಮಾಂಚ ಶಿಲಾರೂಪಾಂ ತಾಂ ಪಶ್ಯಂತಿ ಕುಯೋಗಿನಃ ರೂಪದ್ವಯಂ ಪ್ರಪಶ್ಯಂತಿ ಜ್ಞಾನಿನೋ ಬ್ರಹ್ಮವಿತ್ತಮಃ. ಜ್ಞಾನಿಗಳಿಗೆ ಎರಡೂ ಕಾಣಿಸ್ತದೆ, ಇದು ಶಿಲಾ ಪ್ರತಿಮೆ, ಇದು ಸಚ್ಚಿದಾನಂದ ವಿಗ್ರಹ ಪ್ರತಿಮೆ, ಇದು ಜಡ, ಇದು ಚೇತನೋತ್ತಮ ಎಂಬುದಾಗಿ ತಿಳಿಯುತ್ತಾರೆ. ಅಜ್ಞಾನಿಗಳಿಗೆ ಕಲ್ಲು ಮಾತ್ರ ಕಾಣಿಸ್ತದೆ. ಆದರೆ ಅಂದ ಮಾತ್ರಕ್ಕೆ ಬೇಸರ ಪಡಬಾರದು. ಈ ಕಲ್ಲಿನೊಳಗೆ ಅನಂತ ಚಿಚ್ಛಕ್ತಿಯಾದ ಆ ಪರಮಾತ್ಮನಿದ್ದಾನೆ ಎಂಬ ಅನುಸಂಧಾನವನ್ನು ಮಾಡಿ ಪಾಮರರು ಉದ್ಧಾರವನ್ನು ಮಾಡಿಕೊಳ್ಳಬೇಕು ಅಂತ ಶಂಖ ಎಂಬ ರಾಜನಿಂದ ದೇವರು ತಾನೇ ಹೇಳಿ ಮಾಡಿಸಿಕೊಂಡದ್ದು ಆ ದೇವಾಲಯ. ಅದು ಮೊದಲಿಗೆ ಯುಗಕ್ರಮದಲ್ಲಿ ಆ ದೇವಾಲಯ ಜೀರ್ಣವಾದಾಗ ಮತ್ತೆ ಆ ದೇವಾಲಯವನ್ನ ಭದ್ರಪಡಿಸ್ತಾನೆ ಪರಮಾತ್ಮ. ಅದು ಯಾವಾಗ ಅಂದ್ರೆ ಮುಂದೆ ವೈಖಾನಸ ಎಂಬಂತಹ ಋಷಿಗಳು, ವೈಖಾನಸ ಋಷಿಗಳು ನಿತ್ಯದಲ್ಲಿ ಭಗವಂತನನ್ನ ಪೂಜೆ ಮಾಡ್ತಾ ಇರ್ತಾರೆ, ವೆಂಕಟೇಶ ದೇವರ ಪೂಜೆಯನ್ನು. ಇವತ್ತಿಗೂ ವೈಖಾನಸ ಆಗಮದ ಪ್ರಕಾರನೇ ಅಲ್ಲಿ ಪೂಜೆಯಾಗೋದು, ವಿಖಾನಸ ಅರ್ಚಿತ. ಆ ವೈಖಾನಸರು ಪೂಜೆಯನ್ನು ಮಾಡ್ತಾ ಇರುವಾಗ ಪರಮಾತ್ಮ ಅವರಿಗೆ ಆಜ್ಞೆಯನ್ನು ಮಾಡ್ತಾನೆ. ಅವರು ವಿಶೇಷವಾಗಿ ಕೃಷ್ಣನ ಉಪಾಸನೆಯನ್ನು ಮಾಡ್ತಾರೆ, ಗೋಪಾಲಕೃಷ್ಣನ ಉಪಾಸನೆಯನ್ನು ಮಾಡ್ತಾ ಇರ್ತಾರೆ. ಗೋಪಾಲಕೃಷ್ಣನ ಉಪಾಸನೆಯನ್ನು ಮಾಡ್ತಾ ಇರುವಾಗ ಪರಮಾತ್ಮ ಅಭಿವ್ಯಕ್ತನಾಗಿ ಹೇಳ್ತಾನೆ, ಬಹಳ ಮಹತ್ವದ ಮಾತು ಇದು ಕೂಡ. ಶ್ರೀಮದ್ ಆಚಾರ್ಯರು ಹೇಳುವ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬರುವ ಮಾತು. ಶ್ರೀಮದ್ ಆಚಾರ್ಯರು ಒಂದು ಮಾತು ಹೇಳಿದ್ದಾರೆ, ಅವನವನಿಗೆ ಯೋಗ್ಯವಾದಂತಹ ಬಿಂಬಮೂರ್ತಿಯ ಉಪಾಸನೆ ಮಾಡಿದರೇನೆ ಅವನಿಗೆ ಅಪರೋಕ್ಷ ಜ್ಞಾನ, ಹೊರತು ಯಾವುದೋ ರೂಪದ ಉಪಾಸನೆ ಮಾಡಿದ್ರೆ ಅಲ್ಲ. ಯೋಗ್ಯೋಪಾಸನೆಯ ಭವೇತ್ ಅಂತ ಹೇಳ್ತಾರೆ ಆಚಾರ್ಯರು. ಆ ಜೀವನಿಗೆ ಯಾವ ಭಗವಂತನ ಮೂರ್ತಿಯನ್ನ ಉಪಾಸನೆ ಮಾಡುವ ಅಧಿಕಾರ ಇದೆ ಅಂತಹ ಮೂರ್ತಿಯನ್ನ ಉಪಾಸನೆ ಮಾಡಿದ್ರೇನೆ ಅವನಿಗೆ ಅಪರೋಕ್ಷ ಜ್ಞಾನವಾಗೋದಿಲ್ಲದಿದ್ರೆ ಇಲ್ಲ. ಇದು ಪರಮಾತ್ಮನ ಆದೇಶ ಇದೆ, ಇದನ್ನು ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಏನೋ ಶ್ರೀಮದಾಚಾರ್ಯ ಹೇಳಿರಬಹುದು ಭಾಷ್ಯದಲ್ಲಿ ಅಂತ ತಿಳ್ಕೋಬೇಡಿ, ಬ್ರಹ್ಮಪುರಾಣದಲ್ಲಿ ಈ ಮಾತನ್ನ ಪರಮಾತ್ಮನೇ ವೈಖಾನಸರಿಗೆ ಹೇಳ್ತಾನೆ ನೋಡಿ. ಯೋ ಯೋಗ್ಯೋ ಯಸ್ಯ ಜೀವಸ್ಯ ತೇನಧ್ಯೇಯ ಸಯೇವ ಹಿ ಯೋಗ್ಯೋಪಾಸನೆಯ ಜೀವಾಹ ಮುಕ್ತಿನ್ಯಾಂತಿ ನ ಸಂಶಯ. ಯಾವ ಭಗವಂತನ ರೂಪ ಯಾವನಿಗೆ ಯೋಗ್ಯವೋ ಅದನ್ನೇ ಅವನಿಗೆ ಉಪಾಸನೆ ಮಾಡಬೇಕು. ನೀನು ಗೋಪಾಲಕೃಷ್ಣನ ಉಪಾಸನೆಯನ್ನ ಮಾಡಲು ಯೋಗ್ಯನಲ್ಲ, ನೀನು ಶ್ರೀನಿವಾಸನ ರೂಪವನ್ನು ಉಪಾಸನೆ ಮಾಡಬೇಕು. ನಿನಗೆ ಉಪಾಸನೆ ಮಾಡಲಿಕ್ಕೆ ಯೋಗ್ಯವಾದದ್ದು ಕೃಷ್ಣನೇ, ಆದರೂ ಗೋಪಾಲಕೃಷ್ಣ ಅಲ್ಲ, ಶ್ರೀನಿವಾಸ, ವೆಂಕಟೇಶ. ಈ ವರದ ಮುದ್ರೆಯನ್ನು ಹಿಡಿದುಕೊಂಡಿರತಕ್ಕಂತಹ ಕೃಷ್ಣನ ಮೂರ್ತಿ ಏನಿದೆ ಇದನ್ನು ನೀನು ಉಪಾಸನೆ ಮಾಡಿದರೆ ನಿನಗೆ ಅನುಗ್ರಹವಾಗುತ್ತೆ ಅಂತ ಹೇಳಿದಾಗ ವೈಖಾನಸರು ಶ್ರೀನಿವಾಸನ ಉಪಾಸನೆಯನ್ನ ಮಾಡಿ ಶ್ರೀನಿವಾಸನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ತಾರೆ. ಶ್ರೀನಿವಾಸನ ಉಪಾಸನೆಯನ್ನ ಪೂಜೆಯನ್ನ ನಿತ್ಯದಲ್ಲಿ ಇವರು ಮಾಡಬೇಕಾಗಿದ್ರೆ ಹೂವುಗಳನ್ನು ತಂದುಕೊಡೋದಕ್ಕೆ ಒಬ್ಬ ಶೂದ್ರ ಇರ್ತಾನೆ, ರಂಗದಾಸ ಅಂತ. ತಪ್ಪದೇ ಹೂವುಗಳನ್ನು ತಂದು ದೂರದಲ್ಲಿ ಇಡ್ತಾ ಇರ್ತಾನೆ, ಅದನ್ನ ಇವರು ತೆಗೆದುಕೊಂಡು ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ಎಷ್ಟೋ ದಿವಸ ನಡೆದ ಮೇಲೆ ಒಂದು ದಿವಸ ಒಬ್ಬ ಗಂಧರ್ವ, ಕುಂಡಲ ಅಂತ ಒಬ್ಬ ಗಂಧರ್ವ, ಕುಂಡಲ ಅನ್ನುವ ಗಂಧರ್ವ ತನ್ನ ಸ್ತ್ರೀಯರನ್ನು ಕರೆದುಕೊಂಡು ವಿಹಾರ ಮಾಡ್ತಾ ಇರ್ತಾನೆ. ಇವನು ಹೂಗಳನ್ನು ತರಲಿಕ್ಕೆ ಹೋಗಿರ್ತಾನೆ. ಆ ಗಂಧರ್ವ ಸ್ತ್ರೀಯರ ಜೊತೆಗೆ ವಿಹಾರ ಮಾಡ್ತಾ ಇದ್ದದ್ದನ್ನು ನೋಡಿದಾಗ ಹೇಗೆ ಜಮದಗ್ನಿ ಋಷಿಗಳ ಹೆಂಡತಿ ರೇಣುಕಾದೇವಿಗೆ ಗಂಧರ್ವನನ್ನು ನೋಡಿ ಒಂದು ಕ್ಷಣ ಮನಸ್ಸು ವಿಚಲಿತವಾದದ್ದಕ್ಕೆ ಆ ರೇಣುಕಾದೇವಿಯ ಶಿರಸ್ಸನ್ನೇ ಕತ್ತರಿಸಿ ಹಾಕುವಂತ ಪರಶುರಾಮ ದೇವರಿಗೆ ಜಮದಗ್ನಿ ಋಷಿಗಳು ಆಜ್ಞೆ ಮಾಡಿದರು. ಅದೇ ತರಹದ ಘಟನೆ ಮತ್ತೆ ಬರ್ತಾ ಇದೆ. ಈ ಇವನು ಗಂಡಸು, ಈ ವ್ಯಕ್ತಿ ರಂಗದಾಸ ಎಂಬ ಶೂದ್ರ ಆ ಗಂಧರ್ವರನ್ನು ನೋಡಿ
ಎಷ್ಟು ಸುಂದರವಾದ ವಿಹಾರವನ್ನು ಮಾಡ್ತಾರಲ್ಲ ಅಂತ ಒಂದು ಸ್ವಲ್ಪ ಮನಸ್ಸು ವಿಚಲಿತವಾಗಿದೆ. ಮಾನಸಿಕವಾಗಿ ಬ್ರಹ್ಮಚರ್ಯವನ್ನು ಕಳೆದುಕೊಂಡದ್ದೇ ತಡ. ಶ್ರೀನಿವಾಸ ದೇವರ ಹತ್ರ ಬಂದ್ರೆ ಶ್ರೀನಿವಾಸ ದೇವರಂತಾರೆ, ನೀನು ಹೂಗಳನ್ನು ನಾನು ತಗೊಳ್ಳೋದಿಲ್ಲ ಅಂತ. ಹಾಗಾದ್ರೆ ಏನ್ ಮಾಡ್ಲಿ ನಾನು? ಯಾವ ದೇಹದಿಂದ ನೀನು ವ್ಯಭಿಚಾರವನ್ನ ಮಾಡಿದ್ದೀಯ ಆ ದೇಹವನ್ನೇ ಪರಿತ್ಯಾಗ ಮಾಡು, ಅದೇ ಪ್ರಾಯಶ್ಚಿತ್ತ ಅಂತ ಹೇಳ್ತಾರೆ. ಸರಿ ಅಂತ ಹೇಗೆ ರೇಣುಕಾದೇವಿಯ ಕುತ್ತಿಗೆಯನ್ನು ಕತ್ತರಿಸಿ ಮತ್ತೆ ಅಲ್ಲಿ ಜನ್ಮವನ್ನು ಕೊಟ್ಟರು ಆ ಮಾತು ಬೇರೆ, ಆದರೆ ಇಲ್ಲಿ ನೀನು ಈ ದೇಹದ ಪರಿತ್ಯಾಗ ಮಾಡು, ಅದೇ ಶುದ್ಧಿ, ಅದೇ ಪ್ರಾಯಶ್ಚಿತ್ತ. ನಿಜವಾದ ಭಗವದ್ ಭಕ್ತರಿದ್ರೆ ದೇವರು ಹೀಗೆ ಮಾಡಿಸಿಕೊಳ್ತಾನೆ. ಎಷ್ಟೋ ಜನ ಬೇಕಾದಷ್ಟು ಅಪರಾಧ ಮಾಡಿದವರು ಹೋಗೇ ಹೋಗ್ತಾರೆ, ಬಂದೇ ಬರ್ತಾರೆ, ಕೋಟಿ ಜನ ಹೋಗ್ತಾರಲ್ಲಿ. ಆದರೆ ಅವರ ಯೋಗ್ಯತೆನೂ ಅಷ್ಟೇ, ಅವರಿಗೆ ಮಾಡೋ ಅನುಗ್ರಹನೂ ಅಷ್ಟೇ. ದೇವರು ಇವನ ಮೇಲೆ ಬಹಳ ಅನುಗ್ರಹ ಮಾಡಬೇಕಾಗಿದೆ ಅನ್ನೋದಕ್ಕಾಗಿ ದೇವರು ಅವನನ್ನು ಪೂರ್ಣ ಶುದ್ಧನನ್ನಾಗಿ ಮಾಡಿ ತನ್ನ ಹತ್ರ ಕರೆದುಕೊಂಡ. ಅವನಿಗೆ ಹೇಳಿದ ದೇವರು, ನೀನೇನ್ ಕಾಳಜಿ ಮಾಡಬೇಡ, ಪರಸ್ತ್ರೀಯರನ್ನು ನೋಡಿ ನಿನ್ನ ಮನಸ್ಸು ವಿಚಲಿತವಾದದ್ದರಿಂದ ನಿನಗಿದು ಶಿಕ್ಷೆ. ಆದರೆ ನಿಜವಾದ ಭಕ್ತ ನೀನು, ನಿನ್ನ ಯೋಗ್ಯತೆ ಬೇಕಾದಷ್ಟು ದೊಡ್ಡದಿದೆ, ಜನ್ಮಾಂತರದಲ್ಲಿ ದೊಡ್ಡ ರಾಜನಾಗ್ತೀಯ. ನೀನು ರಾಜನಾದರೆ ಸಾವಿರ ಹೆಂಡಂದಿರು, ದಿವ್ಯವಾದ ರೂಪವತಿಯರಾದಂತಹ ಸಾವಿರ ಜನ ಹೆಂಡಂದಿರು ನಿನಗಾಗ್ತಾರೆ. ದಿವ್ಯ ನಾರೀ ಸಹಸ್ರಯುಗ ಅಂತಹ ದೊಡ್ಡ ವರವನ್ನು ನಾನು ಕೊಡ್ತೇನೆ. ಆದರೆ ಈ ಜನ್ಮದಲ್ಲಿ ಮಾತ್ರ ನೀನು ನನಗೆ ಸೇವೆಯನ್ನು ಮಾಡುವುದಕ್ಕೆ ಅಯೋಗ್ಯನಾಗಿದ್ದಿ, ನೀನು ಸತ್ಹೋಗು ಅಂತ ದೇವರು ಹೇಳ್ತಾನೆ. ಆ ಪ್ರಕಾರ ಅವನು ಸಾಯ್ತಾನೆ, ಜನ್ಮಾಂತರದಲ್ಲಿ ತೋಂಡಮಾನ ಎಂಬಂತಹ ರಾಜನಾಗ್ತಾನೆ. ಆ ತೋಂಡಮಾನ ಎಂಬಂತಹ ರಾಜ ದಿವ್ಯ ನಾರಿ ಸಹಸ್ರ ಸಾವಿರ ಜನ ಹೆಂಡಂದಿರ ಜೊತೆಗೆ ಸುಖವಾಗಿ ಇದ್ದರೂ ಭಗವದ್ಭಕ್ತಿಯಲ್ಲಿ ಕಿಂಚಿತ್ತೂ ಚ್ಯುತಿಯನ್ನು ಮಾಡಿಕೊಳ್ಳದೆ ಅಖಂಡವಾಗಿ ಪರಮಾತ್ಮನ ಸೇವೆಯನ್ನು ಮಾಡ್ತಾನೆ. ಅವನ ಮೇಲೆ ಶತ್ರುಗಳು ದಾಳಿ ಮಾಡ್ತಾರೆ, ರಾಜ್ಯವನ್ನು ಕಸಿದುಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಆಗ ಭಗವಂತ ತನ್ನ ಕೈಯಲ್ಲಿರುವ ಶಂಖ ಚಕ್ರಗಳಿಗೆ ಆಜ್ಞೆ ಮಾಡ್ತಾನೆ. ಚಕ್ರಾಭಿಮಾನಿ ದೇವತೆ ಸುದರ್ಶನ, ಶಂಖಾಭಿಮಾನಿ ದೇವತೆ ಅನಿರುದ್ಧ ಇಬ್ಬರಿಗೂ ಕೊಟ್ಟು ಕಳಿಸ್ತಾನೆ, ಇವನನ್ನ ರಕ್ಷಣೆ ಮಾಡಿ ಅಂತ. ಅಂಬರೀಷನನ್ನ ರಕ್ಷಣೆಗೆ ಮಾಡುವುದಕ್ಕಾಗಿ ಚಕ್ರವನ್ನ ಬಿಟ್ಟಂತೆ ತೋಂಡಮಾನನ ರಕ್ಷಣೆಗೆ ಶಂಖ ಚಕ್ರಗಳನ್ನು ಎರಡನ್ನೂ ಕಳಿಸ್ತಾನೆ. ಶಬ್ದದಿಂದ ನೀನು ಹೆದರಿಸು, ಕುತ್ತಿಗೆಯನ್ನ ಕತ್ತರಿಸಿ ನೀನು ಶತ್ರುಗಳ ಸಂಹಾರ ಮಾಡು, ಇಬ್ಬರು ಹೋಗಿರಿ ಅಂತ ಶಂಖ ಚಕ್ರಗಳನ್ನು ಕಳಿಸ್ತಾನೆ. ಆ ಶಂಖ ಚಕ್ರಗಳು ಬಂದು ಎಲ್ಲ ಶತ್ರುಗಳ ನಾಶ ಮಾಡಿ ತೋಂಡಮಾನನಿಗೆ ಉತ್ತಮವಾದಂತಹ ರಾಜ್ಯವನ್ನ ಮತ್ತೆ ಕೊಟ್ಟು ಅವನನ್ನ ಸುರಕ್ಷಿತನನ್ನಾಗಿ ಇಡ್ತಾರೆ. ಶಂಖ ಚಕ್ರಗಳ ಕೆಲಸ ಏನು? ಶತ್ರುಗಳ ಸಂಹಾರ ಮಾಡೋದು. ಮಾಡಿ ಆಯಿತು ಅಂತ ಮತ್ತೆ ಅವು ಮರಳಿ ಭಗವಂತನ ಹತ್ತಿರ ಹೋಗ್ತಾ ಇದ್ರೆ ತೋಂಡಮಾನ ಪ್ರಾರ್ಥನೆ ಮಾಡಿದಾನೆ. ವಿಚಿತ್ರ ಇದ್ದಾರೆ ನೋಡ್ರಿ ಭಕ್ತ, ಹೆಂಗೆಂಗಿರ್ತಾರೆ. ಏನ್ ಪ್ರಾರ್ಥನೆ? ತನ್ನ ಕೆಲಸ ಆಯ್ತು, ಸುಮ್ಮನೆ ಕೊಡಬಾರ್ದೆ ಅಲ್ಲ, ನನ್ನ ರಕ್ಷಣೆಗಾಗಿ ನಿನ್ನ ಕೈಯಲ್ಲಿದ್ದ ಶಂಖ ಚಕ್ರಗಳನ್ನ ನೀನು ಕಳಿಸಿದ್ದಿ ಅನ್ನೋದು ಇದು ಕೊನೆವರೆಗೂ ಜನರಿಗೆ ನೆನಪಿರಬೇಕು. ಅದಕ್ಕಾಗಿ ನೀನು ಮತ್ತೆ ಶಂಖ ಚಕ್ರಗಳ ಧಾರಣ ಮಾಡಬೇಡ, ಈ ರೂಪದಲ್ಲಿ ಎರಡು ಕೈಗಳೇ ಸಾಕು ನಿನಗೆ, ಇನ್ನೆರಡ ಕೈಗಳನ್ನೂ ಮಾಯ ಮಾಡು, ಆ ಶಂಖ ಚಕ್ರಗಳನ್ನು ನೀನು ಈ ರೂಪದಲ್ಲಿ ಧಾರಣ ಮಾಡಬೇಡ, ಬೇರೆ ರೂಪಗಳಲ್ಲಿ ಧಾರಣ ಮಾಡಬೇಕಾದ್ರೆ ಅಂತ ಹೇಳಿದ್ದಕ್ಕೆ ದೇವರಂದ, ಇದು ಒಳ್ಳೆ ಭಕ್ತರು ಸಿಗ್ತಾರಪ್ಪ, ಏನ್ ಮಾಡಬೇಕು ಅಂತ ಹೇಳಿ ಸರಿ ಎಂದ. ಹೀಗಾಗಿ ಶ್ರೀನಿವಾಸ ದೇವರಿಗೆ ಅಭಯ ವರದ ಮುದ್ರಾ ಒಂದನ್ನ ತೊಡೆಯ ಮೇಲೆ ಇಟ್ಟಿದ್ದಷ್ಟೇ ಹೊರತು ಶಂಖ ಚಕ್ರಗಳಿಲ್ಲ. ಚಿತ್ರದಲ್ಲಿ ಶಂಖ ಚಕ್ರಗಳು ನಿಮಗೆ ಕಾಣಿಸ್ತದೆ, ಅದು ಬಂಗಾರದ ಶಂಖ ಚಕ್ರಗಳು. ನಿಜವಾದ ಮೂಲ ವಿಗ್ರಹದಲ್ಲಿ ಶಂಖ ಚಕ್ರಗಳಿಲ್ಲ. ಕಾರಣ, ತೋಂಡಮಾನನ ಪ್ರಾರ್ಥನೆಗೆ ತಕ್ಕಂತೆ ಪರಮಾತ್ಮ ವರ ಕೊಟ್ಟು ತಾನು ವಸ್ತುತಃ ಶಂಖ ಚಕ್ರಧಾರಿಯಾದರೂ ಕೂಡ ಅದನ್ನ ಅವ್ಯಕ್ತ ಮಾಡಿ ಕೇವಲ ಎರಡು ಕೈಗಳನ್ನು ಮಾತ್ರ ಅಭಿವ್ಯಕ್ತಗೊಳಿಸಿದ. ಈ ರೀತಿಯಾಗಿ ಆ ತೋಂಡಮಾನನ ಕಾಲದಲ್ಲಿ ಪರಮಾತ್ಮ ತನ್ನ ಅನುಗ್ರಹವನ್ನ ಅಭಿವ್ಯಕ್ತ ಮಾಡಿ ಜೀರ್ಣವಾದ ದೇವಾಲಯವನ್ನ ಮತ್ತೆ ಉದ್ಧಾರ ಮಾಡು ಅಂತ ಹೇಳಿದಾಗ ಶಂಖರಾಜ ಮೊದಲಿಗೆ ಮಾಡಿದರೆ ಎರಡನೆಯದಾಗಿ ತೋಂಡಮಾನ ರಾಜ ಮತ್ತೆ ಅದನ್ನ ಭದ್ರವಾಗಿ ದೇವಾಲಯವನ್ನು ಕಟ್ಟಿಸ್ತಾನೆ ಎಂಬುದಾಗಿ ಪುರಾಣ ನಮಗೆ ತಿಳಿಸ್ತಾ ಇದೆ. ಆಮೇಲೆ ಮುಂದೆ ಇತ್ತೀಚೆಗೆ ವಿಜಯನಗರ ಕಾಲದಲ್ಲಿ ಆದದ್ದು ಬೇರೆ, ಇದು ಪೌರಾಣಿಕವಾದ ಕಥೆ. ಪ್ರಾಚೀನವಾದಂತಹ ಕಾಲದಲ್ಲಿ ತೋಂಡಮಾನ ರಾಜ ಆ ದೇವಾಲಯದ ಉದ್ಧಾರವನ್ನು ಮಾಡಿದ ಎಂಬ ಮಾತನ್ನು ನಮಗೆ ಹೇಳ್ತಾನೆ. ಇದಾದ ಮೇಲೆ ಇನ್ನೊಂದು ಸಲ ಇದೇ ವೈಖಾನಸರು ಪೂಜೆಯನ್ನು ಮಾಡ್ತಾ ಇರುವಾಗ ನೈವೇದ್ಯಕ್ಕೆ ಒಬ್ಬ ಸೇವೆಯನ್ನು ಮಾಡ್ತಾ ಇರ್ತಾನೆ, ಅಂದ್ರೆ ಅಡಿಗೆ ಮಾಡಿ ತಂದು ಕೊಡ್ತಾ ಇರೋದಿಲ್ಲ, ಧಾನ್ಯವನ್ನು ತಂದು ಕೊಡ್ತಾ ಇರ್ತಾನೆ. ಒಬ್ಬ ಬೇಡರವನು, ಬೇಡರ ಜಾತಿಯವನು ಧಾನ್ಯವನ್ನು ತಂದು ಕೊಡ್ತಾ ಇರ್ತಾನೆ.
ಪ್ರತಿನಿತ್ಯ ತಂದು ಕೊಡುವವನು ಒಂದು ಸಲ ಧಾನ್ಯವನ್ನು ತನ್ನ ಮಗನ ಕೈಯಲ್ಲಿ ಕೊಡ್ತಾನೆ. ಅಯ್ಯ ನೀನು ಸ್ವಲ್ಪ ಹೊತ್ತು ಹಿಡಿದುಕೊಂಡಿರು, ನಾನು ಸ್ವಲ್ಪ ಜೇನುತುಪ್ಪ ತೆಗೆದುಕೊಂಡು ಬರ್ತೇನೆ, ಎರಡೂ ಸೇರಿ ನೈವೇದ್ಯಕ್ಕೆ ಕೊಡೋಣ ಅಂತ. ವರಾಹದೇವರ ಪೂಜೆಯನ್ನು ಮಾಡ್ತಿರ್ತಾರೆ, ಶ್ರೀನಿವಾಸನ ಪೂಜೆಯನ್ನು ಮಾಡ್ತಾ ಇರ್ತಾರೆ ವೈಖಾನಸರು. ಆ ನೈವೇದ್ಯವನ್ನು ತಂದುಕೊಡಬೇಕು ಅಂತನ್ನೋದಕ್ಕೋಸ್ಕರವಾಗಿ ಅವನು ಮಗನ ಕೈಯಲ್ಲಿ ಕೊಟ್ಟು ತಾನು ಬೇರೆ ಕಡೆಗೆ ಹೋದರೆ ಇವನಿಗೆ ಬಹಳ ಹಸಿವೆಯಾಗಿದೆ ಅಂತ ಹೇಳಿ ತಾನೇ ಅದನ್ನು ಅಡಿಗೆ ಮಾಡಿಕೊಂಡು, ಆದರೆ ಭಕ್ತಿಯಿಂದ ವರಾಹದೇವರಿಗೆ ಶ್ರೀನಿವಾಸ ದೇವರಿಗೆ ಇದ್ದಲ್ಲಿಯೇ ಕೃಷ್ಣಾರ್ಪಣ ಹೇಳಿ ಅದನ್ನು ತಿಂದುಬಿಡ್ತಾನೆ ಮಗ. ಅಪ್ಪನಿಗೆ ಬಹಳ ಕೋಪ ಬರ್ತದೆ, ಬಹಳ ಸಿಟ್ಟು ಬಂದು ಕೈಯಲ್ಲಿ ಕತ್ತೆಯನ್ನು ತೆಗೆದುಕೊಂಡು ಮಗನ ಕುತ್ತಿಗೆಯನ್ನೇ ಕತ್ತರಿಸಬೇಕು ಅಂತ ಹೊರಡ್ತಾನೆ. ಅದೆಷ್ಟು ಭಕ್ತಿ ನೋಡ್ರಿ ಅವರಿಗೆ. ದೇವರಿಗೆ ನೈವೇದ್ಯಕ್ಕಾಗಿ ಮೀಸಲಾಗಿ ಇಡೋದೇ ಇಲ್ಲ. ಆ ನೈವೇದ್ಯದೊಳಗಿಂದ ತಾವು ಮಕ್ಕಳು ಎಲ್ಲರೂ ಸೇರಿ ಪ್ರಶಸ್ತವಾಗಿ ಬೆಡ್ ಕಾಸಿ ಎಲ್ಲ ಮುಗಿಸಿ ಅದೇ ಹಾಲನ್ನೇ ದೇವರಿಗೆ ಅಭಿಷೇಕಕ್ಕೆ ಉಪಯೋಗಿಸುವಂತಹ ಇವತ್ತಿನ ಜನೆಯಲ್ಲಿ ಸ್ವತಃ ತನ್ನಿಂದ ಹುಟ್ಟಿದ ಮಗ ಏನೋ ಪಾಪ ಹಸಿವೆಯಾಗಿದೆ ಅಂತ ತಿಂದಾನೆ ಅಂತನ್ನೋದನ್ನು ಸಹನೆ ಮಾಡದೆ ದೇವರಿಗೆ ಮೀಸಲಿಟ್ಟಿದ್ದನ್ನು ತಿಂದು ನೀನು ನಮ್ಮ ಕುಲಕ್ಕೇನೆ ಹಾನಿಯನ್ನು ಮಾಡ್ತೀರಿ ಅಂತ ಹೇಳಿ ಅವನನ್ನು ಸಂಹಾರ ಮಾಡುತ್ತೇನೆ ಅಂತ ಹೊರಡ್ತಾನೆ. ಆ ಮಟ್ಟದ ಶ್ರದ್ಧೆ, ಆ ವಿಧವಾದ ನಿಷ್ಠೆ, ಅದನ್ನು ಮಾತ್ರ ನಾವು ಗಮನಿಸಬೇಕು. ಆದರೆ ಭಗವಂತ ಸುಮ್ಮನೆ ಕೊಡ್ತಾನ? ವರಾಹದೇವರು ಬಂದು ಹೇಳ್ತಾರೆ, ನೀನೆಷ್ಟು ಭಕ್ತಿಯಿಂದ ತರ್ತಾ ಇದ್ದೀಯೋ ಅದಕ್ಕೂ ಹೆಚ್ಚಿನ ಭಕ್ತಿಯಿಂದ ಆ ಮಗು ನನಗೆ ಸಮರ್ಪಣೆ ಮಾಡಿದೆ. ಮಗುವಿನಲ್ಲಿ ಯಾವ ಕಲ್ಮಶವೂ ಇಲ್ಲ, ನಿಷ್ಕಲ್ಮಶವಾದ ಭಾವನೆಯಿಂದ ನನಗೆ ಸಮರ್ಪಣೆ ಮಾಡಿ ಅವನು ತಿಂದಿದ್ದಾನೆ. ನೈವೇದ್ಯ ಆಗಿದೆ, ನೈವೇದ್ಯ ಮಾಡಿದ್ದನ್ನು ತಿಂದ್ರೆ ಏನ್ ತಪ್ಪು? ಅದು ಪ್ರಸಾದ, ಅವನು ತೆಗೆದುಕೊಂಡದ್ದು, ಮೀಸಲಿಟ್ಟದ್ದನ್ನು ತೆಗೆದುಕೊಂಡಿಲ್ಲ, ನೀನು ಅವನನ್ನ ಕೊಲ್ಲಬೇಡ ಅಂತ ಹೇಳಿ ಆ ಮಗನನ್ನೂ ಬದುಕಿಸ್ತಾನೆ, ಇವನ ಮೇಲೂ ಅನುಗ್ರಹ ಮಾಡ್ತಾನೆ. ಆ ನಿಷಾದನ ಮೇಲೆ ಅನುಗ್ರಹವನ್ನ ಮಾಡಿ ಯಾವ ತೀರ್ಥದಲ್ಲಿ ಆ ಸ್ವಾಮಿ ಪುಷ್ಕರಣೆಯಲ್ಲಿರುವ ವರಾಹದೇವರ ತೀರ್ಥ, ವರಾಹದೇವರ ದೇವಸ್ಥಾನದ ಎದುರಿಗೆ ಇರತಕ್ಕಂತಹ ಏನು ಮೂಲೆ ಇದೆ, ಆ ತೀರ್ಥದಲ್ಲಿ ಯಾರು ಸ್ನಾನವನ್ನು ಮಾಡ್ತಾರೋ, ಅಲ್ಲಿ ಯಾರು ವಿಶೇಷವಾಗಿರತಕ್ಕಂತಹ ಮತ್ತೆ ಅನುಷ್ಠಾನಾದಿಗಳನ್ನು ಮಾಡ್ತಾರೋ ಅವರಿಗೆ ಸಿದ್ಧಿಯಾಗುತ್ತೆ ಅಂತ ಈ ರೀತಿಯಾಗಿ ವರಾಹದೇವರು ಒಂದು ವರವನ್ನು ಕೊಟ್ಟು ಅನುಗ್ರಹವನ್ನು ಮಾಡ್ತಾರೆ. ಈ ರೀತಿಯಾಗಿ ಆ ವರಾಹದೇವರ ಹಾಗೂ ಶ್ರೀನಿವಾಸ ಮತ್ತು ಅದೇ ನಿಷಾದ ಈ ಉತ್ತಮವಾಗಿರತಕ್ಕಂತಹ ವರಾಹದೇವರ ದೇವಸ್ಥಾನವನ್ನು ಕಟ್ಟಿಸ್ತಾನೆ ಎಂಬಂತಹ ಮಾತನ್ನು ಕೂಡ ಬ್ರಹ್ಮಪುರಾಣ ನಮಗೆ ತಿಳಿಸ್ತಾ ಇದೆ. ಇನ್ನೊಂದು ಎರಡು ಈ ವೆಂಕಟಾಚಲದ ಮಹಾತ್ಮ್ಯಗಳಿದೆ. ಬ್ರಹ್ಮಪುರಾಣದ ಪೂರ್ವ ಭಾಗದಲ್ಲಿದ್ದದ್ದನ್ನು ನಾನೇ ಹೇಳಿದೆ, ಬ್ರಹ್ಮಪುರಾಣದ ಉತ್ತರ ಭಾಗದಲ್ಲಿ ಇನ್ನೆರಡು ಮಹಾತ್ಮ್ಯಗಳಿದೆ, ಅದನ್ನು ಹೇಳಿ ಇವತ್ತಿನ ಉಪನ್ಯಾಸವನ್ನು ಮುಗಿಸೋಣ. ಯಾಕೆಂದ್ರೆ ವೆಂಕಟಾಚಲದ ಮಹಾತ್ಮ್ಯ ನೀವು ವೆಂಕಟೇಶ್ ದೇವರು ಮದುವೆ ಯಾವಾಗ ಮಾಡೋರು, ಅವರು ಕಾಯ್ತಾ ಕುಳಿತಿದ್ದಾರೆ ಮಾಲೆ ಹಾಕೊಂಡು ಅಂತ ನೀವು ಕೇಳ್ಬೋದು. ನಾವು ಮಾಡೋರು ಅಲ್ಲ ಅನ್ನೋದಕ್ಕೆ ಖಾತ್ರಿ ಇದೆ. ಯಾಕೆಂದ್ರೆ ಭಗವಂತ ನಿತ್ಯಾವಿಯೋಗಿಯಾದವನು, ರಮಾದೇವಿಯ ಜೊತೆಗೆ ಯಾವಾಗಲೂ ಇದ್ದೇ ಇದ್ದಾನೆ. ರಮಾದೇವಿಯ ಸನ್ನಿಧಾನ ಪದ್ಮಾವತಿಯಲ್ಲಿದ್ದ ಮೇಲೆ ಪರಮಾತ್ಮ ಅವಶ್ಯವಾಗಿ ಎಂದೋ ವಿವಾಹವಾದ ಮಾಡಿಕೊಂಡವನೇ, ನಾವು ಮಾಡಬೇಕಾದದ್ದಿಲ್ಲ, ತಿಳಿಯೋದಷ್ಟೇ ಇದೆ. ಆದ್ದರಿಂದ ಆ ಭಗವಂತನ ಮಹಿಮೆಯನ್ನ, ಆ ಕ್ಷೇತ್ರದ ಪರ್ವತದ ತೀರ್ಥಗಳ ಮಹಿಮೆಯನ್ನ ತಿಳಿಯೋಣ ಅನ್ನೋ ದೃಷ್ಟಿಯಿಂದ ಮಹಿಮೆಯನ್ನ ಹೆಚ್ಚು ಹೇಳ್ತಾ ಇದ್ದೇವೆ. ಕೊನೆಗೆ ಮದುವೆ ಆಯಿತು ಅಂತ ಹೇಳ್ತೇವೆ. ಅಲ್ಲಿ ಮಧ್ಯದಲ್ಲಿ ತೀರ್ಥ ಅಂತ ಹೇಳಿದಾಗ ನೆನಪು ಬಂತು. ಪರಮಾತ್ಮ ಹೇಳ್ತಾನೆ ಇಲ್ಲಿ ಎಷ್ಟು ತೀರ್ಥಗಳಿವೆ ಅಂತ. ಇದು ನಿಮಗೆ ವಿಶ್ವಾಸ ಇಟ್ಟರೆ ಇಡಿ, ಬಿಟ್ಟರೆ ಬಿಡಿ. ಆದರೆ ಪುರಾಣ ಹೇಳ್ತಾ ಇದೆ, ವೇದವ್ಯಾಸದೇವರು ಹೇಳ್ತಾ ಇದ್ದಾರೆ, ಶ್ರದ್ಧೆ ಇದ್ದವರು ಇಟ್ಟರೆ ಉದ್ಧಾರ ಆಗುತ್ತೆ ಅಷ್ಟೆ, ಇನ್ನು ಬೇರೆ ಏನಿಲ್ಲ. ಯಾಕಂದ್ರೆ ಇವತ್ತು ಇಲ್ಲಿ ಕೂಡ್ಲಿಕ್ಕೆ ಕುಡಿಲಿಕ್ಕೆ ನೀರಿಗೆ ಗತಿ ಇಲ್ಲ, ಈ ಪರಿಸ್ಥಿತಿ ಇದೆ. ಆದರೆ ಇದ್ದದ್ದೇನು ಅಂತ ಶಾಸ್ತ್ರ ಹೇಳುತ್ತದೆ, 66 ಕೋಟಿ ತೀರ್ಥಗಳ ಸನ್ನಿಧಾನ ಇದೆ ಅಂತ ಹೇಳುತ್ತದೆ. ಬೇಕು ಅಂದ್ರೆ ಶ್ಲೋಕ ಓದ್ತೇನೆ, ವಿಶ್ವಾಸ ಇದ್ರೆ ಓದುವುದಿಲ್ಲ. 66 ಕೋಟಿ ತೀರ್ಥಗಳಿವೆಯಂತೆ. ಅದರೊಳಗೂ ಕೆಲವು ತೀರ್ಥಗಳಲ್ಲಿ ಸ್ನಾನ ಮಾಡಿದರೆ ವಿಶೇಷವಾದ ಧರ್ಮದಲ್ಲಿ ಅಭಿರುಚಿ ಬರುತ್ತೆ, ಅಂತಹ ತೀರ್ಥಗಳಿವೆ. ಅಂಥದ್ದು 1008 ತೀರ್ಥಗಳಿವೆ. ಸದ್ಧರ್ಮ ರತಿದಾನ್ಯಪಿ, ವಿಶೇಷವಾದ ಭಗವಂತನ ಜ್ಞಾನವನ್ನು ಕೊಡತಕ್ಕ ಧರ್ಮ ಬೇರೆ, ಸ್ವವಿಹಿತ ಕರ್ಮಾನುಷ್ಠಾನ ಮಾಡುವಂತಹ ಆಸಕ್ತಿ ಬೇರೆ, ಜ್ಞಾನದ ಅಭಿರುಚಿ ಬೇರೆ. ಆ ಜ್ಞಾನದ ಅಭಿರುಚಿಯನ್ನು ಕೊಡತಕ್ಕಂತಹ 108 ತೀರ್ಥಗಳಿವೆ. ಇದರೊಳಗೆ 66 ಕೋಟಿಯಲ್ಲಿ 1008 ಇದು ವಿಶೇಷ ಧರ್ಮದ ರತಿಯನ್ನು ಕೊಡೋದು, ಉಳಿದದ್ದು ಸಾಮಾನ್ಯವಾಗಿ ಪಾಪ ಪರಿಹಾರ ಮಾಡತಕ್ಕಂಥದ್ದು. ಇನ್ನು 108 ವಿಶೇಷವಾದಂತಹ ಜ್ಞಾನವನ್ನು ಕೊಡುವ ತೀರ್ಥಗಳು.
ಭಕ್ತಿ ಮತ್ತು ವೈರಾಗ್ಯಗಳನ್ನು ಕೊಡತಕ್ಕಂತಹ 68 ತೀರ್ಥಗಳಿವೆ. 7 ತೀರ್ಥಗಳಿವೆ, ಅವುಗಳು ಮೋಕ್ಷವನ್ನೇ ಕೊಡತಕ್ಕಂತಹ ತೀರ್ಥಗಳು. ಅದರಲ್ಲಿಯೂ ಶ್ರೇಷ್ಠವಾದದ್ದು ಒಂದು, ಅದು ಸ್ವಾಮಿ ಪುಷ್ಕರಣಿ ತೀರ್ಥ ಎಂಬುದಾಗಿ ಹೇಳ್ತಾರೆ. ಸ್ವಾಮಿ ಪುಷ್ಕರಣಿ, ಆಕಾಶಗಂಗಾ, ಪಾಪ ವಿನಾಶಿನಿ, ತುಂಬುರು ತೀರ್ಥ, ಕೃಷ್ಣ ತೀರ್ಥ, ಹೀಗೆ ಇವುಗಳೆಲ್ಲ ಮತ್ತೆ ತೀರ್ಥಗಳಿವೆ. ಈ ತೀರ್ಥಗಳೆಲ್ಲವೂ ಕೂಡ ಮತ್ತೆ ವಿಶೇಷವಾಗಿ ಭಗವಂತನ ಅನುಗ್ರಹವನ್ನ ತಂದುಕೊಟ್ಟು ತದ್ವಾರ ಮೋಕ್ಷವನ್ನೇ ಕೊಡುತ್ತದೆ ಅಂತ. ಸ್ವಾಮಿ ಪುಷ್ಕರಣಿ, ಆಕಾಶಗಂಗಾ, ಪಾಪ ವಿನಾಶಿನಿ, ಪಾಂಡುತೀರ್ಥ, ಕುಮಾರಧಾರಿಕಾ, ತುಂಬುರು ತೀರ್ಥ, ಕೃಷ್ಣ ತೀರ್ಥ, ಈ 7 ಬಹಳ ಶ್ರೇಷ್ಠವಾದದ್ದು. ಆ 66 ಕೋಟಿ ತೀರ್ಥಗಳಂತೂ ಸಿಗೋದೇ ಇಲ್ಲ. 108 ಸಿಗ್ಲಿಕ್ಕಿಲ್ಲ, 108, 68 ನಮಗೆ ಸಿಗ್ಲಿಕ್ಕಿಲ್ಲ ಅಂತ ಅನಿಸ್ತದೆ. ಹಾಗಾದ್ರೆ ಕನಿಷ್ಠ ಈ 7 ತೀರ್ಥಗಳು ಎಲ್ಲರಿಗೂ ಪ್ರಸಿದ್ಧವಾಗಿದೆ. ಇವುಗಳಲ್ಲಿ ಆದರೂ ಸ್ನಾನವನ್ನ ಮಾಡಿ ಆ ಪೂರ್ಣವಾದ ದೇವತೆಗಳ ಭಗವಂತನ ಸನ್ನಿಧಾನವನ್ನ ಚಿಂತನೆ ಮಾಡಿ ಉದ್ಧಾರ ಮಾಡಿಕೊಳ್ಳಬೇಕು ಎಂಬುದಾಗಿ ಭಗವಂತ ತಿಳಿಸ್ತಾನೆ. ಒಂದು ಸಲ ವಸಿಷ್ಠ ಋಷಿಗಳು ಏಕಾಂತದಲ್ಲಿ ಸ್ವಲ್ಪ ಪರಿತಪಿಸ್ತಾ ಇರ್ತಾರೆ. ಯಾಕೆ? ಎಷ್ಟು ಜನ ರಾಜರ ಪೌರೋಹಿತ್ಯವನ್ನು ನಾನು ಮಾಡಿಸ್ಬೇಕು, ಕುಲ ಕುಲಕ್ಕೇನೆ ಪುರೋಹಿತರವರು ವಸಿಷ್ಠರು, ಸೂರ್ಯವಂಶಕ್ಕೇನೆ. ಆ ರಾಜರು ಏನೇನು ಪಾಪ ಮಾಡ್ತಾರೋ ಅದೆಲ್ಲ ನನಗೆ ಬರ್ತದಲ್ಲ ಅಂತ ದುಃಖ ಇವರಿಗೆ. ಪುರೋಹಿತರ ದುಃಖ ಏನು ಇದನ್ನು ತಿಳ್ಕೋಬೇಕು. ಪುರೋಹಿತರಿಗೆ ಕೇವಲ ದುಡ್ಡು ಮಾತ್ರ ಬರ್ತದೆ ಅಂತ ತಿಳಿದುಕೊಳ್ತೀರಿ ನೀವೆಲ್ಲ, ಹಾಗೆ ತಿಳ್ಕೋಬೇಡಿ. ಅವರದೆಷ್ಟು ಜವಾಬ್ದಾರಿ ಇದೆ ಅಂತ. ನಿಮ್ಮ ಕೈಯಿಂದ ದುಡ್ಡು ಮಾತ್ರ ಇಸಿದುಕೊಂಡು ಹೋಗುವುದಿಲ್ಲ ಅವರು, ನೀವು ಮಾಡಿದ ಪಾಪಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಅವರು ಗಾಯತ್ರಿ ಜಪಾದಿಗಳನ್ನು ಮಾಡಿ ತೀರ್ಥಕ್ಷೇತ್ರಗಳ ಸಂದರ್ಶನ ಮಾಡಿ ಪಾಠ ಪ್ರವಚನಾದಿಗಳನ್ನು ಮಾಡಿದರೆ ಅವುಗಳನ್ನು ಕಳೆದುಕೊಳ್ತಾರೆ. ಇಲ್ಲದಿದ್ರೆ ನಿಮ್ಮಿಂದ ತೆಗೆದುಕೊಂಡು ಹೋದದ್ದು ಅವರಲ್ಲೇ ಡೆಪಾಸಿಟ್ ಆಗ್ತಾ ಇರುತ್ತದೆ ಅಷ್ಟೇ. ವಸಿಷ್ಠರಂತಾರೆ, ನಾನು ಎಷ್ಟು ಜನ ತೇ ರಾಜಾನಹ ಯಜ್ಞದಹಂ ಚರಂತಿ ಪುರೋಹಿತಾನಂ ತದಿತಿ ಪ್ರವಾದ, ಅವರೇನು ಪಾಪ ಮಾಡ್ತಾರೋ ಅದೆಲ್ಲ ನನಗೆ ಬರ್ತದೆ, ಯಾಕಂದ್ರೆ ನಾನು ಅವ್ರ ಹತ್ರ ದಕ್ಷಿಣೆ ತಗೋತೇನೆ. ಯಾರ ಹತ್ರ ನಾವು ದುಡ್ಡು ತಗೋತೇವೆ ಅವರ ಪಾಪ ನಮಗೆ ಬರ್ತದೆ, ಬೇರೆ ಏನಲ್ಲ. ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಉಂಟು, ಇಲ್ಲದೇ ಇದ್ರೆ ಪಾಪವೇ ನಮ್ಮಲ್ಲಿ ಉಳಿತದೆ ಅಷ್ಟೇ. ಅದಕ್ಕೆ ನಾನೇನು ಮಾಡಲಿ ಅಂತ ವಸಿಷ್ಠ ಋಷಿಗಳು ಪರಮಾತ್ಮನಿಗೆ ಹೋಗಿ ಬ್ರಹ್ಮದೇವರಿಗೆ ಕೇಳ್ತಾರೆ. ಈ ಮಧ್ಯದಲ್ಲಿ ಒಂದು ಮಾತನ್ನು ಹೇಳ್ತೇನೆ, ಇದರ ಬಗ್ಗೆ ಕೆಲವರಿಗೆ ಆನಂದ ಇರಬಹುದು ಇಲ್ಲೇ ಇರಬಹುದು, ಆದರೆ ಹೇಳುವಾಗಿ ಹೇಳ್ತೇನೆ, ಯಾಕಂದ್ರೆ ನಮಗಂತೂ ಆನಂದ ಇದೆ. ಶ್ರೀಮದಾಚಾರ್ಯರು ಅಥವಾ ಶ್ರೀಮದಾಚಾರ್ಯರ ಶಿಷ್ಯರು ಹೇಳುವ ಮಾತುಗಳು ಎಷ್ಟು ಪ್ರಾಮಾಣಿಕವಾಗಿದೆ ಅನ್ನೋದನ್ನು ನಮಗೆ ಮಧ್ಯ ಮಧ್ಯದಲ್ಲಿ ಪುರಾಣದಲ್ಲಿ ನೆನಪಾಗುತ್ತೆ. ವಾಯುಸ್ಥಿತಿ ನಿಮಗೆಲ್ಲ ಬರ್ತದೆ. ಪೀಠೇ ರತ್ನೋಪಕ್ಲಪ್ತೆ ರುಚಿರ ರುಚಿಮಣಿ ಜೋಷಿಷಾ ಸನ್ನಿಷಣ್ಣಂ ಬ್ರಹ್ಮಾಣಂ ಭಾವಿನಂ ತ್ವಾ ಜ್ವಲತಿ ನಿಜಪತೆ ವೈದಿಕಾದ್ಯಾಹಿ ವಿದ್ಯಾ ಸೇವಂತೆ ಮೂರ್ತಿಮತ್ಯಃ ಸುಚರಿತ ಚರಿತಂ ಭಾತಿ ಗಂಧರ್ವ ಗೀತಂ ಅಂತ. ಬ್ರಹ್ಮದೇವರನ್ನ ಎಲ್ಲಾ ವೇದಾಭಿಮಾನಿ ದೇವತೆಗಳು ಮೂರ್ತಿಮಂತಾಗಿ ನಿಂತು ಸ್ತೋತ್ರ ಮಾಡ್ತಾರಂತೆ. ಅಂತಹ ಸ್ಥಾನ ಬ್ರಹ್ಮದೇವರದು. ಬ್ರಹ್ಮದೇವರಿಗೂ ವೇದ ಬರ್ತದೇನ್ರಿ ಅಂತ ಕೇಳಬೇಡ್ರಿ, ವೇದ ಬರೋದಲ್ಲ, ಸಮಸ್ತ ವೇದಾಭಿಮಾನಿ ದೇವತೆಗಳು ಕಿಂಕರರಾಗಿ ಸೇವೆ ಮಾಡ್ತಾರೆ ಬ್ರಹ್ಮದೇವರಿಗೆ. ಅಂತಹ ಪದವಿ ಅದು ಬ್ರಹ್ಮ ಪದವಿ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ವಾಯುಸ್ತುತಿಯಲ್ಲಿ ವರ್ಣನೆ ಮಾಡ್ತಾರೆ. ಆ ತರಹದ ಬ್ರಹ್ಮ ಪದವಿಗೆ ಬರುವವರು ಶ್ರೀಮದಾಚಾರ್ಯರು ಅಂತ ಹೇಳ್ತಾರೆ. ವೇದಾಭಿಮಾನಿ ದೇವತೆಗಳು ಮೂರ್ತಿಮಂತಾಗಿ ನಿಂತು ಬ್ರಹ್ಮದೇವರ ಸ್ತೋತ್ರವನ್ನ ಮಾಡ್ತಾರೆ ಎಂಬ ಮಾತನ್ನ ಬ್ರಹ್ಮಪುರಾಣದಲ್ಲಿ ವೇದವ್ಯಾಸದೇವರು ಹೇಳ್ತಾರೆ. ನೋಡಿ, ವಸಿಷ್ಠ ಋಷಿಗಳು ಬ್ರಹ್ಮದೇವರ ಹತ್ರ ಹೋದಾಗ ಬ್ರಹ್ಮದೇವರ ಪರಿಸರ ಹೇಗಿತ್ತು ಅಂತ ಅನ್ನೋದನ್ನ ಹೇಳ್ತಾ ಇರುವಾಗೆ ಹೇಳ್ತಾರೆ. ಸಂಸೇವ್ಯಮಾನಂ ಸದ ಗಂಗಾದ್ಯಾಭಿರ್ ನದೀಭಿಶ್ಚ ಸರ್ವತೀರ್ಥೈ ಸವಿಗ್ರಹೈ, ಗಂಗಾದಿ ನದಿಗಳೆಲ್ಲ ನಿಂತು ಒಂದು ಕಡೆಗೆ ನಮಸ್ಕಾರ ಮಾಡ್ತಾ ಇರ್ತಾವಂತೆ ಅಭಿಮಾನಿ ದೇವತೆಗಳು. ವೇದೈಹಿ ಅನಂತೈಹಿ ಶಾಸ್ತ್ರೈಶ್ಚ ಮೂರ್ತಿಮಧ್ವಿಹಿ ಉಪಾಸಿತಂ, ಅನಂತ ವೇದಗಳು, ಸಮಗ್ರವಾದ ಶಾಸ್ತ್ರಗಳು, ಎಲ್ಲಾ ವೇದಾಭಿಮಾನಿ ದೇವತೆಗಳು, ಎಲ್ಲಾ ಶಾಸ್ತ್ರಾಭಿಮಾನಿ ದೇವತೆಗಳು ಕೈಜೋಡಿಸಿ ನಿಂತು ಆ ಬ್ರಹ್ಮದೇವರ ಸ್ತೋತ್ರವನ್ನ ಮಾಡ್ತಾ ನಿಂತಿರ್ತವಂತೆ. ಅಂತಹ ಮಹಾಸ್ಥಾನ ಬ್ರಹ್ಮಸ್ಥಾನ. ಅಲ್ಲಿ ಅಗಸ್ತ್ಯ ವಸಿಷ್ಠ ಋಷಿಗಳು ಹೋಗಿ ತಮ್ಮ ದುಃಖವನ್ನು ಹೇಳಿಕೊಳ್ತಾರೆ. ಇದು ಒಂದು. ಇನ್ನೊಂದು ದುಃಖವನ್ನು ಹೇಳ್ತಾರೆ ವಸಿಷ್ಠರು. ಇನ್ನೊಂದು ಸಲ ಏನಾಗಿರ್ತದೆ ಅಂದ್ರೆ, ಒಬ್ಬ ವ್ಯಕ್ತಿ, ಅವನ ಹೆಸರು ಎಷ್ಟು ಚೆನ್ನಾಗಿದೆ ಗೊತ್ತಾ, ಸರ್ವಾಬದ್ಧ. ಆ ಸರ್ವಾಬದ್ಧ ಅಂದ್ರೆ ಬದ್ಧ ಅಂದ್ರೆ ನಿಯಮಗಳಿಗೆ ಒಳಪಟ್ಟವ.
ಸ್ನಾನ ಮಾಡಬೇಕು, ಸಂಧ್ಯಾವಂದನ ಮಾಡಬೇಕು, ಪರಸ್ತ್ರೀಯರನ್ನು ನೋಡಬಾರದು, ಸಂಭಾಷಣೆ ಮಾಡಬಾರದು, ಅಥವಾ ಇನ್ನೊಬ್ಬರ ಹಣವನ್ನು ಕದಿಯಬಾರದು. ಇವೆಲ್ಲ ನಿಯಮಗಳಿವೆ ಶಾಸ್ತ್ರದಲ್ಲಿ. ಈ ತರಹದ ಯಾವ ನಿಯಮಗಳಿಗೂ ಬದ್ಧನಾಗದೆ ಇದ್ದ ಮಹಾನುಭಾವ ಅವನು, ಅಂದ್ರೆ ಮಹಾದುಷ್ಟ ಅಂತ ಅರ್ಥ, ಸರ್ವಾಬದ್ಧ. ಆ ವ್ಯಕ್ತಿ ಒಂದ್ಸಲ ಯಜ್ಞದಲ್ಲಿ ದಕ್ಷಿಣೆ ಕೊಡ್ತಾ ಇರುವಾಗ ಎಲ್ಲಾ ಬ್ರಾಹ್ಮಣರ ಜೊತೆಗೆ ತಾನು ಹೋಗಿ ಕೈ ಒಡ್ತಾನೆ. ಬ್ರಾಹ್ಮಣನೇ ಅವನು, ಆದ್ರೆ ಮಹಾದುಷ್ಟ, ಅನಾಚಾರಿ. ಅನಾಚಾರಿಗೆ ಸರ್ವಥ ಕೊಡಬಾರದು, ದಕ್ಷಿಣೆ ಕೊಡಬಾರದು. ಇವನು ಹೋಗಿ ಕೈ ಒಡ್ಡುತ್ತಾನೆ. ಕೈ ಒಡ್ಡಿದ ತಕ್ಷಣ ಸುತ್ತಲೂ ಇರುವ ಋಷಿಗಳಂತಾರೆ, ಏನೋ ಏನ್ ನಿನ್ನನ್ನು ವಸಿಷ್ಠ ಅಂತ ತಿಳ್ಕೊಂಡಿದ್ದೀಯಾ, ಮೂರ್ಖ, ಹೋಗಾಚೆಗೆ ಏನ್ ಬೈದು ಬಿಡ್ತಾರೆ. ಅಂದ್ರೆ ನೀನೇನು ಬಹಳ ದೊಡ್ಡ ಬ್ರಾಹ್ಮಣ ವಸಿಷ್ಠರ ಹಾಗೆ ನಾನು ಅಂತ ತಿಳಿದುಕೊಂಡಿದ್ದಿ, ಏನು ಅಯೋಗ್ಯ ನೀನು, ಇಲ್ಲಿ ಬರಬೇಡ ಅಂತ ಬೈದು ಕಳಿಸ್ತಾ. ಇವನಿಗೆ ನೋಡಿ ಪೂರ್ವ ಜನ್ಮದ ಸಂಸ್ಕಾರ, ಆ ಮಾತು ಕಿವಿಯಲ್ಲಿ ಬಿತ್ತು. ಓಹೋ, ಹಾಗಾದ್ರೆ ವಸಿಷ್ಠರು ಜಗತ್ತಿನೊಳಗೆ ಶ್ರೇಷ್ಠ ಬ್ರಾಹ್ಮಣರು, ಅವರ ಅನುಗ್ರಹ ಆದರೆ ನಾನೂ ಉದ್ಧಾರ ಹೊಂದಬಹುದು ಅಂತ ಇವನ ತಲೆಯಲ್ಲಿ ಬಂತು. ಅಂತಹ ದುರಾಚಾರಿಯಾದ ವ್ಯಕ್ತಿ ಅವತ್ತಿನಿಂದ ಒಂದು ಕೆಲಸ ಶುರು ಮಾಡಿದ. ಏನು? ಇನ್ನೇನಿಲ್ಲ, ವಸಿಷ್ಠ 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 ಅಂತ ಜಪ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟ. ತಿಳಿದುಕೊಳ್ಳಿ ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೇನೆ ಅಂದ್ರೆ, ಗುರುಗಳ ಸ್ಮರಣೆ ಮಾಡಿದ್ರೆ ಸಾಕು, ಗುರುಗಳ ಹೆಸರು ತೆಗೆದುಕೊಂಡ್ರೆ ಸಾಕು, ಎಲ್ಲಾ ಆಪತ್ತುಗಳು ಪರಿಹಾರವಾಗುತ್ತೆ ಅಂತೇನು ನಾವು ಶಾಸ್ತ್ರದಲ್ಲಿ ಕೇಳ್ತೇವೆ. ಸದೃಷ್ಟಾಂತೋ ಹಿ ಭಾರತ ಇದ್ದ ಹಾಗೆ ಸದೃಷ್ಟಾಂತೋ ಹಿ ಪುರಾಣೇಶು, ಆ ಶಾಸ್ತ್ರಗಳಲ್ಲಿಯ ಪ್ರಮೇಯ ದೃಷ್ಟಾಂತಪೂರ್ವಕವಾಗಿ ನಮಗಿಲ್ಲಿ ಗೊತ್ತಾಗುತ್ತೆ. ನಾನಾ ತರಹದ ಬೆಂಕಿಗಳನ್ನ, ಆಯುಧಗಳನ್ನ, ಭಲ್ಲಗಳನ್ನ, ಶೂಲಗಳನ್ನ, ನಿಸ್ತ್ರಿಂಶಗಳನ್ನ, ವಿವಿಧ ಆಯುಧಗಳನ್ನ ಸತ್ಯನಾಥ ತೀರ್ಥರ ಮೇಲೆ, ಸತ್ಯಾಭಿನವ ತೀರ್ಥರ ಮೇಲೆ ಹೇರ್ತಾರೆ. ನಾಚಾರ ಕೋಯಿಲಲ್ಲಿ ವೃಂದಾವನ ಇದೆ ಅವರು, ಸತ್ಯಾಭಿನವ ತೀರ್ಥರು. ಅವರ ಮೇಲೆ ಕಳ್ಳರು ಹೊಡೆಯಲಿಕ್ಕೆ ಬಂದ್ರೆ ಅವರು ಒಂದೇ ಜಪ ಮಾಡ್ತಾರೆ, ಶ್ರೀ ಸತ್ಯನಾಥ ತೀರ್ಥ ಗುರುಭ್ಯೋ ನಮಃ, ಶ್ರೀ ಸತ್ಯನಾಥ ತೀರ್ಥ. ಕೇವಲ ಗುರುಸ್ಮರಣ, ಹೊಡೆದ ಆಯುಧಗಳೆಲ್ಲ ತಿರುಗಿ ಕಳ್ಳರಿಗೆ ಪೆಟ್ಟು ಬಡಿತದೆ, ಓಡಿ ಹೋಗ್ತಾರೆ. ಸತ್ಯನಾಥ ವಿಜಯದಲ್ಲಿ ಈ ಮಾತನ್ನು ನಾವು ಕಾಣುತ್ತೇವೆ. ಇಂತಹ ಅದ್ಭುತವಾದಂತಹ ಮಹಿಮೆ ಕೇವಲ ಗುರುಸ್ಮರಣೆಯಲ್ಲಿದೆ, ಅದಕ್ಕೆ ಸಾಕ್ಷಿ ಇದು ಪುರಾಣ. ಬರೀ ವಸಿಷ್ಠ ಅಂತ ನಾಮಸ್ಮರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾನೆ, ವಸಿಷ್ಠ ಋಷಿಗಳಿಗೆ ಅದು ಗೊತ್ತಾಗ್ತದೆ. ಅವರಂತಾರೆ, ನನ್ನ ನಾಮಸ್ಮರಣೆ ಮಾಡ್ತಾನೆ ಅಂದಮೇಲೆ ಅವನ ಪಾಪ ಕಳೆಯೋ ಜವಾಬ್ದಾರಿ ನನ್ನದು, ನನಗೆ ಇಷ್ಟು ಪಾಪ ಇದೆ, ಹಾಗಾದ್ರೆ ನಾನೇನು ಮಾಡಲಿ? ಅದಕ್ಕೆ ಬ್ರಹ್ಮದೇವರೇ, ನನಗೆ ಪೌರೋಹಿತ್ಯ ಮಾಡಿಸಿದ್ದರಿಂದ ಬಂದ ಪಾಪಗಳೂ ಪರಿಹಾರವಾಗಲಿ, ನನ್ನ ಸ್ಮರಣೆ ಮಾಡಿ ನನ್ನ ಮೇಲೆ ವಿಶ್ವಾಸ ಇಟ್ಟಂತಹ ಆ ವ್ಯಕ್ತಿಯ ಪಾಪಗಳೂ ಪರಿಹಾರವಾಗಲಿ. ಅಂದ್ರೆ ನಾವು ಗುರುಗಳ ಪಾದಕ್ಕೆ ಬಿದ್ದರೆ ನಮ್ಮ ಪರವಾಗಿ ಗುರುಗಳು ಬ್ರಹ್ಮದೇವರಿಗೆ, ಬ್ರಹ್ಮದೇವರು ದೇವರಿಗೆ ಪ್ರಾರ್ಥನೆ ಮಾಡಿ ನಮ್ಮ ಪಾಪಗಳನ್ನು ಕಳೀತಾರೆ ಎನ್ನುವುದಕ್ಕೆ ಇದು ಸಾಕ್ಷಿ. ಬ್ರಹ್ಮದೇವರಂತಾರೆ ಇದು ಒಳ್ಳೆ ಕಥೆ ಆಯಿತು ಅಂತ. ಸರಿ, ಹಾಗಾದ್ರೆ ಒಳ್ಳೆ ಉಪಾಯ ಹೇಳ್ತೇನೆ ಮಾಡು ಅಂತ ಹೇಳಿ ಬ್ರಹ್ಮದೇವರು ಅವನಿಗೆ, ವಸಿಷ್ಠ ಋಷಿಗಳಿಗೆ ಹೇಳ್ತಾರೆ, ಈ ವೆಂಕಟಾಚಲ ಶ್ರೇಷ್ಠವಾದಂತಹ ಕ್ಷೇತ್ರ ಸ್ವಾಮಿ ಪುಷ್ಕರಣಿ ತೀರ್ಥ, ಈ ತೀರ್ಥದಲ್ಲಿ ಸ್ನಾನ ಮಾಡಿ, ಈ ವೆಂಕಟಾಚಲದಲ್ಲಿ ಸ್ನಾನ ಮಾಡಬೇಕು. ತುಂಬುರು ತೀರ್ಥ, ಸ್ವಾಮಿ ಪುಷ್ಕರಣಿ, ಈ ಎಲ್ಲಾ ತೀರ್ಥಗಳಲ್ಲಿ ಸ್ನಾನ ಮಾಡಿ, ವೆಂಕಟಾಚಲದ ಪ್ರದಕ್ಷಿಣೆ ಹಾಕಿ, ಪಾಠ ಪ್ರವಚನವನ್ನು ಮಾಡಿ, ಅಖಂಡವಾಗಿ ಭಗವಂತನ ನಾಮಸ್ಮರಣೆ ಮಾಡಿ, ನೀವು ಮಾಡಿ ಅವನಿಂದಲೂ ಮಾಡಿಸಿ, ಇದರಿಂದ ಪೂರ್ಣವಾದ ಪಾಪದ ಪರಿಹಾರವಾಗುತ್ತೆ ಅಂತ. ಇದೇನೋ ಕಥೆಯಲ್ಲಿ ಪೌರೋಹಿತ್ಯದಿಂದ ಪಾಪ ಬಂದಿದೆ ಅಂತ ಹೇಳಿದ್ದಾರೆ ಅಂದ್ರೆ, ವಸಿಷ್ಠರು ಭಾರಿ ಸಾಮಾನ್ಯ, ಬರೀ ಕಂಡು ಕಂಡಲ್ಲಿ ಹೋಗಿ ಭಿಕ್ಷೆ ಬೇಡ ಅಂತ ಒಬ್ಬ ಸಾಮಾನ್ಯರು ಅಂತ ತಿಳಿಯಬೇಡಿ ಅವರನ್ನ. ಅಪರೋಕ್ಷ ಜ್ಞಾನಿಗಳವರು, ಮಹಾನುಭಾವರು. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಅಂತ ಗಾಯತ್ರಿಯನ್ನ ಕಂಡ ಮಂತ್ರದ್ರಷ್ಟುವಾದ ವಿಶ್ವಾಮಿತ್ರನೇ ತಲೆಬಾಗಿ ಶಸ್ತ್ರ ಸನ್ಯಾಸವನ್ನ ಮಾಡಿ ತನ್ನ ಪೌರುಷಕ್ಕೆ, ವ್ಯಕ್ತಿತ್ವಕ್ಕೆ ಧಿಕ್ಕಾರ ಇರಲಿ ಅಂತ ಹೇಳಿಕೊಂಡು ನತಮಸ್ತಕನಾಗಿ ತಿರುಗಿ ಹೋದದ್ದು ಇದೇ ವಸಿಷ್ಠರ ಎದುರಿಗೆ. ಅಂತಹ ಮಹಾಜ್ಞಾನಿಗಳಿವರು, ಎಂಥ ರಾಜರ ಉದ್ಧಾರ ಮಾಡಿದಂತಹ ಬ್ರಹ್ಮಜ್ಞಾನಿಗಳು. ಆದರೆ ಈ ರೀತಿಯಾಗಿ ಇದ್ದರೂ ಕೂಡ ಪೌರೋಹಿತ್ಯದಿಂದ ಬಂದಂತಹ ಏನಾದರೂ ದೋಷಗಳಿದ್ರೆ ಅದನ್ನು ಪ್ರಾಯಶ್ಚಿತ್ತ ಮಾಡಿಕೊಂಡು ಪರಿಹಾರ ಮಾಡಿಕೊಳ್ಳಬೇಕು ಅನ್ನೋದನ್ನ ತಿಳಿಸಿಕೊಡೋದಕ್ಕೋಸ್ಕರವಾಗಿ ವಸಿಷ್ಠ ಋಷಿಗಳು ಈ ರೀತಿಯಾಗಿ ಮಾಡಿದ್ದಾರೆ. ಎಲ್ಲ ವಿಧವಾದ ಪಾಪಗಳ ಪರಿಹಾರವಾದ ಮೇಲೆ ಬ್ರಹ್ಮದೇವರು ಬಾಯಿಲ್ಲೆ ಅಂತ ಕರೀತಾರೆ, ದೇವರೇ ಕರೀತಾನೆ. ದೇವರಂತಾನೆ, ಇಷ್ಟು ದಿವಸ ನಿನ್ನ ಹೆಸರು ಸರ್ವಾಬದ್ಧ ಅಂತಿತ್ತು, ಇನ್ನು ಮೇಲಿನಿಂದ ನಿನ್ನ ಹೆಸರು ಸರ್ವಸಿದ್ಧ ಅಂತಾಗತ್ತೆ. ಎಲ್ಲ ವಿಧವಾದ ಸಿದ್ಧಿಯನ್ನು ನೀನು ಹೊಂದಿದ್ದೆಯಾದ್ದರಿಂದ ಇನ್ನು ಮೇಲಿನಿಂದ ನೀನು ಸರ್ವಸಿದ್ಧ ಎಂಬ ಹೆಸರಿನಿಂದ ಮತ್ತೆ
ನಿನ್ನ ಪ್ರಸಿದ್ಧಿ ಹೊಂದಿತೀಯ ಅಂತ ಹೇಳಿ ವರವನ್ನ ಕೊಡ್ತಾನೆ. ಈ ರೀತಿಯಾಗಿ ವಸಿಷ್ಠರ ಹಾಗೂ ಸರ್ವಾಬದ್ಧನ ಉದ್ಧಾರವನ್ನ ಮಾಡಿದ ಕ್ಷೇತ್ರ ಅದು ವೆಂಕಟಾಚಲ. ಇನ್ನೊಂದ್ಸಲ ತುಂಬುರು ಮತ್ತು ನಾರದರು ಆಕಾಶ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಹೊರಟಿರ್ತಾರೆ. ನಿಮಗೆ ಪ್ರಸಿದ್ಧ ತುಂಬುರು ನಾರದರು ಯಾವಾಗಲೂ ಭಗವಂತನ ಗುಣಗಾನವನ್ನು ಮಾಡತಕ್ಕಂತಹ ಪರಮ ಭಗವದ್ ಭಕ್ತರಾದ ದಾಸರು. ನಾರದರು ತುಂಬುರು ಇಬ್ಬರು ಹೊರಟಾಗ ಇಬ್ಬರದು ವೀಣೆ ದಿವಸ ಭೇಟಿ ಆಗ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ, ಎಲ್ಲ ಗೊತ್ತು. ಆ ತುಂಬುರುವಿನ ಏನು ವೀಣೆ, ಭಾರಿ ಹೊಳಪಿನ ವೀಣೆ, ಭಾರಿ ರತ್ನ ಖಚಿತವಾದದ್ದು, ವಜ್ರವೈಡೂರ್ಯಗಳಿಂದ ಅಲಂಕೃತವಾದದ್ದು. ನಾರದರಂತಾರೆ, ಇದೇನಪ್ಪ ಹೊಸ ತಂದಿದ್ದಿ, ನಿನ್ನೆವರೆಗಿರಲಿಲ್ಲ, ಎಲ್ಲಿದ್ದು ಬಂತು ಅಂತ. ಏ ಅದೇನೇ ಬಿಡಿ, ಹಾಗೆ ಇರುತ್ತದೆ ಅಂತ. ಇಲ್ಲ, ನೀನು ಹೇಳಲೇಬೇಕು. ನಾರದರು ದೊಡ್ಡವರು, ತುಂಬರು ಯೋಗ್ಯತೆಯಲ್ಲಿ ಚಿಕ್ಕವನು. ಅವನು ವಿಜ್ಞಾಪನೆ ಮಾಡಿಕೊಂಡ, ಏನಿಲ್ಲ, ಪ್ರಾಚೀನ ಬರಹಿ ಅಂತ ರಾಜ, ಭಾಗವತದಲ್ಲಿ ನೀವು ಕೇಳ್ತೀರಿ, ಭಯಂಕರ ಯಜ್ಞವನ್ನು ಮಾಡತಕ್ಕಂತಹ ವ್ಯಕ್ತಿ, ಅಖಂಡವಾಗಿ ಯಜ್ಞವನ್ನು ಮಾಡುವಂತಹ ಪರಮ ದಾನಶೀಲನಾದ ವ್ಯಕ್ತಿ. ಆ ಪ್ರಾಚೀನ ಬರಹಿ ರಾಜನ ಅರಮನೆಗೆ ಹೋಗಿದ್ದೆ. ಏನಪ್ಪ ಪ್ರಾಚೀನ ಬರಹಿ, ಎಷ್ಟೋ ಯಜ್ಞಗಳನ್ನು ಮಾಡ್ತೀಯ, ಯಾಗಗಳನ್ನು ಮಾಡ್ತೀಯ, ನಿನಗೆ ಸಮಾನರಾದ ರಾಜರು ಪ್ರಪಂಚದೊಳಗೆ ಯಾರಿದ್ದ? ಅದ್ಭುತವಾಗಿರತಕ್ಕಂತಹ ಯಜ್ಞಯಾಗಗಳನ್ನು ಮಾಡಿ ಇಡೀ ಜಗತ್ತಿನೊಳಗಿರುವ ಎಲ್ಲಾ ಪುರೋಹಿತರಿಗೂ ಸಮೃದ್ಧವಾದ ದಕ್ಷಿಣೆಗಳನ್ನ ಕೊಟ್ಟು ಎಲ್ಲರಿಗೂ ಸಮೃದ್ಧವಾದ ಅನ್ನದಾನಾದಿಗಳನ್ನು ಮಾಡಿದಂತಹ ಭಾರೀ ಉದಾರ ಧೀರ ಶೂರ ವೀರ ಅಂತ ಅವನನ್ನ ವರ್ಣನೆ ಮಾಡಿ ಅವನು ಸಂತೋಷಪಟ್ಟ ಮೇಲೆ ಅವನ ಕಡೆಯಿಂದ ಈ ವಜ್ರ ಖಚಿತವಾದಂತಹ ಅದ್ಭುತವಾದ ವೀಣೆಯನ್ನು ತೆಗೆದುಕೊಂಡು ಬಂದಿದ್ದೇನೆ ಅಂತ ಹೇಳೋದೇ ತಡ. ನಾರದರಂತಾರೆ, ಅಯೋಗ್ಯ, ನನ್ನಂತಹ ದೇವರ್ಷಿಯ ಜೊತೆಗೆ ನೀನು ಓಡಾಡಿ ಭಗವಂತನ ಕಥೆಯನ್ನು ಹೇಳೋ ಯೋಗ್ಯತೆ ಪಡೆಯಬೇಕಾಗಿದ್ರೆ, ನನ್ನ ಎದುರಿಗೆ ನಿಲ್ಲಬೇಕಾಗಿದ್ರೆ, ನನ್ನಂತಹ ಪರಮ ಭಗವದ್ಭಕ್ತನಾದ ನಿಷ್ಕಾಮ ಕರ್ಮಗಳನ್ನು ಮಾಡತಕ್ಕಂತಹ ಭಗವದ್ಭಕ್ತನಾದ ವ್ಯಕ್ತಿಯ ಎದುರಿಗೆ ನಿಲ್ಲಬೇಕಾಗಿದ್ರೆ, ಒಬ್ಬ ಮನುಷ್ಯನ ಸ್ತೋತ್ರ ಮಾಡತಕ್ಕಂತಹ ವ್ಯಕ್ತಿ ನೀನಾಗಿದ್ದಿ ಅಂದ್ರೆ ನಿನ್ನ ನಾಲಿಗೆಗೆ ಧಿಕ್ಕಾರ ಇರಲಿ. ಯಾವ ನಾಲಿಗೆಯಿಂದ ಭಗವಂತನ ಸ್ತೋತ್ರವನ್ನ ನಾವು ಮಾಡ್ತೇವೆ ಅಂತ ಇಡೀ ಜಗತ್ತು ತುಂಬರು ನಾರದರು ಅಂತ ಯಾವಾಗಲೂ ನಮ್ಮನ್ನ ಕೊಂಡಾಡ್ತಾರೆ. ಅಂತಹ ನಾಲಿಗೆಯಿಂದ ಹೋಗಿ ಯಾವುದೋ ಒಬ್ಬ ರಾಜನಿಗೆ ಸ್ತೋತ್ರ ಮಾಡಿ, ಅವನು ಭಗವದ್ಭಕ್ತ ಅನ್ನೋದಕ್ಕಾಗಿ ಅವನನ್ನು ಸ್ತೋತ್ರ ಮಾಡಿ ಅವನಲ್ಲಿರುವ ಭಗವಂತನನ್ನು ಉಪಾಸನೆ ಮಾಡಿದ್ರೆ ತಪ್ಪಿಲ್ಲ, ವಿಷ್ಣು ವೈಷ್ಣವರ ಸ್ತೋತ್ರ ಮಾಡಬೇಕು. ಆದರೆ ಅದನ್ನು ಬಿಟ್ಟು ಕೇವಲ ಯಾವುದೋ ಒಂದು ಆಶೆಗಾಗಿ ಅವನನ್ನು ಸ್ತೋತ್ರ ಮಾಡಿ ಅವನಿಂದ ನೀನು ಸಂಪಾದನೆ ಮಾಡಿಕೊಂಡು ಬಂದಿದ್ದೀಯ. ನರಾನ್ ಸ್ತುತ್ವಾ ನೀಚಾನ್ ಉದರ ಭರಣಾಸಕ್ತ ಹೃದಯ, ಸತ್ಯಸಂಧ ತೀರ್ಥರು ಹೇಳ್ತಾರೆ, ನಮ್ಮಂತಹ ಜನರನ್ನು ಉದ್ದೇಶವಾಗಿ ಇಟ್ಟುಕೊಂಡು ಹೇಳ್ತಾರೆ, ನರಾನ್ ಸ್ತುತ್ವಾ ನೀಚಾನ್ ಉದರ ಭರಣಾಸಕ್ತ ಹೃದಯ. ಕೊಡುವವರನ್ನ, ಶ್ರೀಮಂತರನ್ನ, ದಾನಿಗಳನ್ನ, ದೊಡ್ಡವರನ್ನ ಸ್ತೋತ್ರ ಮಾಡಿ ಅವರಿಂದ ಏನಾದರೂ ಕಾಸು ಇಸಿದುಕೊಂಡು ಬರಬೇಕು ಅಂತ ಸ್ತೋತ್ರ ಮಾಡಿ ಬಂದರೆ ಅಂತಹ ನಾಲಿಗೆಗೆ ಧಿಕ್ಕಾರ. ಹಾಗಾದ್ರೆ ಏನು, ಏನಿಲ್ಲ, ಎರಡನೇದಿಲ್ಲ, ತಲೆ ಕೆಳಗೆ ಮಾಡಿ ಬೀಳು ಅಂತ ಶಾಪ ಕೊಡ್ತಾರೆ. ಆಕಾಶ ಮಾರ್ಗದಲ್ಲಿ ಸಂಚಾರ ಮಾಡತಕ್ಕಂತಹ ತುಂಬುರು ನಾರದರು, ಆ ನಾರದರ ಶಾಪದಿಂದ ನಾರದರಂತಾರೆ, ನರಂ ನಸ್ತೋತ್ರಯಾಮ್ಯೇವ ತಾದೃಗಸ್ಮಿ ಹರಿಪ್ರಿಯ ಮಯಾ ಸಹ ನತೇ ಸಖ್ಯಂ ಉಚಿತಂ ತನ್ ನರಸ್ತುತೇ ಅವಾಕ್ಷಿರಾಪತತ್ವಂ ತ್ವಂತು ಖೇಚರತ್ವಂ ನತೇ ಭವೇ. ಆಕಾಶ ಮಾರ್ಗದಲ್ಲಿ ಸಂಚಾರ ಮಾಡುವ ಯೋಗ್ಯತೆಯೇ ಹೋಗಲಿ, ಭೂಮಿಯ ಮೇಲೆ ತಲೆ ಕೆಳಗೆ ಮಾಡಿ ಬೀಳು ಅಂತ ಶಾಪ ಕೊಡ್ತಾರೆ. ಆಗ ತುಂಬುರು ನಾರದರ ಶಾಪದಿಂದ ಕೆಳಗೆ ಬೀಳುತ್ತಾನೆ. ನೋಡಿ, ತುಂಬುರು ಪರಮ ಭಗವದ್ಭಕ್ತ, ಏನೋ ಒಂದು ಸಣ್ಣ ತಪ್ಪು ಮಾಡಿದ್ದಾನೆ ಅಂತನ್ನೋದಕ್ಕಾಗಿ ದೇವರು ನಾರದರ ಮುಖಾಂತರ ಶಾಪ ಕೊಡಿಸಿದ. ಆದರೆ ಅವನಿಗೆ ಅಧೋಗತಿ ಮಾಡಿಸುವುದಕ್ಕಾಗಿ ಅಲ್ಲ, ಅವನ ಉದ್ಧಾರ ಮಾಡೋದಕ್ಕಾಗಿ. ಹೀಗೆ ಬಿದ್ದು ಬಿದ್ದು ಎಲ್ಲಿಯೋ ಹೋಗಿ ಚೆನ್ನೈಯೊಳಗೆ ಬೀಳಲಿಲ್ಲ, ನೇರವಾಗಿ ಆ ತುಂಬುರು ತೀರ್ಥದ ಪಕ್ಕದಲ್ಲಿಯೇ ವೆಂಕಟಾಚಲದಲ್ಲೇ ಬಿದ್ದಿದ್ದ. ತುಂಬುರು ಅಲ್ಲಿ ಬಿದ್ದಾಗ ಅವನಿಗೆ ಏನು ಗಾಯ ಆಗಲಿಲ್ಲ, ಶ್ರಮ ಆಗಲಿಲ್ಲ, ಆದರೆ ಬಿದ್ದದ್ದು ಮಾತ್ರ ಸತ್ಯ. ಅಲ್ಲಿ ನೋಡ್ತಾನೆ ಆ ಪರಿಸರ, ಮೊದಲಿಗೆ ಅದಕ್ಕೆ ತುಂಬುರು ತೀರ್ಥ ಅಂತ ಹೆಸರಿರಲಿಲ್ಲ, ಘೋಣಾತೀರ್ಥ ಅಂತ ಹೆಸರಿತ್ತು. ಆ ಘೋಣಾತೀರ್ಥದಲ್ಲಿ ಬೀಳ್ತಾನೆ, ಸುತ್ತಮುತ್ತಲು ಇರುವ ಪರಿಸರವನ್ನು ನೋಡ್ತಾನೆ, ಅಲ್ಲಿ ತಪಸ್ಸು ಮಾಡ್ತಾನೆ. ಅಖಂಡವಾಗಿ ತಪಸ್ಸು ಮಾಡ್ತಾ ಮಾಡ್ತಾ ಇದ್ದಾಗ ಬ್ರಹ್ಮಾದಿ ದೇವತೆಗಳು ಅಲ್ಲಿ ಬಂದು ಸ್ನಾನಾದಿಗಳನ್ನು ಮಾಡಿ ಸಿದ್ಧಿಯನ್ನು ಹೊಂದುತ್ತಾ ಇದ್ದದ್ದನ್ನು ನೋಡಿ ಅವರ ಜೊತೆಗೆ ಇವನು ಸ್ನಾನ ಮಾಡ್ತಾನೆ. ಬ್ರಹ್ಮದೇವರ ಜೊತೆಗೆ ಸ್ನಾನ ಮಾಡುವಂತಹ ಒಂದು ದೊಡ್ಡ ಭಾಗ್ಯ ಸಿಗೋದರಿಂದಲೇನೆ ಇವನಿಗೆ ಎಲ್ಲ ವಿಧವಾದ ಪಾಪಗಳ ಪರಿಹಾರವಾಗ್ತದೆ.
ಆಗ ಪರಮಾತ್ಮನ ಸಾಕ್ಷಾತ್ಕಾರವಾದಾಗ ದೇವರು ಆ ಮನುಷ್ಯನ ಸ್ತೋತ್ರ ಮಾಡಿದ್ದರಿಂದ ಬಂದ ಪಾಪಗಳನ್ನು ಪರಿಹಾರ ಮಾಡ್ತಾನೆ. ಇವನು ವರ ಕೇಳಿಕೊಳ್ತಾನೆ, ನನ್ನ ಹೆಸರಿನಿಂದ ಇದು ಪ್ರಸಿದ್ಧವಾಗಲಿ ಅಂತ. ಅವತ್ತಿನಿಂದ ಅದು ತುಂಬುರು ತೀರ್ಥ ಅಂತ ಪ್ರಸಿದ್ಧವಾಗುತ್ತೆ. ನಿನ್ನೆ ಹೇಳಿದ ಹಾಗೆ ಯಾಕೆ ಆ ರೀತಿಯಾಗಿ ಕೇಳಿಕೊಂಡ? ಮುಂದೆ ಬರುವ ಭಗವದ್ಭಕ್ತರು ತನ್ನ ಹೆಸರನ್ನ ಅನೇಕ ಬಾರಿ ಹೇಳಿದರೆ